ನಮಸ್ಕಾರ. ಜೀ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅಮೃತ ಬಿಂದು ಅರ್ಪಿಸುವ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸುಸ್ವಾಗತ. ಜ್ಯುವೆಲ್ರಿ ಪಾರ್ಟ್ನರ್ ಶ್ರೀವಿನಾಯಕ ಜ್ಯುವೆಲ್ರಿ ಆ್ಯಂಡ್ ಸಿಲ್ಕ್ ಸ್ಯಾರೀಸ್, ಶ್ರೀಕಟ್ಟೆ ವಿನಾಯಕ ದೇವಸ್ಥಾನದ ಎದುರು, KR ಪುರಂ, ಬೆಂಗಳೂರು. ವೀಕ್ಷಕರೇ, ಮನೆ ಮನಗಳ ಮುಟ್ಟಿದ ರಾಜ್ಯ ದೇಶ ವಿದೇಶಗಳಲ್ಲಿ ಸ್ನೇಹ ಬಾಂಧವ್ಯ ಗೌರವ ವಿಶ್ವಾಸಗಳ ಸಂಬಂಧಗಳನ್ನು ಕಟ್ಟಿದ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಇಂದಿಗೆ 3 ವರ್ಷಗಳ ಸಾರ್ಥಕ ದಿನ. ಮಹರ್ಷಿವಾಣಿ ನಿತ್ಯ ಸಾಂತ್ವನದ ತವರು ಮನೆ. ಜಾತಿ ಧರ್ಮ ಹೆಣ್ಣು ಗಂಡು ವಯೋಮಿತಿಗಳ ತಾರತಮ್ಯವಿಲ್ಲದೆ ಪ್ರತಿಯೊಬ್ಬರೂ ಮುಕ್ತ ಮನಸ್ಸಿನಿಂದ ತಮ್ಮ ಮನಸ್ಸಿನ ಭಾವನೆಗಳನ್ನು ಹಂಚಿಕೊಳ್ಳಬಹುದಾದಂತಹ ಒಟ್ಟು ಕುಟುಂಬದ ಮಹಾಮನೆ. ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರ ಸಾರಥ್ಯದ ಈ 3 ವರ್ಷಗಳ ಈ ಅವಧಿಯಲ್ಲಿ ಗಂಡಸರು ಅತ್ತಿದ್ದು ಉಂಟು, ಪುಟಾಣಿಗಳು ಪ್ರಶ್ನೆ ಕೇಳಿದ್ದು ಉಂಟು. ಇನ್ನು ನಮ್ಮ ಕಾರ್ಯಕ್ರಮದ ಖಾಯಂ ವೀಕ್ಷಕರಾಗಿರುವಂತಹ ಹೆಣ್ಮಕ್ಕಳು, ಮಹಿಳಾ ಮನೆಗಳು ತಮ್ಮ ಮನೆಯ ಕಷ್ಟಗಳನ್ನು ಮುಕ್ತವಾಗಿ ಹೇಳಿಕೊಂಡಿದ್ದು ಉಂಟು. ಮನರಂಜನೆಗಷ್ಟೇ ಸೀಮಿತವಾದಂತಹ ಮಾಧ್ಯಮವನ್ನು ತಮ್ಮ ಮನಸ್ಸಿನ ಮಾಧ್ಯಮವನ್ನಾಗಿಸಿದ ದೈತ್ಯ ಶಕ್ತಿ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರದು. ಮನೆ ಮನೆಯ ಕಷ್ಟಗಳಷ್ಟೇ ಅಲ್ಲದೆ ಅದರ ಜೊತೆಗೆ ದೇಶಭಕ್ತಿ, ಅನ್ನದಾತನಿಗೆ ಗೌರವ, ಪರಿಸರ ಕಾಳಜಿ, ಸಂಸ್ಕಾರ, ಆಚಾರ ವಿಚಾರಗಳ ಧಾರೆಯನ್ನು ಪ್ರತಿನಿತ್ಯ ನೀಡ್ತಾ ಇರುವಂತಹ ಮಾರ್ಗದರ್ಶಕರು ಅವರು. ಜೀ ಕನ್ನಡ ಕುಟುಂಬದ ಹಿರಿಯಣ್ಣ, ನಮ್ಮ ನಿಮ್ಮೆಲ್ಲರ ಆತ್ಮೀಯ ಬಂಧು ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರಿಗೆ ಈ ಕಾರ್ಯಕ್ರಮದ ಸಂಪೂರ್ಣ ಯಶಸ್ಸು ಸೇರುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಬನ್ನಿ ಹಾಗಿದ್ರೆ ಈ 3 ವರ್ಷಗಳ ಸಂಭ್ರಮದಲ್ಲಿ ಇರುವಂತಹ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕಾರ್ಯಕ್ರಮದ ಸಾರಥಿ ರೂವಾರಿ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರನ್ನು ಮೊದಲಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರಮಾಡಿಕೊಳ್ಳೋಣ, ನಂತರ ಶುಭಾಶಯಗಳನ್ನು ತಿಳಿಸೋಣ. ಶ್ರೀಯುತರು, ಸಾಮುದ್ರಿಕ ಶಿರೋಮಣಿ ಸ್ವರ ಸರ್ವಜ್ಞ ದರ್ಪಣಾಂಜನ ಚಕ್ಷುರ್ಮತಿ ವಿದ್ಯಾನಿಪುಣ ಶ್ರೀ ವಿದ್ಯೋಪಾಸಕ ರತ್ನ ಅಥರ್ವಣ ಪರಿಹಾರ ಪ್ರವೀಣ ಮತ್ತು ವನಸಿರಿ ಆಯುರ್ವೇದ ರತ್ನರು ಆಗಿರುವಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರನ್ನು ಈಗ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರಮಾಡಿಕೊಳ್ಳೋಣ. ಗುರುಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ, ಹಾಗೆಯೇ 3ನೇ ವರ್ಷದ ಶುಭಾಶಯಗಳಿವೆ. ಭಗವತಿ ಶ್ರೀರಾಜರಾಜೇಶ್ವರಿ ಒಳ್ಳೆಯದಾಗಲಿ. ಈ ಶುಭ ಸಂದರ್ಭದಲ್ಲಿ ರಾಜ್ಯದ ಜನತೆಗೆ, ರಾಜ್ಯ ದೇಶ ವಿದೇಶಗಳಲ್ಲೂ ಸಹಿತ ನನ್ನ ಅಭಿಮಾನಿ ದೇವರುಗಳಿದ್ದಾರೆ, ನಮ್ಮ ಈ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ತಮ್ಮ ಹೃದಯ ಸಿಂಹಾಸನದಲ್ಲಿ ಸ್ಥಳವನ್ನು ಕೊಟ್ಟು ಆಧರಿಸ್ತಿರ್ತಕ್ಕಂಥ ನನ್ನ ಅಭಿಮಾನಿ ದೇವರುಗಳಿಗೆ ಭಗವತಿಯ ಸಂಪೂರ್ಣ ಅನುಗ್ರಹ ಉಂಟಾಗಲಿ ಅನ್ನೋದು ಒಂದೇ ನನ್ನ ಮಾತು. ಹಾಗೆ ಈ ಶುಭ ಸಂದರ್ಭ, ಈ ಒಂದು ಸಂದರ್ಭದಲ್ಲಿ 3 ವರ್ಷದ ಈ ಯಾತ್ರೆ ನಡೀಬೇಕಾದರೆ ಯಾತ್ರೆಯಲ್ಲಿ ನನ್ನೊಂದಿಗೆ ನಿನ್ನ ಪಾತ್ರವೂ ಬಹಳಷ್ಟು ಇದೆ. ಅದರಿಂದ ನನ್ನ ಕಡೆಯಿಂದಲೂ ನಾನು ತಂದಿದ್ದೇನೆ, ನೀನು ತಂದಿದ್ದೆ, ಒಳ್ಳೆಯದಾಗಿದೆ. ಹಾಗೆ ನಾವಿಬ್ಬರೂ ಕೊಟ್ಟು ತೆಗೆದುಕೊಳ್ಳೋದಾಯಿತು. ನನ್ನ ಅಭಿಮಾನಿ ದೇವರೊಳಗೆ ಕೊಡಬೇಕಲ್ಲ, ನನ್ನ ಅಭಿಮಾನಿ ದೇವರೊಳಗೆ ನಿರಂತರವಾಗಿ ನನ್ನ ಈ ಹೃದಯ ಸಿಂಹಾಸನ ಸದಾಕಾಲ ನಿಮ್ಮಲ್ಲೇ ಇರುತ್ತೆ, ನಿಮಗಾಗಿಯೇ ಇರುತ್ತೆ. ನೊಂದ ಮನಸ್ಸುಗಳಿಗೆ ಮಿಡಿಯುವಂತಹದ್ದು, ನೊಂದ ಮನಸ್ಸುಗಳಿಗೆ ಸೂಕ್ತವಾದ ಪರಿಹಾರವನ್ನು ಕಂಡು ಏನಾದರೂ ಒಂದಿಷ್ಟು ವಿಶೇಷತೆಗಳನ್ನು ತಿಳಿಸುವಂತಹ ಭಾಗ್ಯ ಸದಾ ನನ್ನದಾಗಿರಲಿ. ಆ ಒಂದು ಸೇವಾ ಮನೋಭಾಗ್ಯ ಕೊಡುವಂತಹ ಒಂದು ಮನಸ್ಥಿತಿ ನಿಮ್ಮದಾಗಿರಲಿ, ಒಳ್ಳೆಯದಾಗಲಿ. ವೀಕ್ಷಕರೇ, ಕಾರ್ಯಕ್ರಮಕ್ಕೆ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರನ್ನು ಸ್ವಾಗತ ಕೋರಿದ್ದಾಯಿತು. ಬನ್ನಿ ಈಗ ಮಹತ್ತಿಗೇರಿದ ಮಹರ್ಷಿವಾಣಿಯ ಮಹಾಯಾತ್ರೆಯ ಒಂದಿಷ್ಟು ದೃಶ್ಯಗಳನ್ನು ಮೆಲುಕು ಹಾಕೋಣ. ಹನುಮ ಜಯಂತಿಯ ಉತ್ಸವಗಳು ಮಹರ್ಷಿವಾಣಿಯ ಭಕ್ತಿ ಸಂಭ್ರಮವನ್ನ ಶ್ರೀಮಂತಗೊಳಿಸಿದವು. ಆಗಸದಿಂದಲೇ ಸೃಷ್ಟಿಯಾದಂಥ ಪುಷ್ಪ ವೃಷ್ಟಿ ನೋಡುಗರನ್ನ ಆಕರ್ಷಿಸಿತು. ಆನೆ ಅಂಬಾರಿ ಉತ್ಸವಗಳು, ಅದ್ಧೂರಿತನಗಳು ಕಾರ್ಯಕ್ರಮದ ಘನತೆಯನ್ನ ಹೆಚ್ಚಿಸಿದವು. ಇದರೊಂದಿಗೆ ಮಹರ್ಷಿವಾಣಿ 100 ಕಾರ್ಯಕ್ರಮಗಳ ಹೆಗ್ಗಳಿಕೆಗೆ ಪಾತ್ರವಾಯಿತು.
ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರಿಗೆ ನಾಡಿನಾದ್ಯಂತ ಅಭಿಮಾನಿಗಳಿದ್ದಾರೆಯೇ? ಇಲ್ಲ ಇಲ್ಲ, ನೆರೆಯ ಆಂಧ್ರ, ತಮಿಳುನಾಡು, ಕೇರಳದಲ್ಲೂ ಅನೇಕ ಭಕ್ತ ಸಮೂಹವಿದೆ. ಮುಂಬೈ ಮಹಾನಗರಿಯಲ್ಲಿ ಗುರೂಜಿಯವರ ಅಭಿಮಾನಿ ವೃಂದವೇ ಇದೆ. ಹಲೋ ಗುರೂಜಿ, ಮೈ ಆಪ್ಕೊ ಮೇರೆ ಮುಂಬೈ ಮೇ ಸ್ವಾಗತ್ ಕರ್ತಿ ಹೂ. ಆ ಅಭಿಮಾನಿ ವೃಂದ ಗುರೂಜಿಯವರನ್ನ ಒಮ್ಮೆ ಮುಂಬೈಗೆ ಆಹ್ವಾನ ಮಾಡಿತ್ತು. ಮುಂಬೈನಲ್ಲಿ ನೆರವೇರಿದ ಕಾರ್ಯಕ್ರಮಗಳು ಯಶಸ್ವಿಯಾದವು. ಮಹರ್ಷಿವಾಣಿಯ ಕಾರ್ಯಕ್ರಮಗಳಲ್ಲೆಲ್ಲ ಅತ್ಯಂತ ಪ್ರಮುಖವಾದ ಕ್ಷೇತ್ರ ದರ್ಶನವೆಂದರೆ ಮಹಾರಾಷ್ಟ್ರದ ಕೊಲ್ಹಾಪುರದಲ್ಲಿ ನೆಲೆ ನಿಂತ ಲಕ್ಷ್ಮೀದೇವಿಯ ಮೂಲ ಸಾನ್ನಿಧ್ಯದ ದಿವ್ಯ ದರ್ಶನ. ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ, ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ, ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಜೀವನದಲ್ಲಿ ಏನನ್ನು ಗಳಿಸಿದರೆ ಒಬ್ಬ ವ್ಯಕ್ತಿ ಶ್ರೇಷ್ಠನಾಗ್ತಾನೆ? ಹಣವನ್ನೋ, ವಿದ್ಯೆಯನ್ನೋ, ಅಧಿಕಾರವನ್ನೋ, ಆಸ್ತಿಯನ್ನೋ, ಏನನ್ನು ಗಳಿಸಿದರೆ? ಹಣವನ್ನು ಗಳಿಸಬೇಕಾದ್ರೂ ಬಹಳ ಕಷ್ಟಪಡಬೇಕು, ವಿದ್ಯೆಯನ್ನು ಗಳಿಸೋಕೆ ಮತ್ತೂ ಕಷ್ಟಪಡಬೇಕು, ಅಧಿಕಾರ ಮತ್ತೂ ಕಷ್ಟ, ಆಸ್ತಿ ಮಹಾ ಕಷ್ಟ. ಆದರೆ ಈ ನಾಲ್ಕು ವರ್ಗಗಳ ಜನರು ಕಷ್ಟಪಟ್ಟು ಗಳಿಸಿಬಿಡ್ತಾರೆ ಎಷ್ಟೋ ಸಂದರ್ಭದಲ್ಲಿ. ಆದರೆ ಗಳಿಸಿದವರೆಲ್ಲ ಪ್ರಸಿದ್ಧರಾಗುವುದಿಲ್ಲ. ಪ್ರಸಿದ್ಧರಾಗಬೇಕಾಗಿದ್ದರೆ ಒಂದು ದೈವಕೃಪೆ ಬೇಕು. ಆ ದೈವಕೃಪೆ ಸಿಕ್ಕರೆ ವಿದ್ಯಾವಂತನನ್ನು ಸಮಾಜ ಮಾನ್ಯ ಮಾಡುತ್ತೆ, ಸಿರಿವಂತನನ್ನು ಹೊಗಳುತ್ತೆ, ಅಧಿಕಾರಿಗೆ ಶರಣಾಗುತ್ತೆ, ಆಸ್ತಿವಂತನನ್ನು ಮೆಚ್ಚುಗೆಯಿಂದ ಕಾಣುತ್ತೆ. ಅಂದರೆ ಜೀವನದಲ್ಲಿ ಯಾವುದೇ ವರ್ಗದಲ್ಲಿ ನೀವು ಇದ್ದರೂ, ಯಾವುದೇ ವರ್ಗದಲ್ಲಿ ಹೆಸರು ಮಾಡಿದ್ದರೂ, ಅತ್ಯಂತ ಕಷ್ಟವಾದದ್ದು ಏನಪ್ಪ ಅಂದರೆ ಜನಮನ್ನಣೆ. ಅಂದರೆ ಅದನ್ನು ಬೇರೆ ಪದದಲ್ಲಿ ಹೇಳಿದರೆ ಕೀರ್ತಿ ಅಂತ, ಅಥವಾ ಯಶಸ್ಸು ಅಂತ. ಅಂದರೆ ಒಬ್ಬ ವ್ಯಕ್ತಿಯ ಬದುಕು ಸಾರ್ಥಕವಾಗಿದೆಯೋ, ಯೋಗ್ಯವಾಗಿದೆಯೋ, ಮಹತ್ವಪೂರ್ಣವಾಗಿದೆಯೋ ಅಂತ ನಿರ್ಣಯಿಸಬೇಕಾಗಿದ್ದರೆ ಆತ ಗಳಿಸುವ ಹಣಕ್ಕಿನ್ನ, ಅಧಿಕಾರಕ್ಕಿನ್ನ, ಆಸ್ತಿಗಿನ್ನ, ವಿದ್ಯೆಗಿನ್ನ ಅತ್ಯಂತ ಶ್ರೇಷ್ಠವಾದದ್ದು, ಅತ್ಯಂತ ಹೆಚ್ಚಾದದ್ದು ಜನಮನ್ನಣೆ, ಅದು ಕೀರ್ತಿ. ಮಹರ್ಷಿ ಆನಂದ ಗುರೂಜಿಯವರಿಗೆ ಆ ಅರ್ಥದಲ್ಲಿ ಜನಮನ್ನಣೆ ಸಿಕ್ಕಿದೆ. ಬಹುಶಃ ಇಂದಿನ ವಾಹಿನಿಗಳಲ್ಲಿ ಕಾಣಬರತಕ್ಕಂತಹ ಜ್ಯೋತಿಷಿಗಳನ್ನು ಹೋಲಿಸಿ ಏನಾದರೂ ಚರ್ಚೆ ಮಾಡಿದರೆ ಮಹರ್ಷಿ ಆನಂದ ಗುರೂಜಿಯವರಿಗೆ ಇರತಕ್ಕಂತಹ ಕೀರ್ತಿ ಅನ್ಯರಿಗೆ ಸಿಕ್ಕಿಲ್ಲ ಅಂತ ಹೇಳಬಹುದು. ಜೀವನದಲ್ಲಿ ಯಶಸ್ಸನ್ನು ಸಾಧಿಸಿರುವವರು ಬಹಳ ಕಡಿಮೆ. ಹಾಗೆ ಕಡಿಮೆಯಾದವರಲ್ಲಿ ಅತ್ಯಂತ ಕಡಿಮೆ ಕಾಲದಲ್ಲಿ ಯಶಸ್ಸನ್ನು ಸಾಧಿಸಿದ್ದಾರೆ ಮಹರ್ಷಿಗಳು. ಅವರ ಹೆಸರಿನಲ್ಲಿ ಮಹರ್ಷಿ ಅನ್ನೋ ಒಂದು ಪದ ಇದೆ. ಏನದು ಋಷಿ ಅಂದರೆ, ಯಾವ ವ್ಯಕ್ತಿ ಋಷಿ ಆಗ್ತಾನೆ? ವೇದಗಳಿಗೆ ಭಾಷ್ಯವನ್ನು ಬರೆದಂತಹವರು ಸಾಯಣಾಚಾರ್ಯರು ಅಂತ, ಶೃಂಗೇರಿ ಸಂಸ್ಥಾನದ ಅಧಿಪತಿಗಳಾಗಿದ್ದರು. ಆ ಸಾಯಣಾಚಾರ್ಯರು ಋಗ್ವೇದಕ್ಕೆ ಬರೆದಂತಹ ಭಾಷ್ಯ ಭೂಮಿಕೆಯಲ್ಲಿ ಈ ಮಾತನ್ನು ಹೇಳ್ತಾರೆ. 3 ವರ್ಷಗಳನ್ನು ಪೂರೈಸಿರುವಂತಹ ಈ ಸಂಭ್ರಮದ ಸಂದರ್ಭದಲ್ಲಿ ನಮ್ಮ ಇವತ್ತಿನ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ನಮ್ಮ ಕಾರ್ಯಕ್ರಮದ ಪ್ರಾಯೋಜಕರು. ಮತ್ತು ಇದುವರೆಗಿನ ನಮ್ಮೆಲ್ಲ ಮಹರ್ಷಿವಾಣಿ ಕಾರ್ಯಕ್ರಮಗಳಿಗೆ ಸದಾ ನಿರಂತರವಾಗಿ ಪ್ರೋತ್ಸಾಹ ನೀಡ್ತಾ ಬಂದಿರುವಂತಹ ಅಮೃತ ಬಿಂದು ಮತ್ತು ಶಕುಂತಲಾ ಹರ್ಬಲ್ ಹೆಡ್ಟೌನ್ನ ಬಿನು ಅವರು ಮತ್ತು ರಾಯಚೂರಿನಿಂದ ಕೂಡ ಬಂದಿದ್ದಾರೆ. ಗುರುಜಿಯವರಿಗೆ ಶುಭಾಶಯಗಳನ್ನು ತಿಳಿಸಲಿಕ್ಕೆ ಅವರೆಲ್ಲರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ಅಮೃತ ಬಿಂದು ಜೋಶಿ ಅವರು ಬಿನು ಅಂದರೆ ಒಂದು ಭಾಳ ಸಂತೋಷ. ಯಾಕೆಂದರೆ ಎಲ್ಲಿಂದ ಎಲ್ಲಿ ಹೋದರೂ ಸಹಿತ ನಮ್ಮ ಜೊತೆ ಇದ್ದೇ ಇರ್ತಾರೆ, ಅದೇ ಒಂದು ಸಂತೋಷ. ಒಳ್ಳೆಯದಾಗಲಿ ಒಳ್ಳೆಯದಾಗಲಿ. ಬಿನು ನಿಮ್ಮ ಮಾತು ಒಂದೆರಡು ಮಾತಾಡಿ, ಯಾಕೆಂದರೆ ನೀವು ಕೇರಳದಿಂದ ಆದ್ರೂ ನಮ್ಮ ಕರ್ನಾಟಕ ಜನತೆಗೆ ನಿಮ್ಮ ಮಾತು ಕೇಳಿ. ಮಹರ್ಷಿವಾಣಿ 3 ವರ್ಷದ ಈ ಶುಭ ಸಂದರ್ಭದಲ್ಲಿ ಒಂದೆರಡು ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಕೇರಳದಿಂದಲೂ ಕೇರಳ ಅವರ ಮುತ್ತುಗಳಲ್ಲೂ
ಅವ್ರು ಆಡುವ ಮಾತು, ಅದರಲ್ಲೂ ನಮ್ಮ ಕನ್ನಡದ ಬಗ್ಗೆ ಎರಡು ಮಾತು. ಜೀ ಕನ್ನಡ ಮಹರ್ಷಿವಾಣಿ 3 ವರ್ಷದ ಶುಭ ಸಂದರ್ಭಗಳಲ್ಲಿ ಅಮೃತ ಬಿಂದು ಕಡೆಯಿಂದ ಗುರುಜಿಯವರಿಗೆ ಶುಭಾಶಂಸೆಗಳು. ನಮಸ್ಕಾರ. ತುಂಬ ಸಂತೋಷ. ನಿರಂತರವಾಗಿ ನಮ್ಮ ಜೊತೆ ಇದ್ದು ಎಲ್ಲಿಂದ ಎಲ್ಲ ಹೊರಟರು ಯಾತ್ರೆಯಲ್ಲಿ ನನ್ನ ಜೊತೆಯಲ್ಲಿ ಇರ್ತಾರೆ, ಹಾಗೆ ನನ್ನ ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಪ್ರೋತ್ಸಾಹಿಸಿದ್ದಾರೆ. ಹೌದು. ಹಾಗೆ ಒಳ್ಳೆ ಒಳ್ಳೆ ಔಷಧಿಗಳನ್ನು ಇವತ್ತು ಸಮಾಜಕ್ಕೆ ಪ್ರತಿಯೊಬ್ಬರು ಅದರಲ್ಲೂ ರೈತ ಬಾಂಧವರನ್ನ ಮನಸ್ಸಲ್ಲಿಟ್ಕೊಂಡು ಒಂದು ಕಡಿಮೆ ಬೆಲೆಯಲ್ಲಿ ಕೊಡಬೇಕು ಅನ್ನೋ ಒಂದು ಆಸೆಯಾಕಾಂಕ್ಷೆ ಇಟ್ಕೊಂಡಿದ್ದಾರೆ. ಅಮೃತ ಬಿಂದು ಆಗಲಿ, ಶಕುಂತಲಾ ಆಗಲಿ, ಇನ್ನೂ ಸಾಕಷ್ಟು ಬರ್ತಾ ಇದೆ. ಒಳ್ಳೆ ಒಳ್ಳೆ ಔಷಧಿಗಳು ಬರ್ತಾ ಇದೆ, ಅದೆಲ್ಲ ಮುಂದಿನ ದಿನಮಾನಗಳಲ್ಲಿ ನಿಮ್ಮೊಂದೇ ಇರುತ್ತೆ. ಒಳ್ಳೆಯದಾಗಲಿ. ಈ ಕಾರ್ಯಕ್ರಮಕ್ಕೆ ರಾಯಚೂರಿನಿಂದ ಆಗಮಿಸಿರ್ತಕ್ಕಂಥ ನಮ್ಮ ಮಾಜಿ ಶಾಸಕರು, ಮೊನ್ನೆಯಷ್ಟೇ ನಿಮ್ಮ ಊರಿಗೆ ಬಂದಿದ್ವಿ, ಹೇಗಿತ್ತು ನಿಮ್ಮ ಊರಿನ ಕಾರ್ಯಕ್ರಮ, ಮಳೆ ಹೇಗಾಗ್ತಿದೆ? ನಾನು ಮಳೆದು ಹೇಳಿಬಿಡಿ ಸಾಕು. ನಮ್ಮೂರಿಗೆ ಏನು 9ನೇ ತಾರೀಕಿನಿಂದ ತಾತನವ್ರು ಬಂದಿದ್ದರು, ಬರೋ ಕಾಲಕ್ಕೆ ಹೇಳಿದ್ದೆ ನಾನು ಬರೋತ್ತುಗಳಲ್ಲಿ ಹಾಗೆ ಮಳೆ ಭಯಂಕರ ಮಳೆ ಬರ್ತದೆ ಅಂತಂದು. 9ನೇ ತಾರೀಕಿನಿಂದ ಈ ಇವತ್ತಿನವರೆಗೆ ಉತ್ತಮವಾದಂಥ ಮಳೆ ಬೀಳ್ತದೆ. ನಿನ್ನೆ ರಾತ್ರಿ 6 ಗಂಟೆಯಿಂದ 12 ಗಂಟೆವರೆಗೂ ಸತತವಾಗಿ ಮಳೆ ಬಿದ್ದಿದೆ. ಅಲ್ಲೆಲ್ಲ ರೈತಾಪಿ ಜನ ಬಹಳ ಸಂತೋಷದಿಂದಿದ್ದಾರೆ. ಬಿತ್ತಿಗೆನೂ ಪ್ರಾರಂಭ ಆಗಿದೆ. ತಾತರವರ ದರ್ಶನದಿಂದ ಮಳೆ ಬಂತು ಅನ್ನೋ ಸಂತೋಷ ಎಲ್ಲ ರೈತಾಪಿ ಜನರಿಗಿದೆ. ಅದು ಬಹಳ ಸಂತೋಷ ನನಗೆ. ಧನ್ಯವಾದ ತಾತನವರೇ. ಉತ್ತಮವಾದಂಥ ಮಳೆ ಆಗಿದೆ, ರೈತರು ಸಂತೋಷದಿಂದಿದ್ದಾರೆ. ತಮಗೆ ನಮ್ಮ ರೈಚೂರು ಪರವಾಗಿ ಉತ್ಪೂರ್ವಕವಾದಂಥ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇದ್ದೀವಿ. ಒಳ್ಳೆಯದಾಗಲಿ. ಗುರುಜಿ, ಕೇಕ್ ಕಟ್ ಮಾಡಿಬಿಡೋಣ. ಹಾಂ, ಅವರೆರಡು ಮಾತಾಡ್ತಾರೆ, ನೀವು ಮಾತಾಡಿ. ಮಹರ್ಷಿ ವಾಣಿ ಕಾರ್ಯಕ್ರಮಕ್ಕೆ ಗುರುಜಿಯವರು ಸತತ 3 ವರ್ಷ ನೊಂದವರ ಬೆಂದವರ ಎಲ್ಲ ಸಮಾಜದ ಬಾಂಧವರಿಗೆ ಅಮೃತ ವಾಣಿಯನ್ನು ನೀಡುವುದರ ಮೂಲಕವಾಗಿ ಇಡೀ ರಾಜ್ಯದ ಜನತೆ ಸಂತೋಷ ಪಡ್ತಕ್ಕಂಥ ಒಂದು ಹೆಮ್ಮೆಯ ಜೀವವಾಹಿನಿ ಮೂಲಕವಾಗಿ ಅವರು ಕೊಡ್ಕೊತಾ ಬಂದಿದ್ದು, ಇಡೀ ಜನ ಸಮೂಹ ಅವರನ್ನು ಗುರುಜಿಯವರಂದ್ರೆ ಅಗದಿ ಅಪ್ಪಿಕೊಂಡು ಪ್ರೀತಿಯಿಂದ ನೋಡ್ತಕ್ಕಂಥ ಇವತ್ತು ರಾಜ್ಯ ಮಟ್ಟದಲ್ಲಿ ನಾವು ಸಾಕಷ್ಟು ಕಾಣ್ತಾ ಇದ್ದೇವೆ. ಈ ಕಾರ್ಯಕ್ರಮ ಅಂದ್ರೆ ಎಲ್ಲ ಬಿಟ್ಟು ಜಿ ಟಿ ವಿ ಮುಂದೆ ಕುಂತ್ಕೊಂಡು ಕಾಟ ಈ ಕಾರ್ಯಕ್ರಮ ಗುರುಜಿಯವ್ರ ಕಾರ್ಯಕ್ರಮವನ್ನು ನೋಡ್ತಾ ಇದ್ದಾರೆ. ಮೊನ್ನೆ ತಾನೇ ನಮ್ಮ ಮಾಜಿ ಶಾಸಕರಾದಂಥ ಎ ಪಾಪಾರೆಡ್ಡಿ ಅವರು ರಾಯಚೂರಿಗೆ ಗುರುಜಿಯವ್ರನ್ನ ಬರಮಾಡಿಕೊಂಡಾಗ ಗುರುಜಿಯವರು ಬಂದಾರಂತ ಸುದ್ದಿ ಕೇಳಿದ ಕೂಡಲೇ ಇಡೀ ಸುತ್ತಲ ಹಳ್ಳಿಯ ಜನ ಕಿತ್ತುಕೊಂಡು ಬಂದು ಪಾಪಾರೆಡ್ಡಿಯವರ ಒಂದು ಮುಂಗಾರು ಸಾಂಸ್ಕೃತಿಕ ರಾಯಚೂರು ಹಬ್ಬದ ದಸರಾ ಮಾದರಿಯಲ್ಲಿ ಮಾಡ್ತಕ್ಕಂಥ ಹಬ್ಬದಲ್ಲಿ ಗುರುಜಿಯವರನ್ನ ಆನೆ ಮೇಲೆ ಕುಂತುಕೊಂಡು ಕಾಟ ಅಂಬಾರಿಯೊಳಗೆ ಕುಂದಿರಿಸಿ ಆ ಇಡೀ ಮೆರವಣಿಗೆ ಮೂಲಕವಾಗಿ ಇಡೀ ರಾಯಚೂರಿನ ಜನತೆ ಆ ಕಾರ್ಯಕ್ರಮವನ್ನು ನೋಡಿ ಆನಂದ ಪಟ್ಟು ಆನಂದ ಗುರುಜಿಯವರು ಅಂದರೆ ಭಾಳ ಅಗದಿ ಒತ್ತ ಅವರು ಒಂದು ಒಳ್ಳೆಯ ವಿಚಾರ ಕೊಡ್ತಾರೆ, ಒಳ್ಳೆ ನಮ್ಮ ಬಾಳಿಗೆ ಬದುಕಿಗೆ ನೆಮ್ಮದಿ ಒಂದು ಜೀವನ ಮಾಡಲಿಕ್ಕೆ ಒಳ್ಳೆಯ ದಾರಿ ತೋರಿಸಿಕೊಡ್ತಾರಂತ ಇವತ್ತು ಜನ ನಂಬಿದ ಕಾರ್ಯಕ್ರಮ ಗುರುಜಿಯವರ ಕಾರ್ಯಕ್ರಮ. ಅದು ಜಿ ಟಿ ವಿ ಕಾರ್ಯಕ್ರಮ ಜೀವವಾಹಿನಿಗೆ ನಮ್ಮ ರಾಯಚೂರು ಪರವಾಗಿ ನಮ್ಮ ಮಾಜಿ ಶಾಸಕರಂತ ಎ ಪಾಪಾರೆಡ್ಡಿಯವರ ಪರವಾಗಿ ನನ್ನ ಪರವಾಗಿ ಇಡೀ ರಾಯಚೂರಿನ ಜನರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಗುರುಜಿಯವರು ಇನ್ನೂ ಹೆಚ್ಚು ಹೆಚ್ಚು ಕಾರ್ಯಕ್ರಮ ಕೊಡಲಿ ಅಂತ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ರಾಯಚೂರಿನಲ್ಲಿ ಮಾತಾಡುವಾಗಲೇ ಮಳೆ ಪ್ರಾರಂಭವಾಗಿ ಆ ಮಳೆ ಧಾರಾಕಾರ ಸುರಿಯುವಂತಹ ಮಳೆಗಲ್ಲೂ ಸಹಿತ ನನ್ನ ಅಭಿಮಾನಿ ದೇವರುಗಳು ಆ ಒಂದು ಆಸ್ಥಾನವನ್ನು ಬಿಟ್ಟು ಕದಲಿಲ್ಲ. ಮಳೆಯಲ್ಲಿ ಅವರೂ ನನ್ನ ಜೊತೆಯಲ್ಲಿದ್ದರು, ನಾನು ಮಳೆಯಲ್ಲೇ ಇದ್ದೆ. ಈ ದೃಶ್ಯಗಳನ್ನು ಸಹಿತ ತಾವು ಮುಂದೆ ನೋಡ್ತೀರಿ. ಒಟ್ಟಾರೆ ಹೇಳಬೇಕಾದ್ರೆ ಬಹಳ ಸಂತೋಷದ ವಿಚಾರ. ಕೇಕ್ ಕಟ್ ಮಾಡೋದು ನಮ್ಮ ಸಂಪ್ರದಾಯ ಪದ್ಧತಿ ಅಲ್ಲ, ಆದರೂ ಸಿಹಿ ಆದ್ದರಿಂದ ಒಂದಿಷ್ಟು ಇರಲಿ. ಯಾಕೆಂದರೆ ಆಧುನಿಕ ಈಗ ಬೇಕಾದ್ದು ಬೇಡವಾದ್ದೆಲ್ಲವೂ ಇಲ್ಲಿ ಬೇಕಾಗಿದೆ. ಒಳ್ಳೆಯದಾಗಲಿ. ನೀವೆಲ್ಲ ಮುಟ್ಟಿ ಎಲ್ಲರೂ ಸೇರಿ ಮಾಡೋಣ. ಈ ಸನ್ನಿವೇಶದಲ್ಲಿ ನನ್ನ ಜೀ ಕನ್ನಡದ ಮುಖ್ಯಸ್ಥರಾದಂತಹ ರಾಘವೇಂದ್ರ ಹುಣಸೂರು ಅವರು ಹಾಗೂ ಎಲ್ಲ ನನ್ನ ಸಿಬ್ಬಂದಿ ವರ್ಗ, ಇವರೆಲ್ಲ ನನ್ನ ಹೃದಯದಲ್ಲಿದ್ದಾರೆ. ಅವರೆಲ್ಲರ ಜೊತೆಯಲ್ಲಿಟ್ಕೊಂಡು ಈ ಕೇಕ್ ಕಟ್ ಮಾಡ್ತಾ ಇದ್ದೀನಿ ತಾಯಿ. ಒಳ್ಳೆಯದಾಗಲಿ. ರಾಜ್ಯದ ಜನತೆಗೆ, ಪುಟ್ಟ ಪುಟಾಣಿ ಮಕ್ಕಳಿಗೆ, ರೈತ ಬಾಂಧವರಿಗೆ, ಯೋಧರಿಗೆ, ಎಲ್ಲರಿಗೂ ಸಹಿತ ಇದು ಮೊದಲನೇ ತುತ್ತು, ಈ ಮೊದಲನೇ ಸಿಹಿ ಇದು ನಿಮಗೋಸ್ಕರನೇ. ಒಳ್ಳೆಯದಾಗಲಿ. ನಾವು ಸಿಹಿ ಅನ್ಕೋತಾ ಇದ್ದೀವಿ, ಆದರೆ ನನ್ನ ಅಭಿಮಾನಿಗಳು ನೋಡ್ತಾ ಇದ್ದಾರೆ. ನೋಡೋವರಿಗೆ ಸಿಹಿ, ಮನೆಯಲ್ಲಿರ್ತಕ್ಕಂಥ ತಾಯಂದಿರು ಅಂತ ಕಾಫಿಗೆ ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕ್ಕೊಡ್ತಾರೆ. ಇದು ಯೋಗ, ಇದು ಯೋಗ. ಬನ್ನಿ, ಆ ಸುಂದರವಾದಂತಹ ದೃಶ್ಯಗಳನ್ನು ಮತ್ತಷ್ಟು ನೋಡ್ಕೊಂಡು ಕುಟುಂಬದಲ್ಲಿ ಶ್ರದ್ಧೆಯನ್ನು ತೋರಿಸಲು ತಂದೆ, ತಾಳ್ಮೆಯನ್ನು ಕಲಿಸಲು ತಾಯಿ, ಮಮತೆಯನ್ನು ತೋರಿಸಲು ಅಣ್ಣನಂತೆ
ನಮ್ಮ ತಪ್ಪುಗಳನ್ನು ತಿದ್ದಿ ಬುದ್ಧಿ ಹೇಳುವ ಸಲುವಾಗಿ ಒಬ್ಬ ಗುರುಗಳು ಬೇಕು. ಆಗಲೇ ನಮ್ಮ ಬದುಕು ಸರಿಯಾದ ಮಾರ್ಗದಲ್ಲಿ ಸಾಗುವುದು. ಅಂತಹ ಗುರುಗಳ ಮಾರ್ಗದಲ್ಲಿ ಸಾಗಿದ ಮಹರ್ಷಿವಾಣಿಯ ಗುರುಗಳೇ ನಮ್ಮ ಶ್ರೀ ಆನಂದ ಗುರುಜಿ. ಈಗ ಈ ಮಹರ್ಷಿವಾಣಿಗೆ 3 ವರ್ಷಗಳ ಮುಕ್ತಾಯದ ಸಂದರ್ಭ. 4ನೇ ವರ್ಷದತ್ತ ದಾಪುಗಾಲು ಹಾಕುತ್ತಿರುವ ಅನನ್ಯ ಅನುಭವ. ಸ್ಮರಣೆಯಿಂದ ಭವದ ಭಯವಿದಾಯ ಶಿವನ ಸ್ಮರಣೆಯಿಂದ ಭವದ ಭಯವಿದಾಯ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಖಿಲ ಲಿಂಗಾತ್ಮಕಂ ಅಗ್ನಿ ಸೋಮಾತ್ಮಕಂ ಅನಾದಿಂ ಅಮೇಯಂ ಅಜೇಯಂ ಅಚಿಂತ್ಯಂ ಅಮೋಘಂ ಅಪೂರ್ವಂ ಅನಂತಂ ಅಖಂಡಂ ಅನಾದಿಂ ಅಮೇಯಂ ಅಜೇಯಂ ಅಚಿಂತ್ಯಂ ಅಮೋಘಂ ಅಪೂರ್ವಂ ಅನಂತಂ ಅಖಂಡಂ ಧರ್ಮಸ್ಥಳ ಕ್ಷೇತ್ರ ವರ ಪರಂ ಜ್ಯೋತಿ ಧರ್ಮಸ್ಥಳ ಕ್ಷೇತ್ರ ವರ ಪರಂ ಜ್ಯೋತಿ. ಮತ್ತೆ ಕಾರ್ಯಕ್ರಮನ ಮುಂದುವರಿಸೋಣ ಗುರುಜಿ. ಅವರು ಹೇಳಿದ್ರು ಒಂದು ಹಾಡನ್ನ ಹಾಡ್ತೀನಿ ನಾನು ಕಾರ್ಯಕ್ರಮದ ಕುರಿತಾಗಿ. ಚೆನ್ನಾಗಿ ಬರ್ಕೊಂಡು ಬಂದಿದ್ದಾರೆ. ಆಗ್ಲಿ. ಆನಂದ ಗುರುವೇ ನಿನ್ನ ಪಾದ ನಂಬಿದೆ, ಆನಂದ ಗುರುವೇ ನಿನ್ನ ಪಾದ ನಂಬಿದೆ, ನಿನ್ನ ಪಾದ ನಂಬಿದ ಎನಗೆ, ನಿನ್ನ ಪಾದ ನಂಬಿದ ಎನಗೆ ದಾರಿ ತೋರಯ್ಯ. ಆನಂದ ಗುರುವೇ ನಿನ್ನ ಪಾದ ನಂಬಿದೆ, ಆನಂದ ಗುರುವೇ ನಿನ್ನ ಪಾದ ನಂಬಿದೆ. ಸರ್ವರಿಗೂ ಶಕ್ತಿಯು ನೀನು, ಬಡವರಿಗೆ ಬಂದು ನೀನು, ಸರ್ವರಿಗೆ ಶಕ್ತಿಯು ನೀನು, ಬಡವರಿಗೆ ಬಂದು ನೀನು. ಅತ್ತು ಕರೆದು ಬೇಡುವಂಥ ಕಷ್ಟಗಳನ್ನು ಆಲಿಸಿ ನೀನು, ಅತ್ತು ಕರೆದು ಬೇಡುವಂಥ ಕಷ್ಟಗಳನ್ನು ಆಲಿಸಿ ನೀನು, ನೊಂದು ಬೆಂದು ಬೆಂದವರಿಗೆ ನೀ ಕಾಯಕಲ್ಪತರು ನೀನು, ನೊಂದು ಬೆಂದು ಬಂದವರಿಗೆ ನೀ ಕಾಯಕಲ್ಪತರು ನೀನು. ಆನಂದ ಗುರುವೇ ನಿನ್ನ ಪಾದ ನಂಬಿದೆ, ಆನಂದ ಗುರುವೇ ನಿನ್ನ ಪಾದ ನಂಬಿದೆ. ಸರ್ವ ರೋಗ ಕಳೆಯಲು ನೀನು ಸರ್ವ ಮಂತ್ರ ಪಠನೆಯ ಮಾಡಿ, ಸರ್ವ ರೋಗ ಕಳೆಯಲು ನೀನು ಸರ್ವ ಮಂತ್ರ ಪಠನೆಯ ಮಾಡಿ, ಜೀ ಟಿ ವಿ ವಾಹಿನಿಯಿಂದ ಸರ್ವ ಮಂತ್ರ ಬೋಧಿಸಿ ನೀನು, ಜೀ ಟಿ ವಿ ವಾಹಿನಿಯಿಂದ ಸರ್ವ ಮಂತ್ರ ಬೋಧಿಸಿ ನೀನು, ಆ ಮಂತ್ರವ ತಿಳಿಸಿ ಹೇಳಿ ಜೀವನ ಪಾವನವಾಗೈದೆ, ಆ ಮಂತ್ರವ ತಿಳಿಸಿ ಹೇಳಿ ಜೀವನ ಪಾವನವಾಗೈದೆ. ಆನಂದ ಗುರುವೇ ನಿನ್ನ ಪಾದ ನಂಬಿದೆ, ಆನಂದ ಗುರುವೇ ನಿನ್ನ ಪಾದ ನಂಬಿದೆ. ಯಾಗ ಯಜ್ಞಗಳನ್ನು ಕಳೆದ ಭಾಗದಲ್ಲಿ ರಾಯಚೂರಿನಿಂದ ಬಂದಂತಹ ಶರಣಪ್ಪ ಅವರು ಅಮೃತ ಬಿಂದು ಮತ್ತು ಮಹರ್ಷಿವಾಣಿ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರ ಬಗ್ಗೆ ಒಂದು ಸಂಗೀತವನ್ನು ಒಂದು ಅದ್ಭುತವಾದ ಹಾಡನ್ನು ಹಾಡಿದರು. ಬನ್ನಿ, ಅವರೆಲ್ಲರಿಗೆ ಗೌರವ ಸಮರ್ಪಣೆಯನ್ನು ಗುರುಜಿ ಅವರು ಮಾಡ್ತಾರೆ ನೋಡೋಣ. ಗುರುಜಿ ಬಿನೋ, ನೀವು ಸ್ವಲ್ಪ ಉದ್ದ ಇದ್ದೀರಿ ಇರಲಿ. ಒಳ್ಳೆ ಸೇವೆ ಮಾಡಿದ್ದೀರಿ, ಮೊನ್ನೆ ಬಹಳ ಚೆನ್ನಾಗಿತ್ತು ಕಾರ್ಯಕ್ರಮ. ಜೊತೆಗೆ ತಾವು ರಾಯಚೂರಿನಿಂದ ಬಂದು ರಾಯಚೂರಿನ ಅಭಿಮಾನಿಗಳ ದೇವರ ಪರವಾಗಿ ನೀವು ಮಾತಾಡಿದ್ದೀರಿ. ನಿಮ್ಮ ಗಾನ ಸುಭೆ ಜೊತೆಗೆ ಬರಹ ನಿಮ್ಮದೇನಾ? ಅದಕ್ಕೆ ತುಂಬ ಚೆನ್ನಾಗಿ ಬರ್ತೀನಿ. ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ, ದೇವ್ರು ಚೆನ್ನಾಗಿ ಕಾಪಾಡಲಿ. ತುಂಬ ಸಂತೋಷ. ಹಾಗೆ
ಹಾಗೆ ವಿಚಾರಗಳು ಸಾಕಷ್ಟು ಇದೆ. ಹಾಗೆ ಹಿರಿಯರು ಗಣ್ಯರು ಈ ಕಾರ್ಯಕ್ರಮದ ಬಗ್ಗೆ ಮಾತಾಡಿರೋದು ಬಹಳಷ್ಟು ಇದೆ. ಹಾಗಂತ ಇಷ್ಟೇ ಅಲ್ಲ, ಯಾವುದೇ ಕಾಲಕಾಲಕ್ಕೂ ಸಹಿತ ತನ್ನದೇ ಆದಂತಹ ಜವಾಬ್ದಾರಿಗಳಿದೆ. ಆ ಜವಾಬ್ದಾರಿ ಯಾವತ್ತಿಗೂ ಮಹರ್ಷಿವಾಣಿ ಮರೆಯೋದಿಲ್ಲ. ಇವತ್ತಿನ ಪಂಚಾಂಗ ಶಾಸ್ತ್ರ ಏನು ಅದನ್ನು ನೋಡೋಣ. ಪಂಚಾಂಗ ಶ್ರವಣ ಈಗ ತಿಳ್ಕೊಳ್ಳೋಣ. ತುಂಬ ಶುಕ್ಲಾಂಬರದ್ರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಅಗಜಾನನ ಬದ್ಭಾರ್ಕಂ ಗಜಾನನ ಮಹರ್ನಿಶ್ವನೇ ಏಕದಂತ ಭಕ್ತಾನಾಂ ಏಕದಂತ ಉಪಾಸ್ಮಹೇ ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೇಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣೀ ನಮೋಸ್ತುತೆ. ಯಾ ದೇವಿ ಸರ್ವೋದೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಅಂಬಾ ಮಹಾಲಕ್ಷ್ಮೀ ರಾಜರಾಜೇಶ್ವರಿ, ಇವತ್ತು ತಾಯಿ ಶಂಕರಿಯನ್ನು ಪ್ರಾರ್ಥನೆ ಮಾಡಿ ಅಮ್ಮನವರ ಬನಶಂಕರಿ ಆಸ್ಥಾನದಲ್ಲೂ ಸಹಿತ ಇವತ್ತು ಅಭಿಷೇಕ ಸೇವೆ, ಜೊತೆಗೆ ರಾಜ್ಯದ ಪ್ರಸಿದ್ಧ ಆಲೆಗಳು ನಾನಾ ಆಲೆಗಳಲ್ಲಿ ನಾನಾ ದೇವರುಗಳ ಸಹಿತ ಸಾಕಷ್ಟು ದೇವತೆಗಳ ಆಸ್ಥಾನದಲ್ಲಿ ನನ್ನ ಅಭಿಮಾನಿ ದೇವರುಗಳಿಂದ ಸಾಕಷ್ಟು ಪೂಜೆ ಪುನಸ್ಕಾರಗಳನ್ನು ಭಾಳ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಸಾಕಷ್ಟು ಕಡೆ ಬಳ್ಳಾರಿ ಇರ್ಬೋದು, ರಾಯಚೂರು ಇರ್ಬೋದು, ಗುಲ್ಬರ್ಗ ಇರ್ಬೋದು, ಈ ಭಾಗದ ನನ್ನ ಅಭಿಮಾನಿ ದೇವರುಗಳು ಆಯಾ ಪ್ರಾಂತ್ಯದಲ್ಲಿರ್ತಕ್ಕಂಥ ಆಲಯಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯಗಳಲ್ಲಿ ಅಭಿಷೇಕ ಪೂಜೆ ಅಲಂಕಾರ ಸೇವೆಯನ್ನು ಇಟ್ಕೊಂಡಿರತಕ್ಕಂಥದ್ದು ಭಾಳ ಸಂತೋಷ ಪಡ್ತಕ್ಕಂಥ ವಿಚಾರ. ನಿಮ್ಮ ಈ ಸೇವೆ, ನಿಮ್ಮ ಈ ಮನಸ್ಸು, ಈ ಮನಸ್ಥಿತಿ, ಜೊತೆಗೆ ನಮ್ಮ ಈ ಕಾರ್ಯಕ್ರಮದ ಬಗ್ಗೆ ನೀವಿಟ್ಟಂತಹ ಒಲವು, ಅದಕ್ಕೆ ನಮ್ಮ ಈ ಕಾರ್ಯಕ್ರಮದ ಸಮಸ್ತರು ಸಹಿತ ಚಿರಋಣಿಯಾಗಿರ್ತೀವಿ. ಭಗವತಿ ರಾಜರಾಜೇಶ್ವರಿ ಚಕ್ರೇಶ್ವರಿ ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೇಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶ್ರೀ ಹೇ ವಿಳಂಬಿ ನಾಮ ಸಂವತ್ಸರೆ ಉತ್ತರಾಯಣಿ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಕೃಷ್ಣಪಕ್ಷ 16/6/2017 ಶುಕ್ರವಾರ ಸಪ್ತಮಿ ಶತಭಿಷ ನಕ್ಷತ್ರ. ಶತಭಿಷ ನಕ್ಷತ್ರ, ಈ ನಕ್ಷತ್ರವೇ ಬಹಳ ವಿಶೇಷ. ಶುಕ್ರವಾರ ಶತಭಿಷ ನಕ್ಷತ್ರ ಬಂದಿರತಕ್ಕಂಥದ್ದು, ಜೊತೆಗೆ ಇವತ್ತಿನ ಈ ಕಾರ್ಯಕ್ರಮ ಮುಗಿದ ತಕ್ಷಣ ತಾಯಿ ಭುವನೇಶ್ವರಿಯ ಕನ್ನಡಾಂಬೆಯ ವಿಶೇಷವಾಗಿರ್ತಕ್ಕಂಥ ದೇವಾಲಯದ ಒಂದು ಕುಂಭಾಭಿಷೇಕ ಪ್ರತಿಷ್ಠಾಪನಾ ಮಹೋತ್ಸವ. ಅಂದರೆ ದೇವಾಲಯ ಪೂರ್ವದಲ್ಲೇ ಇದ್ದದ್ದು ಪುನಃ ಅದನ್ನು ಜೀರ್ಣ ಮಾಡಿ, ಅಂದರೆ ಅದನ್ನು ಒಂದು ಜೀರ್ಣೋದ್ಧಾರದಿಂದ ಮತ್ತಷ್ಟು ಅಭಿವೃದ್ಧಿಯತ್ತ ನಡೆಸಿ ಹೆಚ್ಚು ವಿಶೇಷವಾಗಿರ್ತಕ್ಕಂಥ ಆಸ್ಥಾನವನ್ನು ಕಲ್ಪಿಸಿರ್ತಕ್ಕಂಥ ಒಂದು ಆಲಯಕ್ಕೆ ನಮ್ಮ ಭೇಟಿ ಇದೆ. ಇವತ್ತು ಸತತ 10 ಗಂಟೆವರೆಗೂ ಈ ನೇರ ಪ್ರಸಾರ ಇದೆ. 10 ಗಂಟೆ ಆದ ನಂತರ ನಾನು ತಾಯಿ ಭುವನೇಶ್ವರಿಯ ಸಾನ್ನಿಧ್ಯಕ್ಕೆ ಆನೇಕಲ್, ಅದು ವಿಳಾಸ ಒಮ್ಮೆ ಹೇಳಮ್ಮ, ಆನೇಕಲ್ ಹತ್ರ ಇವತ್ತಿನ ದಿವಸ ನಾ ಹೊರಡುವಂಥ. ಯಾಕೆಂದರೆ ಆ ಭಾಗದ ಅಭಿಮಾನಿ ದೇವರುಗಳು ಸಾಕಷ್ಟು ಜನ ಕಾತರದಿಂದ ಕಾಯ್ತಿರ್ತಾರೆ. ವೀಕ್ಷಕರೇ, ಇವತ್ತು 3 ವರ್ಷಗಳನ್ನು ಪೂರೈಸಿದಂತಹ ಸಂದರ್ಭದಲ್ಲಿ ಸಂಭ್ರಮವನ್ನು ಆಚರಿಸಲಾಗ್ತಾ ಇದೆ ನಮ್ಮ ಜೀ ಕನ್ನಡ ವಾಹಿನಿಯಲ್ಲಿ, ನಮ್ಮ ಸ್ಟುಡಿಯೋದಲ್ಲಿ. ಇವತ್ತಿನ ದಿನ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು ಮತ್ತೊಂದು ವಿಶೇಷ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಲಿಕ್ಕೆ ಆಗಮಿಸ್ತಾ ಇದ್ದಾರೆ ಬೆಂಗಳೂರಿನ ಆನೇಕಲ್ ತಾಲೂಕಿಗೆ. ಅಲ್ಲಿ ಶ್ರೀಚಕ್ರ ಸಮೇತ ಶ್ರೀ ಭುವನೇಶ್ವರಿ ದೇವಿಯ ಜೀರ್ಣೋದ್ಧಾರ ಮಹಾಕುಂಭಾಭಿಷೇಕ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಗ್ತಾ ಇದೆ. ಆಗಲೇ 14ನೇ ತಾರೀಕಿನಿಂದನೇ ಪ್ರಾರಂಭ ಆಗಿದೆ, 3 ದಿನಗಳ ಕಾಲ ನಡೀತಾ ಇರುವಂಥದ್ದು. ಇವತ್ತು ಕಡೆಯ ದಿನ, ಇವತ್ತು ಗುರುಜಿಯವರು ಆಗಮಿಸ್ತಾರೆ. ನೇರ ಪ್ರಸಾರ ಕಾರ್ಯಕ್ರಮ ಮುಗಿದ ನಂತರ ರಾಜಮಾನಹಳ್ಳಿ ಗ್ರಾಮ ಕಸಬಾ ಹೋಬಳಿ ಆನೇಕಲ್ ತಾಲೂಕು ಬೆಂಗಳೂರು ನಗರ, ಈ ಸಂದರ್ಭದಲ್ಲಿ ಗುರುಜಿಯವರಿಂದ ಆಶೀರ್ವಚನ ಪೂರ್ಣಾಹುತಿ ಕಳಶ ಸ್ಥಾಪನೆಯನ್ನು ನೆರವೇರಿಸಲಾಗ್ತಾ ಇದೆ. ಖಂಡಿತವಾಗಿಯೂ ಭಾಗವಹಿಸಿ. ರಾಜಮಾನಹಳ್ಳಿ ಗ್ರಾಮ ಕಸಬಾ ಹೋಬಳಿ ಆನೇಕಲ್ ತಾಲೂಕು ಬೆಂಗಳೂರು, ಖಂಡಿತವಾಗಿಯೂ ಭಾಗವಹಿಸಿ. ತಾಯಿಯ ಕೃಪೆಗೆ ಪಾತ್ರರಾಗಬಹುದು, ಜೊತೆಗೆ ಗುರುಜಿಯವರನ್ನು ಭೇಟಿ ಮಾಡಿ ಅವರಿಂದ ಆಶೀರ್ವಾದವನ್ನು ಕೂಡ ಪಡ್ಕೊಳ್ಬೋದು ಅಂತ ಹೇಳ್ತಾ ಮನೀಗ 3 ವರ್ಷಗಳ ಈ ಪಯಣದಲ್ಲಿ ಏನೆಲ್ಲ ಮಹತ್ವ ಕಾರ್ಯಕ್ರಮಗಳು ನಡೆದಿದ್ದಾವೆ ನೋಡ್ಕೊಂಬರೋಣ. ನೇರ ಪ್ರಸಾರ ಮತ್ತು ಇತರ ಕಾರ್ಯಕ್ರಮಗಳ ಒತ್ತಡವಿದ್ದರೂ ಗುರೂಜಿಯವರು ಹೊಸತನಕ್ಕಾಗಿ ಸದಾ ಆಲೋಚಿಸುತ್ತಾರೆ. ಮಂಗಳೂರಿಗರ ಭಕ್ತಿಗೆ ಮಾರುಹೋದ ಗುರೂಜಿಯವರು ಅವರ ಭಕ್ತಿಗೆ ಮನಸೋತು ಸತತ 3 ದಿನಗಳ ಕಾಲ ನಡೆದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಧನ್ವಂತರಿಯಾಗ ಸಮುದ್ರ ಪೂಜೆ ಮಹರ್ಷಿ ಸಾಂತ್ವನ ನಡೆಸಿದ್ದು ಈ ಹಿಂದಿನ ಸಂಚಿಕೆಗಳಲ್ಲಿ ತಾವೆಲ್ಲ ವೀಕ್ಷಿಸಿದ್ದೀರಿ. 3ನೇ ವರ್ಷದ ಸಂಭ್ರಮಾಚರಣೆಯಲ್ಲಿ ಅದನ್ನು ನೀವು ಆನಂದಿಸಿ ನೋಡದವರು ಇಂದು ನೋಡಿ ಕೃತಾರ್ಥರಾಗಿ.
ಹಿಂದೆ ಇದ್ದಂತ ಪದ್ಧತಿಗೂ ಈಗಿನ ಪದ್ಧತಿಗಳಿಗೂ ಸಾಕಷ್ಟು ಬದಲಾವಣೆ ಆಗಿದ್ದೀವಿ. ತಪ್ಪು ಒಪ್ಕೋಬೇಕು, ಇರಬಹುದು ಅಂದ್ರೆ ನಾನು ತಿರುಗಿ ಪಕ್ಕ ಕೊಟ್ಟೋಗ್ಬಿಡ್ತೇನೆ. ನೀವು ಹೇಳಿದ್ದು ಸರಸ್ವತಿ ಮೂಲ ಮಂತ್ರ ಮಾಡಿ ಅವನು ಸ್ಟೇಟ್ಗೆ 6th ರ್ಯಾಂಕ್ ಬಂದಿದ್ದಾನೆ SSLC. ತುಂಬಾ ಸಂತೋಷ ತಾಯಿ. ನಾನು ಮದುವೆಯಾಗಿ 3.5 ವರ್ಷ ಆಯ್ತು. 3.5 ವರ್ಷದಿಂದ ಒಂದಿನದ ನೆಮ್ಮದಿನ ನನಗೆ ಸಿಕ್ಕಿಲ್ಲ ಗುರುಜಿ. ನಿನ್ನ ಪತಿದೇವರಿಗೆ ಒಂದಿಷ್ಟು ಅನ್ನವನ್ನು ಮಾಡಿ ಬಡಿಸಬೇಕು, ತೃಪ್ತಿಯಾದಂತ ಜೀವನವನ್ನ ಸಾಗಿಸಬೇಕು, ನಿಮ್ಮ ದಾಂಪತ್ಯದ ಸುಖ ಸಂತೋಷಗಳನ್ನ ಅನುಭವಿಸಬೇಕು, ಅದರಲ್ಲೇ ನಿನ್ನ ಜೀವನವನ್ನ ಕಳೆಯಬೇಕು. ನೀವು ಹೇಳಿದ ಪರಿಹಾರಗಳನ್ನು ಮಾಡ್ತಾ ಇದ್ದೀನಿ, ಅದರಿಂದ ಬೆಳಕು ಕಂಡಿದ್ದೀನಿ ಗುರುಜಿ. ಒಳ್ಳೇದಾಗ್ಲಿ ತಾಯಿ, ಇನ್ನೂ ಚೆನ್ನಾಗಿರ್ಬೇಕು ನೀನು. ಜನರಲಿ ನಮಗೆ ಕಷ್ಟಗಳು ಅಂತ ಬಂದಾಗ ಒಂದು ನಾರ್ಮಲಿ ಒಂದಷ್ಟು ಅಡ್ವೈಸ್ಗಳು ತಗೋತೀವಿ, ಒಂದು ಮೆಚುರಿಟಿ ಇರುವಂಥ ಒಂದು ಅಡ್ವೈಸ್ಗಳು ತಗೋತೀವಿ. ಬಟ್ ಕಷ್ಟಗಳು ಒಂದು ಲೆವೆಲನ್ನು ದಾಟ್ ಹೋದರೆ ನಮಗೆ ದೇವರೇ ಗತಿ ಅಂತಲೂ ಆಗೋಗುತ್ತೆ. ಗುರುಗಳ ಒಂದು ಒಂದು ಉಪಸ್ಥಿತಿ ಇದ್ದಾಗ, ಅವರ ಒಂದು ಪ್ರೆಸೆನ್ಸ್ ಇದ್ದಾಗ ನಮಗೆ ಯಾವ ಥರದ ಗೈಡೆನ್ಸ್ ಬೇಕಾಗತ್ತೋ ಆ ಗೈಡೆನ್ಸಿಂದ ನಮಗೆ ಈ ಕಷ್ಟಗಳಿಂದ ಮುಕ್ತಿ ಸಿಗುತ್ತೆ. ಅಂಥದ್ದೇ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ನಮ್ಮೆಲ್ರಿಗೂ ಚಿರಪರಿಚಿತರಾಗಿರುವಂತಹ ಆನಂದ್ ಗುರುಜಿ ಮಹರ್ಷಿ ವಾಣಿ ಅನ್ನೋ ಕಾರ್ಯಕ್ರಮದಲ್ಲಿ 3 ವರ್ಷಗಳು ತುಂಬಿ ಈಗ ಸತತವಾಗಿ 4ನೇ ವರ್ಷಕ್ಕೆ ಹೆಜ್ಜೆ ಇಡ್ತಾ ಇದೆ. ಇದಕ್ಕೆ ನಿಜವಾಗಲೂ ನನ್ನ ಒಂದು ಹೃತ್ಪೂರ್ವಕವಾದ ಕಂಗ್ರ್ಯಾಚುಲೇಷನ್ಸ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇಡೀ ಸಮಾಜವನ್ನೇ ಗೈಡ್ ಮಾಡ್ಕೊಂಬಂದು ಬರ್ತಾ ಇದ್ದಾರೆ ಆನಂದ್ ಗುರುಜಿಯವರು. ಆ್ಯಂಡ್ ತಮ್ಮ ಒಂದು ತಪಶಕ್ತಿ ಏನಿದೆ ಮತ್ತು ಜ್ಯೋತಿಷ್ಯದಲ್ಲಿರುವಂಥ ಒಂದು ಜ್ಞಾನ ಏನಿದೆ ಅದರ ಒಂದು ಶಕ್ತಿಯಿಂದ ಅವರು ಇಡೀ ಸಮಾಜಕ್ಕೆ ಅವರು ಒಂದು ದಾರಿದೀಪವಾಗಿ ಇದ್ದಾರೆ ಮತ್ತು ಎಲ್ರಿಗೂ ಗೈಡೆನ್ಸ್ ಕೊಡ್ತಾ ಇದ್ದಾರೆ. ಆ್ಯಂಡ್ ಏನೇ ಕಷ್ಟ ಬಂದರೂ ಕೂಡ ಯಾರೇ ಅವ್ರ ಹತ್ರ ಬಂದರೂ ಅಷ್ಟು ಒಂದು ಹೃದಯದ ಅಂತರಾಳದಿಂದ ಅವರು ಸ್ಪಂದಿಸಿ ಅವರಿಗೆ ಒಂದು ಕಷ್ಟಗಳಿಗೆ ಪರಿಹಾರವನ್ನು ನೀಡ್ತಾ ಬರ್ತಾ ಇದ್ದಾರೆ. ಒಂದು ಕಡೆ ಅವರೇ ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದ್ದಾರೆ, ಇನ್ನೊಂದು ಜೊತೆಗೆ ಸಮಾಜ ಸೇವೆಯೂ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಕಾರ್ಯಕ್ರಮ ಏನು ನಡೀತಾ ಇದೆ, ಈ ಕಾರ್ಯಕ್ರಮಕ್ಕೆ ನನ್ನ ಹೃತ್ಪೂರ್ವಕವಾದ ಶುಭಾಶಯಗಳನ್ನು ನಾನು ತಿಳಿಸ್ತಾ ಇದ್ದೀನಿ. ಅದೇ ರೀತಿ ಆನಂದ್ ಗುರುಜಿ ಅವರಿಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕು. ಆ್ಯಂಡ್ ಇದೇ ರೀತಿ ಅವರ ಕಾರ್ಯಕ್ರಮ 4 ಇಯರ್ಸ್ ಎಲ್ಲ ನಡೀತಾನೆ ಇರಲಿ ಅಂತ ನಾನು ಹೃತ್ಪೂರ್ವಕವಾಗಿ ಹಾರೈಸ್ತಾ ಇದ್ದೀನಿ. ನಮ್ಮ ರಾಜ್ಯ ಅಷ್ಟೇ ಅಲ್ಲದೆ ನೆರೆ ರಾಜ್ಯ ದೇಶ ವಿದೇಶಗಳಲ್ಲೂ ಸಹ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರಿಗೆ ಸಾಕಷ್ಟು ಅಭಿಮಾನಿಗಳಿದ್ದಾರೆ, ಅನೇಕ ಭಕ್ತ ವೃಂದವೇ ಇದೆ ಅಂತ. ಹಾಗೆಯೇ ಲಂಡನ್ನಿಂದ ಅಂಥ ಕಟ್ಟ ಅಭಿಮಾನಿಯೊಬ್ಬರು ನಮ್ಮ ಕಾರ್ಯಕ್ರಮದ ಬಗ್ಗೆ ಮತ್ತು ಗುರುಜಿ ಅವ್ರ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಿದ್ದಾರೆ. ಬನ್ನಿ, ಅವರೇನು ಮಾತಾಡಿದ್ದಾರೆ ಉದಯ್ ಅವರು ನೋಡ್ಕೊಂಬರೋಣ. ಲಂಡನ್ ಇಂದ ಮಾತಾಡ್ತಾ ಇದ್ದೀನಿ. ನಮಸ್ಕಾರ ಗುರುಜಿ. ನನಗೆ ಗುರುಜಿ ಅವರ ಅಪ್ರೋಚಿಂದ ಗೊತ್ತು, ಅವ್ರ ಗೈಡೆನ್ಸ್ ನಾನು ಚಾಚು ತಪ್ಪದೆ ಫಾಲೋ ಮಾಡ್ತೀನಿ. ನಾನು ಲೈಫ್ ನಲ್ಲಿ ಏನೇ ಡಿಸಿಷನ್ ತಗೋಬೇಕಾದ್ರೂ ಗುರುಜಿ ಅವ್ರ ಸಲಹೆಗಳು ನನಗೆ ತುಂಬಾ ಇಂಪಾರ್ಟೆಂಟ್ ನನ್ನ ಲೈಫ್ ನಲ್ಲಿ. ಮಹಾಶಿವಾಣಿ ತಂಡ 3 ಚಟುವಟಿಕೆ ಆಗಿದೆ, ಅದಕ್ಕೆ ನಾನು ಮತ್ತು ನನ್ನ ಪರಿವಾರದಿಂದ ನಿಮಗೆ ಕಂಗ್ರಾಚುಲೇಷನ್ಸ್ ಹೇಳಕ್ಕೆ ಇಷ್ಟಪಡ್ತೀವಿ. ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಮೂಡಿ ಬರ್ತಿದೆ, ನಾವು ಅದನ್ನು ಚಾಚು ತಪ್ಪದೆ ನೋಡ್ತೀವಿ. ಫೆಸ್ಟಿವಲ್ಸ್ನ ಯಾವ ರೀತಿ ಸೆಲೆಬ್ರೇಟ್ ಮಾಡಬೇಕು ಅನ್ನೋದನ್ನ ಗುರುಜಿ ಅವರು ತುಂಬ ಚೆನ್ನಾಗಿ ತಿಳಿಸ್ಕೊಡ್ತಾ ಇದ್ದಾರೆ. ಆ್ಯಂಡ್ ಇದೇ ರೀತಿ ಅದು ಕಂಟಿನ್ಯೂ ಆದರೆ ನಾವು ಅದನ್ನು ಫಾಲೋ ಮಾಡಿಕೊಂಡು ಇಲ್ಲಿಂದ ಎವ್ರಿ ಫೆಸ್ಟಿವಲ್ನ ಸೆಲೆಬ್ರೇಟ್ ಮಾಡ್ಬೋದು. ಆ್ಯಂಡ್ ಥ್ಯಾಂಕ್ ಯು ಜಿ ಕನ್ನಡ ಫಾರ್ ಮಹರ್ಷಿ ವಾಣಿ, ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಗುರುಜಿ ನಮಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ವೀಕ್ಷಕರೇ, ಗುರುಜಿ ಅವ್ರ ಬಗ್ಗೆ ಮತ್ತು ನಮ್ಮ ಕಾರ್ಯಕ್ರಮದ ಬಗ್ಗೆ ಎಷ್ಟು ಅಭಿಮಾನವನ್ನು ಇಟ್ಕೊಂಡಿದ್ದಾರೆ ಅನ್ನೋದನ್ನು ಈಗಷ್ಟೇ ನೋಡಿದ್ರಿ. ಲಂಡನ್ನಿಂದ ಉದಯ್ ಮತ್ತು ಅವರ ಪತ್ನಿಯವರು ಮಾತನಾಡಿದರು. ಬನ್ನಿ, ಈಗ ಆನೇಕಲ್ ತಾಲೂಕು ರಾಜಮಾನಹಳ್ಳಿ ಗ್ರಾಮದಿಂದ ಲೋಕೇಶ್ ಮತ್ತು ಆತ್ಮೀಯರು ಗುರುಜಿ ಅವರನ್ನಿಗೆ ಶುಭಾಶಯಗಳನ್ನು ತಿಳಿಸಲಿಕ್ಕೆ ಆಗಮಿಸಿದ್ದಾರೆ. ಅವರೆಲ್ಲರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ಬನ್ನಿ. ಲೋಕೇಶ್ ನನ್ನ ಜೊತೆ ಒಂದು ಕ್ಯಾಮ್ರಾ ಇದ್ದೇ ಇರತ್ತೆ. ಹೌದು, ಒಳ್ಳೆದಾಗಿ ಶಾಲು ನೀವೇ ಹೊಲಿಸಿದ್ದಾರೆ, ಚೆನ್ನಾಗಿ ಮಾಡಿಸಿದ್ದಾರೆ. ಒಳ್ಳೆದಾಗಿ ಮಗಳ ನೀನು ಲಕ್ಷ್ಮೀ ಹಾಕಿ ಒಳ್ಳೆದಾಗಿ
ತುಂಬ ಸಂತೋಷ ನಮ್ಮ ಕಾರ್ಯಕ್ರಮ. ಲಂಡನ್ನಿಂದ ಉದಯ್ ನನ್ನ ಶಿಷ್ಯನಾಗೂ ಹಾಗೂ ಆ ಭಾಗದಲ್ಲಿ ಒಳ್ಳೆಯ ಕೀರ್ತಿ ಸಂಪಾದನೆ ಮಾಡಿದ್ದಾನೆ. ಅಲ್ಲಿರ್ತಕ್ಕಂತಹ ಕನ್ನಡ ಸಂಘಕ್ಕೂ ಸಹಿತ ಆತ ಒಂದಿಷ್ಟು ವಿಶೇಷತೆಗಳನ್ನು ಇಟ್ಕೊಂಡಿದ್ದಾರೆ, ಆ ಬಾಂಧವ್ಯ ಇಟ್ಕೊಂಡಿದ್ದಾರೆ. ಅಲ್ಲಿರ್ತಕ್ಕಂಥ ಎಲ್ಲ ನನ್ನ ಅಭಿಮಾನಿ ದೇವರುಗಳು ಸಾಕಷ್ಟು ಜನ ಇದ್ದಾರೆ. ಎಷ್ಟೋ ಜನ ಮಾತಾಡಬೇಕು, ಅವರಲ್ಲಿಂದ ಅವರ ನುಡಿಮುತ್ತುಗಳನ್ನು ಕಳಿಸ್ಬೇಕು ಅಂತ ಕಳಿಸಿರೋರಿದ್ದಾರೆ. ಈಗ ಅಲ್ಲಿ ನಮ್ಮ ಫೇಸ್ಬುಕ್ಕು ನಮ್ಮದೇ ಆದಂತಹ ಒಂದಷ್ಟು ಯೂಟ್ಯೂಬ್ಗಳಲ್ಲೆಲ್ಲಾದರೂ ಬಂದಿರತಕ್ಕಂಥದ್ದು, ಅದರಲ್ಲಿ ಒಂದಿಷ್ಟು ಆಯ್ಕೆ ಮಾಡಿ ಮಧ್ಯೆ ಪ್ರಸಾರ ಮಾಡುವಂಥದ್ದಾಗ್ತಾಯಿದೆ. ಇನ್ನಷ್ಟು ವಿಶೇಷವಾಗಿರ್ತಕ್ಕಂಥದ್ದಿದೆ, ಇನ್ನಷ್ಟು ಜನ ಹಿರಿಯರು ಮಾತಾಡಿರ್ತಕ್ಕಂಥದ್ದಿದೆ, ಬನ್ನಿ ನೋಡ್ಕೊಂಬರೋಣ. ಸಮುದ್ರ ಋಣಬಾಧೆಯನ್ನು ಹರಿಸ್ತಕ್ಕಂಥದ್ದು, ಸಾಲ ಸೋಲಗಳಾಗಲಿ ಕಷ್ಟ ಕಾರ್ಪಣ್ಯಗಳಾಗಲಿ ಋಣಬಾಧೆ ಆಗಲಿ ಋಣಬಾಧೆಯಿಂದ ಮುಕ್ತರಾಗಲಿಕ್ಕೂ ಸಹಿತ ಒಮ್ಮೆ ಸಮುದ್ರ ಸ್ನಾನ ಸಾಕು. ಜನ್ಮ ನಕ್ಷತ್ರಚಾರ ಪ್ರಕಾರ ನಕ್ಷತ್ರದಲ್ಲಿ ಬರ್ತಕ್ಕಂತಹ ದೋಷಗಳು ಏನೇ ಇದ್ದರೂ ಸಹಿತ 27 ನಕ್ಷತ್ರ 12 ರಾಶಿಗಳಿಗೂ ಸಹಿತ ಸಮುದ್ರದ ಅನುಷ್ಠಾನ ಸಮುದ್ರ ಸ್ನಾನ ಋಣಮುಕ್ತರಾಗಬಹುದು. ಎಲ್ಲರ ಮನೆಯಲ್ಲೂ ಹೆಣ್ಣು ಮಕ್ಕಳು ನಗ್ನಗ್ತಾ ಇರಬೇಕು. ನನ್ನ ಕಾರ್ಯಕ್ರಮದಲ್ಲಿ ಇದನ್ನು ಯಾವಾಗಲೂ ಹೇಳ್ತಾನೆ ಇರ್ತೀನಿ, ಇದೊಂದು ಮಹಾಮಂತ್ರ. ಯಾವ ಮನೆಯಲ್ಲಿ ಹೆಣ್ಣು ಮಕ್ಕಳು ಮುಖ ಸಪ್ಪಗೆ ಮಾಡ್ತೀರಿ, ಏನೇ ಇರಲಿ ಮನಸ್ಸಲ್ಲಿ ಮನೆಯಲ್ಲಿ ಹೆಣ್ಣು ಮಕ್ಕಳು ನೀವು ನಗುಮುಖದಿಂದ ಇಲ್ದಿದ್ದರೆ ಆ ಮನೆ ಖಂಡಿತ ಹೇಳ್ತೀನಿ ಅದು ಅಭಿವೃದ್ಧಿ ಆಗೋದಿಲ್ಲ. ಆ ಮನೆಯಲ್ಲಿ ಯಾವತ್ತೂ ಸಹಿತ ನಿತ್ಯವೂ ಸಹಿತ ತಾಯಿ ಅನ್ನಪೂರ್ಣೇಶ್ವರಿ ಸಹಿತ ತನ್ನ ಬಲಗಾಲು ಇಡೋದಿಲ್ಲ. ಎಲ್ಲವೂ ಸಹಿತ ವ್ಯತ್ಯಾಸಗಳಾಗತ್ತೆ. ಮನೆಯಲ್ಲಿ ಹೆಣ್ಣು ಮಕ್ಕಳು ನಗ್ನಗ್ತಾ ಇರಬೇಕು. ಹೇಳ್ತಾಯಿ ಅಯ್ಯೋ ತಾಯಿ ತೊಂದರೆ ಇಲ್ಲಮ್ಮ, ಆದ್ರೂ ನಿನ್ನ ಕಷ್ಟದ ಬಗ್ಗೆ ಏನೋ ಹೇಳದಲ್ಲ. ಏನು ಕಷ್ಟ ಇಲ್ಲ ಗುರುಜಿ, ನಂಗೊಂದೇ ಮಗು, ಏನು ಕಷ್ಟ ಇಲ್ಲ, ತುಂಬಾ ಒಳ್ಳೆ ಗಂಡ, ನಾನು ನೆಮ್ಮದಿಯಿಂದ ಇದ್ದೇನೆ ಗುರುಜಿ. ಒಳ್ಳೇದಾಗ್ಲಿ ತಾಯಿ. ಮಂಗಳೂರಿಗೂ ಗುರೂಜಿಯವರಿಗೂ ಬಹಳ ವಿಶಿಷ್ಟವಾದ ಸಂಬಂಧ. ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿ ಎಂದರೆ ಮಂಗಳೂರಿನ ಜನತೆಗೆ ಅಪಾರ ಗೌರವ ಭಕ್ತಿ. ಅತೀಂದ್ರಿಯತ್ವಾತ್ ಪರಮೇಶ್ವರಾನುಗ್ರಹೇಣ ಪ್ರಥಮತೋ ದರ್ಶನಾತ್ ಋಷಿತ್ವಂ. ನೋಡಯ್ಯ, ಒಬ್ಬ ವ್ಯಕ್ತಿಗೆ ಋಷಿತ್ವ ಋಷಿ ಅನ್ನುವ ಹೆಸರು ಬರಬೇಕಾಗಿದ್ದರೆ ಆತ ಅತೀಂದ್ರಿಯತ್ವಾತ್ ತನ್ನ ಇಂದ್ರಿಯಗಳ ಸಹಾಯವನ್ನು ತೆಗೆದುಕೊಳ್ಳದೆ, ಅದರರ್ಥ ಏನು, ಕಣ್ಣಿನ ಮೂಲಕ ನೋಡುವುದೋ, ಕೈಯಿನ ಮೂಲಕ ಬರೆಯುವುದೋ, ಕಿವಿಯ ಮೂಲಕ ಕೇಳಿಸಿಕೊಳ್ಳುವುದೋ ಇದನ್ನು ಮಾಡದೆ ಅತೀಂದ್ರಿಯತ್ವ ಇಂದ್ರಿಯಗಳನ್ನು ಮೀರಿ ಪರಮೇಶ್ವರಾನುಗ್ರಹೇಣ, ಆ ಪರಮೇಶ್ವರ ಆ ಕಾಣದ ದೈವ, ಅದು ಯಾವುದೋ ಒಂದು ಶಕ್ತಿ ಉಂಟಲ್ಲ, ಈ ಇಡೀ ಪ್ರಪಂಚವನ್ನು ತನ್ನ ಹಿಡಿತದಲ್ಲಿ ಇಟ್ಟುಕೊಂಡು ಆಟ ಆಡಿಸ್ತಾ ಇರತಕ್ಕಂಥದ್ದು, ಆ ಅಗೋಚರವಾಗಿರತಕ್ಕಂಥ ದಿವ್ಯ ಶಕ್ತಿ ಪರಮೇಶ್ವರ, ಪರಮೇಶ್ವರ ಅನುಗ್ರಹೇಣ. ಮತ್ತೊಂದು ಸಲ ನೋಡುವ ಇದನ್ನು, ಅತೀಂದ್ರಿಯತ್ವ ಅಂದರೆ ಇಂದ್ರಿಯಗಳ ಪ್ರಭಾವವಿಲ್ಲದೆ ಇಂದ್ರಿಯಗಳ ಉಪಯೋಗವಿಲ್ಲದೆ ಪರಮೇಶ್ವರನ ಕೃಪೆಗೆ ಪಾತ್ರನಾದಂತಹ ವ್ಯಕ್ತಿ ಏನು ಮಾಡ್ತಾನೆ, ಪ್ರಥಮತೋ ದರ್ಶನಾತ್ ಮೊಟ್ಟ ಮೊದಲನೇ ಬಾರಿ ದರ್ಶನ ಮಾಡ್ತಾನೆ. ದರ್ಶನ ಮಾಡೋದು ಅಂದ್ರೇನು, ಕಾಣುವುದಲ್ಲ ನೋಡುವುದಲ್ಲ ದರ್ಶಿಸುವುದು. ಅಂದರೆ ಕಂಡದ್ದನ್ನೆಲ್ಲ ಕಣ್ಣು ಕಾಣುತ್ತೆ, ಕಣ್ಣು ಕಂಡಿದ್ದೆಲ್ಲ ಮೆದುಳಿನಲ್ಲಿ ದಾಖಲಾಗೋದಿಲ್ಲ, ದಾಖಲಾಗಬೇಕಾದ್ದು ಇಲ್ಲ. ಆದರೆ ಕಣ್ಣು ಮುಚ್ಚಿಕೊಂಡೂ ಕಾಣುವುದು ಒಂದು ಬಗೆ ಇದೆ. ಏನಿದು ಅರ್ಥವಾಗದ್ದು ಅಂದರೆ ಎರಡು ತರಹ. ಒಂದು, ನಾವು ಕಣ್ಣು ಮುಚ್ಚಿಕೊಂಡೇ ಕನಸನ್ನು ಕಾಣುತ್ತೇವೆ, ಕಣ್ಣು ತೆಗೆದು ಕನಸು ಕಾಣಲ್ಲ. ಹಾಗೆಯೇ ಕಣ್ಣು ಮುಚ್ಚಿಕೊಂಡು ಇಷ್ಟ ದೈವವನ್ನು ಕಣ್ಣು ಮುಚ್ಚಿಕೊಂಡೇ ನೋಡುತ್ತೇವೆ. ಆ ಸಂದರ್ಭದಲ್ಲಿ ಆ ದೈವ ಆ ಭಕ್ತನಿಗೆ ಅಥವಾ ಆ ತಪಸ್ವಿಗೆ ವರ ಕೊಡ್ತಾನೆ. ಋಷಿ ಅಂದರೆ ಆ ರೀತಿಯಾಗಿ ಆ ದೈವದಿಂದ ವರವನ್ನು ಸ್ವೀಕಾರ ಮಾಡಿ ದರ್ಶನ ಮಾಡ್ತಾನೆ. ಆತ ಇಲ್ಲಿ ಕೂತ್ಕೊಂಡೇ ಅಮೆರಿಕಾದಲ್ಲಿ ನಡೀತಾ ಇರತಕ್ಕಂಥ ವಿಷಯವನ್ನು ನೋಡಬಹುದು, ಅಥವಾ ಇಲ್ಲಿ ಕುಳಿತುಕೊಂಡೇ ಎದುರಿಗೆ ಇಲ್ಲದೇ ಇರತಕ್ಕಂಥ ವ್ಯಕ್ತಿಯ ಮನಸ್ಸಿನ ಆಳಕ್ಕೆ ಇಳಿದು ಆತನ ಹಣೆಯ ಬರಹವನ್ನು ಅಧ್ಯಯನ ಮಾಡಬಹುದು. ಅಂತಹ ವ್ಯಕ್ತಿ ಋಷಿ ಅಂತ. ಮತ್ತೊಂದು ಸಲ ನೋಡುವ ಅದನ್ನು, ಅತೀಂದ್ರಿಯತ್ವಾತ್ ಇಂದ್ರಿಯಗಳ ಸಹಾಯವಿಲ್ಲದೆ ಇಂದ್ರಿಯಗಳ ಮೇರೆಯನ್ನು ಮೀರಿ ಪರಮೇಶ್ವರಾನುಗ್ರಹೇಣ ದೈವದ ಅನುಗ್ರಹದಿಂದ ಮಾತ್ರವೇ ದರ್ಶನ ಮಾಡತಕ್ಕಂತಹ ಶಕ್ತಿಗೆ ಯಾರಲ್ಲಿ ಉಂಟೋ ಜಾಗ ಆ ವ್ಯಕ್ತಿಯನ್ನು ಋಷಿ ಅಂತ ಕರೀತಾರೆ. ಇದು ಸಾಯಣಾಚಾರ್ಯರ ಮಾತು.
ಇವರ ಹೆಸರಿನಲ್ಲಿರತಕ್ಕಂಥ ಮೊದಲನೆಯ ಪದವಿ ಮಹರ್ಷಿ ಅಂತಂತ. ಅಂದಮೇಲೆ ಇವರಿಗೆ ವ್ಯಕ್ತಿಯ ಅಂತರ್ದರ್ಶನ ಆಗುತ್ತದೆ ಅನ್ನುವುದು ಸಾಯಣಾಚಾರ್ಯರ ಮಾತು, ವೇದಗಳಿಗೆ ಭಾಷ್ಯ ಬರೆದಂತಹ ಮಹಾಮುನಿಗಳ ಮಾತು. ಈ ರೀತಿಯಾಗಿ ಅಂತರ್ದರ್ಶನವನ್ನು ಹೊಂದಿ ಕೇವಲ ಕುಂಡಲಿನೇ ನೋಡದೆ ಬೇರೆ ಬೇರೆ ಮಾರ್ಗದಲ್ಲಿ ಧ್ವನಿಯೋ ದೃಷ್ಟಿಯೋ ಮುಖದ ಚಹರೆಯೋ ಇಂತಹ ಮಾಧ್ಯಮಗಳ ಮೂಲಕ ವ್ಯಕ್ತಿಯ ಭವಿಷ್ಯತ್ತನ್ನು ಗಮನಿಸಿ ಆ ವ್ಯಕ್ತಿಗೆ ಇರಬಹುದಾದಂತಹ ತೊಂದರೆಯ ನಿವಾರಣೆಯಲ್ಲಿ ತುಂಬ ದೊಡ್ಡ ಹೆಸರನ್ನು ಮಾಡಿರತಕ್ಕಂಥವರು ಮಹರ್ಷಿ ಆನಂದ ಗುರೂಜಿಗಳು. ಅವರು ಜೀ ಕನ್ನಡ ವಾಹಿನಿಗೆ ಬಂದು ತಮ್ಮ ಜ್ಯೋತಿಷದ ಕಾರ್ಯಕ್ರಮಗಳನ್ನು ಕೊಡ್ತಾ 3 ವರ್ಷಗಳನ್ನು ಲಂಘನ ಮಾಡಿಬಿಟ್ಟಿದ್ದಾರೆ, 3 ವರ್ಷಗಳನ್ನು ಹಾರಿದ್ದಾರೆ, 3 ವರ್ಷಗಳನ್ನು ಅತಿಕ್ರಮಿಸಿದ್ದಾರೆ. ಇಂತಹ ಶುಭ ಮುಹೂರ್ತದಲ್ಲಿ ಅವರಿಗೆ ಸಂಬಂಧಪಟ್ಟಿರತಕ್ಕಂಥ ಒಂದು ಹಬ್ಬವನ್ನು, ಒಂದು ಸಂತೋಷ ಕೂಟವನ್ನು, ಒಂದು ದೊಡ್ಡ ಸಮಾರಂಭವನ್ನು ಏರ್ಪಡಿಸಿದ್ದಾರೆ. ಅದರಲ್ಲಿ ನನಗಿನ್ನ ಅವ್ರ ವಯಸ್ಸಿನಲ್ಲಿ ಚಿಕ್ಕವರಾಗಿರೋ ಕಾರಣದಿಂದ ಚಿರಂಜೀವಿಗಳಾಗಿರತಕ್ಕಂಥ ಮಹರ್ಷಿ ಆನಂದ ಗುರೂಜಿಗಳಿಗೆ ದೇವರು ಒಳ್ಳೆಯದನ್ನು ಮಾಡಲಿ, ಅವರ ಭವಿಷ್ಯ ಸುಗಮವಾಗಿರಲಿ, ಈಗಿರತಕ್ಕಂಥ ಕೀರ್ತಿ ದಿಗ್ದಿಗಂತಗಳನ್ನು ವ್ಯಾಪಿಸಲಿ ಅಂತ ಹೇಳ್ತಾ ಅವರಿಗೆ ಒಳ್ಳೆಯದಾಗಲಿ ಅಂತ ಮತ್ತೊಮ್ಮೆ ಭಾವಿಸ್ತಾ ಇದ್ದೆ. ಆಗಲೇ ಲೋಕೇಶ್ ಮತ್ತು ಆತ್ಮೀಯರು ಬೆಂಗಳೂರಿನ ಆನೇಕಲ್ ತಾಲೂಕು ರಾಜಮಾನಹಳ್ಳಿ ಗ್ರಾಮದಿಂದ ಗುರುಜಿಯವರಿಗೆ ಶುಭಾಶಯಗಳನ್ನು ತಿಳಿಸಲಿಕ್ಕೆ ಬಂದಿದ್ರು. ಬನ್ನಿ, ಅವರಿಗೆ ಗೌರವ ಸಮರ್ಪಣೆಯನ್ನು ಈಗ ಗುರುಜಿಯವರು ಮಾಡ್ತಾರೆ. ಶ್ರೀ ರಾಜರಾಜೇಶ್ವರಿ ಲೋಕೇಶ್, ಇನ್ನೂ ನಿನ್ನ ಕೆಲಸ ಕಾರ್ಯಗಳು ಚೆನ್ನಾಗಿ ನಡೀಲಿ. ಒಳ್ಳೆದಾಗಲಿ. ನನ್ನ ತಾಯಿ ಬನಶಂಕರ ಮನೋರ ಆಸ್ಥಾನದಿಂದ ಪ್ರಸಾದ ಬಂದಿದೆ, ತುಂಬ ಸಂತೋಷ. ಬನ್ನಿ ಪ್ರಸಾದ. ಒಳ್ಳೆದಾಗಲಿ. ಈ ಕ್ಷೇತ್ರ ಬನಶಂಕರಿಯಿಂದ ತಾಯಿ ಪ್ರಸಾದವನ್ನು ತಗೊಂಡು ಬಂದಿದ್ದಾರೆ ದೇವಾಲಯದ ಪ್ರಧಾನ ಅರ್ಚಕರಾಗಿರುವಂತಹ ಚಂದ್ರಮೋಹನ್ ಶಾಸ್ತ್ರಿ ಅವರು. ಅವರನ್ನ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ತಾಯಿ ಪ್ರಸಾದವನ್ನು ಇವತ್ತೆಲ್ಲರೂ ಸ್ವೀಕರಿಸೋಣ. ನಭೋ ನಭೋ ಭವತಿ ಜಾಯಮಾನೋನ್ನ ಅಂಕೇತುರುಷಸಾ ಮೇತ್ರಿಗ್ರೇ ಭಾಗಂ ದೇವೇಭ್ಯೋ ವಿದಧಾಧ್ಯಾಯಂತಿ ಚಂದ್ರಮಾ ಸ್ಥಿರತೆ ದೀರ್ಘಮಾಯುಃ. ಆಶೀರ್ವಾದ, ಎಷ್ಟು ಆನಂದವಾಗಿದೆ. ಸಲೀಲಾಂಶುಪದೇಂದ್ರಪದೀಂ ಸಾಂಪ್ರದುಷ್ಪದಿ ಅಷ್ಟಾಪದೀ ನೌಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್. ತಾಯಿ ಆಶೀರ್ವಾದ, ಪ್ರಸಾದ ಇಡೀ ರಾಜ್ಯದ ಜನತೆಗೆ. ಶುಕ್ರವಾರ ಬನಶಂಕರಮ್ಮನವರ ಆಶೀರ್ವಾದ, ತಾಯಿಯ ದರ್ಶನ ಮಾಡ್ತಿದ್ದೀರಿ. ಪ್ರತಿಯೊಬ್ಬರ ಜೀವನ ಪಾವನವಾಗಲಿ, ವಿಶೇಷತೆ ಆಗಲಿ, ಒಳ್ಳೆಯದಾಗಲಿ. ತುಂಬ ಒಂದು ಭಾಗ್ಯ, ಪುಣ್ಯ, ಅರಿಶಿನ ಕುಂಕುಮ ಬರಲಿಕ್ಕೆ ಸಮೇತ ಅರ್ಥಪೂರ್ಣವಾದಂಥದ್ದು ತಾಯಿ ಪ್ರಸಾದ. ಇದು ಅವ್ರಿಗೆ ಆಗ್ಬೋದು. ನೀವು ನಂತರ ಎಲ್ಲರಿಗೂ ವಿಚಾರಿಸುವಂತ ತುಂಬ ಸಂತೋಷ. ಭಗವತಿ ಶ್ರೀ ರಾಜರಾಜೇಶ್ವರಿ ತುಂಬ ಸಂತೋಷ. ಒಳ್ಳೆಯದಾಗಲಿ. ತಾಯಿ ಶೌಕರ್ಯ ಸಂಪೂರ್ಣ ಅನುಗ್ರಹ ಎಲ್ಲರಿಗೂ ಇರಲಿ, ರಾಜ್ಯದ ಜನತೆಗೆ ಬನಶಂಕರಮ್ಮನವರ ಆಶೀರ್ವಾದ ಇರಲಿ. ಹಾಗೆ ಇವತ್ತು ತಾಯಿ ಆಸ್ಥಾನದಿಂದ ಬಂದಂತಹ ಪ್ರಸಾದ, ತಾವೆಲ್ಲರೂ ದರ್ಶನ ಮಾಡಿದ್ದೀರಿ, ಜೊತೆಗೆ ಆ ಪ್ರಸಾದ ಸಿಕ್ಕಂತಹ ಭಾಗ್ಯ ನನ್ನ ಮುಂದಿನ 7 ಜನ್ಮಕ್ಕೂ ನಾನು ಮರೀಲಿಕ್ಕಾಗದಂತಹದ್ದು. ಈ ಆಸ್ಥಾನ ಇವತ್ತು ನನಗೆ ಕೊಟ್ಟಂತಹ ಈ ಭಾಗ್ಯದಿಂದ ತಾಯಿ ಬನಶಂಕರಮ್ಮನವರ ಪ್ರಸಾದ ಇವತ್ತು ನನಗೂ ಸಿಕ್ಕಿದೆ. ತಾವೆಲ್ಲರೂ ದರ್ಶನ ಮಾಡಿದ್ದೀರಿ, ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವಿಶೇಷವಾಗಿರ್ತಕ್ಕಂಥ ಆ ಎವಿ ದರ್ಶನ ಮಾಡಿ ಬನ್ನಿ. ನಮಃ ಸರ್ವಧಮನಃ ನಮಃ ಶಮಿತಮತನಃ ನಮಃ
ಮಹರ್ಷಿವಾಣಿಯ ಕಾರ್ಯಕ್ರಮಗಳಲ್ಲಿ ಕಿರೀಟ ಪ್ರಾಯವಾದದ್ದು ಧರ್ಮಸ್ಥಳದಲ್ಲಿ ನಡೆದ ಲಕ್ಷದೀಪೋತ್ಸವ. ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಆತ್ಮೀಯವಾಗಿ ಶ್ರೀ ಗುರುಗಳನ್ನ ಆಹ್ವಾನಿಸಿ ಅವರ ಜೊತೆಯಲ್ಲಿಯೇ ಶ್ರೀ ಮಂಜುನಾಥನ ದರ್ಶನ ಮಾಡಿದ್ದು ವಿಶೇಷವಾಗಿತ್ತು. ಬನ್ನಿ, ಧರ್ಮಕ್ಷೇತ್ರವಾದ ಧರ್ಮಸ್ಥಳದಲ್ಲಿ ಶ್ರೀ ಮಂಜುನಾಥನ ದರ್ಶನ ಪಡೆದು ನಾವೆಲ್ಲರೂ ಪುನೀತರಾಗೋಣ. ಶ್ರೀ ಕ್ಷೇತ್ರ ಬನಶಂಕರಿಯಿಂದ ದೇವಾಲಯದ ಪ್ರಧಾನ ಅರ್ಚಕರಾಗಿರುವಂತಹ ಶ್ರೀ ಚಂದ್ರಮೋಹನ್ ಶಾಸ್ತ್ರಿ ಅವರು ಆಗಮಿಸಿದ್ರು, ಶುಭಾಶಯಗಳನ್ನ ತಿಳಿಸಿದ್ರು ಗುರುಜಿಯವರಿಗೆ, ಜೊತೆಗೆ ತಾಯಿ ಪ್ರಸಾದವನ್ನ ಕೂಡ ತಂದಿದ್ರು. ಆ ತಾಯಿ ಪ್ರಸಾದ ಸ್ವೀಕರಿಸಿದ್ರು ಕೂಡ ಅಷ್ಟೇ ಖುಷಿ ಆಯ್ತು ಅಂತ ಹೇಳ್ತೇವೆ. ಬನ್ನಿ, ಅವರಿಗೆ ಈಗ ಗೌರವ ಸಮರ್ಪಣೆಯನ್ನ ಮಾಡೋಣ. ಶ್ರೀರಾಜರಾಜೇಶ್ವರಿ, ಬಹಳ ಸಂತೋಷ, ಯಾಕೆಂದ್ರೆ ತಾಯಿ ಆಸ್ಥಾನದಿಂದ ಪ್ರಸಾದವನ್ನು ತಂದಿದ್ದರು. ನಮ್ಮ ಈ ಕಾರ್ಯಕ್ರಮದ ಮೇಲೆ ತಾವಿಟ್ಟಂತಹ ಒಂದು ಹಾಗೆ ತಾವು ತಂದಂತಹ ಪ್ರಸಾದವನ್ನು ಇವತ್ತು ಹತ್ತಾರು ಜನ ದರ್ಶನ ಮಾಡಿದ್ದಾರೆ. ನನಗೆ ಆ ಪ್ರಸಾದ ಸಿಕ್ಕಂಥ ಭಾಗ್ಯ ಆಗಿದೆ. ಇದಕ್ಕೆ ನಾನು ಸದಾಚರಣೆ ಆಗಿರ್ತೇನೆ. ಅಂಬ ಶ್ರೀ ರಾಜರಾಜೇಶ್ವರಿ, ತುಂಬ ಸಂತೋಷ. ಇನ್ನು ಇವತ್ತಿನ ಕಾರ್ಯಕ್ರಮಕ್ಕೆ ನನ್ನದೇ ಆದಂಥ ಒಂದು ಸಿಂಹ ಪಡೆ. ಹೌದು, ಈ ಪಡೆ ಬಗ್ಗೆ ನಾನು ಎಷ್ಟು ಹೇಳಿದ್ರೂ ಕಡಿಮೆನೆ. ಖಂಡಿತ, ಈ ಮೂರ್ತಿ ಎಲ್ಲೇ ಆದರೂ ಸಹಿತ ಯಾವುದೇ ಒಂದು ಆ ನ್ಯಾಯಾನ್ಯಾಯಗಳು, ಮತ್ತೆ ಅದರಲ್ಲಿ ಏನಪ್ಪಾ ಅಂದ್ರೆ ಗುರುಜಿಗೆ ಏನಾದ್ರು ಒಂದು ಸಣ್ಣ ತೊಂದರೆ ಆಯ್ತು ಅಂದ್ರೆ ನಾನು ನಿಮ್ಮಿಂದ ಇದ್ದೀನಿ ಗುರುಗಳು ಅಂತ ಹೇಳಿ ಸೈನ್ಯ ಸಿಂಹ ಸ್ವಪ್ನ ನನಗೆ ಯಾರಾದರೂ ತೊಂದರೆ ಕೊಟ್ಟವ್ರಿಗೆ ಒಳ್ಳೇದಾಗ್ಲಿ. ಇನ್ನು ಕಿರಣ್ ಬಗ್ಗೆ ನಾನು ಹೇಳೋಂಗೆ ಇಲ್ಲ, ಅವ್ನು ಮೈ ಕೊಟ್ಟು ಮಾತಾಡಿಸ್ಬೇಕು ಇವತ್ತು. ಯಾಕೆಂದ್ರೆ ಮೈಕ್ ಅಂದ್ರೆ ಓಡೋಗುವಂಥವ್ರು. ನಮ್ಮ ರಾಜವರು ಎಲ್ಲರೂ ನಮ್ಮ ಈ ಧರ್ಮರಥ ಯಾತ್ರೆಗೆ ನಿರಂತರವಾಗಿ ನನ್ನ ಜೊತೆ ಇದ್ದು ಯಾವುದೇ ಒಂದು ಕಾರ್ಯಕ್ರಮ ಆಗಲಿ, ಯಾವುದೇ ಒಂದು ಧರ್ಮದ ಕಾರ್ಯಕ್ರಮ ಆಗಲಿ, ನಾವಿದ್ದೀವಿ ನಿಮ್ಮ ಜೊತೆ, ನಾವೆಲ್ಲರೂ ಸೇರಿ ಮಾಡೋಣ ಅಂಥೇಳಿ ಧೈರ್ಯದಿಂದ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲೂ ಸಹಿತ ನಾನಿದ್ದೀನಿ ಅಂತ ಓಡಿ ಬರುವಂಥವ್ರು ನನ್ನ ಅಭಿಮಾನಿಗಳು. ಅವರು ಬಂದಿದ್ದಾರೆ. ಮೂರ್ತಿ ತಾಳಪ್ಪ, ನೀನು ಮಾತಾಡಿದ್ರೆ ಚೆನ್ನ ಮಾತಾಡು. ಇವತ್ತೇನು ಮೂರನೇ ವರ್ಷದ ಜಿ ಟಿ ವಾಹಿನಿಯ ವಾರ್ಷಿಕೋತ್ಸವ. ಆನಂದ್ ಗುರುಜಿಯವರು ಕಳೆದ ಮೂರು ವರ್ಷಗಳಿಂದ ನಿರಂತರವಾಗಿ ಜಿ ಟಿ ವಾಹಿನಿ ಮುಖಾಂತರ ಕರ್ನಾಟಕ ರಾಜ್ಯದ ಎಲ್ಲ ನಾಗರಿಕ ಬಂಧುಗಳಿಗೆ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟು, ಏನು ಜನ ಒಂದು ಸಂಕಷ್ಟದಲ್ಲಿರ್ತಾರೆ ಅವನ ಒಂದು ಒಳ್ಳೆಯ ಮಾರ್ಗದರ್ಶನ ತರೋಂಥ ಕೆಲಸ ಗುರುಜಿಗಳು ಮಾಡ್ಕೊಂಬಂದಿದ್ದಾರೆ. ಅದ್ರ ಜೊತೆಗೆ ನಿರಂತರವಾಗಿ ಕನ್ನಡ ಸೇವೆ, ಈ ಕನ್ನಡ ನಾಡು ನುಡಿಗೋಸ್ಕರ ಹೋರಾಟ ಮಾಡ್ಕೊಂಬಂದಿದ್ದಾರೆ. ಕಾವೇರಿ ವಿಚಾರ ಆಗಿರ್ಬೋದು, ಕಳಸಾ ಬಂಡೀರಿ ವಿಚಾರ ಆಗಿರ್ಬೋದು, ಇಲ್ಲ ಒಂದು ಬಡವರಿಗೆ ಅನ್ಯಾಯ ಆಗುವಂಥ ವಿಚಾರ ಆಗಿರ್ಬೋದು, ಎಲ್ಲ ರೀತಿಯ ಗುರುಜಿ ಸೇವೆ ಖಂಡಿತವಾಗ್ಲೂ ನಮ್ಮ ಕನ್ನಡ ನಾಡಿಗೆ ಸಲ್ಲಿದೆ. ಜೊತೆಗೆ ಇವತ್ತು ಏನು ಗುರುಜಿ ಕಾರ್ಯಕ್ರಮ ಮಾಡಿದ್ದಾರೆ, ಈ ಕಾರ್ಯಕ್ರಮ ನಿರಂತರವಾಗಿ ನಡ್ಕೊಂಡು ಹೋಗ್ತಾ ಇರಬೇಕು. ಅಂಬೇಡ್ಕರ್ ಸೇನೆ ಮತ್ತು ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಸ್ನೇಹಿತರು ನಿರಂತರವಾಗಿ ಗುರುಜಿಯವ್ರ ಜೊತೆ ಕೈ ಜೋಡಿಸ್ಕೊಂಡಿರ್ತೀವಿ. ಆಮೇಲೆ ಇನ್ನೊಂದು ವಿಚಾರ ಏನಪ್ಪ ಅಂತೇಳಿದರೆ, ಇಲ್ಲಿ ಕೆಲವರು ಯಾರು ಗುರುಜಿ ಬಗ್ಗೆ ಒಂದು ಕೆಟ್ಟದ ಅಪಾರ್ಥ ಮಾಡ್ತಾರೋ ಖಂಡಿತ ನಾವು ಯಾವುದೇ ಕಾರಣಕ್ಕೂ ನಾವು ಸುಮ್ಮನೆ ಬಿಡೋಲ್ಲ. ಗುರುಜಿ ಪರವಾಗಿ 24/7 ಅವ್ರ ಜೊತೇಲಿರ್ತೀವಿ. ಯಾತಕ್ಕೆ ಮಾತು ಹೇಳ್ತೀನಿ, ನೀವು ಸುಮಾರು ಜನ ಆನಂದ್ ಗುರುಜಿ ವಾಯ್ಸಲ್ಲಿ ಬೇರೆ ಬೇರೆ ಥರ ಮಾಡಿ ಒಂದು ಅವ್ರಿಗೆ ಕೆಟ್ಟೆಸ್ತು ತರೋಂಥ ಕೆಲಸ ಮಾಡ್ತಾರೆ, ಖಂಡಿತವಲ್ಲ ಅದಕ್ಕೆ ನಾವು ಯಾವುದೇ ರೀತಿ ಅವಕಾಶ ಕೊಡೋಲ್ಲ. ಜೊತೆಗೆ ಗುರುಜಿಯವರು ಮನಸ್ಸು ಯಾವ ಥರ ಅಂತೇಳಿದ್ರೆ ಒಂದು ತಾಯಿ ಮನಸ್ಸು ನಾನು ಖಂಡಿತವಲ್ಲಿ ಕಂಡಿದ್ದೀನಿ. ನಾವು ಕರ್ನಾಟಕದಲ್ಲಿ ಸಾಕಷ್ಟು ಜನ ಗುರುಜಿಗಳು ನೋಡಿದ್ದೀವಿ. ಅಂದರೆ ಈ ಗುರುಜಿ ಮನಸ್ಸು ಯಾವ ಥರ ಅಂದರೆ ಬರ್ತಕ್ಕಂಥ ಎಲ್ಲ ಅಭಿಮಾನಿಗಳನ್ನ ಅಣ್ಣತಮ್ಮಜರನ್ನ ಸ್ವಂತ ಮನೆಯವ್ರ ಥರನೇ ಸ್ವೀಕಾರ ಮಾಡಿ ಮನೆಗೆ ಹೋದಾಗ ಊಟ ಮಾಡಿಸಿ ಕಾಫಿ ಕೊಟ್ಟು ಎಲ್ಲ ಥರ ಒಂದು ನಮ್ಮ ಮನೆಯವರು ಅಂತ ಪ್ರೀತಿಸ್ತಾರಲ್ಲ, ಆ ಒಂದು ಪ್ರೀತಿ ಬಹುಶಃ ಯಾರಲ್ಲೂ ಬರಲ್ಲ ಅಂತ ನಾನು ಖಂಡಿತವಾಗಿ ಗಂಟಗೋಸವಾಗಿ ಹೇಳ್ತೀನಿ. ಗುರುಜಿಯವರೇ, ನಾವು ಸದಾ ನಿಮ್ಮ ಜೊತೇಲಿ ಇರ್ತೀವಿ, ನಿಮ್ಮ ಸೇವೆ ಮಾಡ್ತೀವಿ. ಖಂಡಿತವಾಗ್ಲೂ ನಮಗೆ ನಿಮ್ಮಂಥ ಗುರುಗಳು ಸಿಕ್ಕಿರೋದು ನಮ್ಮ ಪುಣ್ಯ, ನಿಮ್ಮ ಜೊತೇಲಿ ನಿಂತಿರೋದು ಪುಣ್ಯ ಅಂತ ಹೇಳ್ತೀನಿ. ನಿಮ್ಮ ಒಂದು ಸೇವೆಗೆ ನಾವು ಸಂಪೂರ್ಣ ನಿಮ್ಮ ಜೊತೇಲಿ ಇರ್ತೀವಿ. ಜೊತೆಗೆ ನಿಮ್ಮ ಸೇವೆ ಖಂಡಿತ ಬೇಕು. ಇವತ್ತು ಕರ್ನಾಟಕ ಮೂಲೆ ಮೂಲೆಯಲ್ಲಿ ಸಾಕಷ್ಟು ಜನ ಏನು ಬಡವರು ಒಂದು ಸಂಕಷ್ಟದಲ್ಲಿರ್ತಾರೋ ಅವರಿಗೆ ಒಂದು ಮಾರ್ಗದರ್ಶನ ಕೊಡ್ತಾ ಇದ್ದೀರಾ. ನೀವು ಹೇಳ್ತಾ ಇದ್ದೀರಾ ಅಲ್ಲಿ ನಡೀತಿದೆ, ಅಲ್ಲಿ ನಡಿಬೇಡ್ರಿ, ಅಲ್ಲಿ ಮುಳ್ಳಿದೆ, ಅದನ್ನು ಬಿಟ್ಟು ಒಳ್ಳೆಯದರಲ್ಲಿ ಹೋಗಿ ಅಂತೀರಾ. ಬಟ್ ಜನ ಅದನ್ನೇ ಸ್ವೀಕಾರ ಮಾಡ್ತಾಯಿದ್ದಾರೆ.
ಸೊ ನೀವೇಳಂಥ ಮಾರ್ಗದರ್ಶನ ಜನ ಹೋಗ್ತಾ ಇದ್ದಾರೆ. ಇವತ್ತು ಸಾಕಷ್ಟು ಜನಕ್ಕೆ ಒಳ್ಳೆಯದಾಗಿದೆ, ಬದಲಾವಣೆ ಆಗಿದೆ, ಜೀವನದಲ್ಲಿ ಒಂದು ಒಳ್ಳೆಯ ಕೆಲಸ ಕಾರ್ಯ ಎಲ್ಲವನ್ನೂ ನಿಮ್ಮ ಕಡೆಯಿಂದ ಸ್ವೀಕಾರ ಆಗ್ತಿದ್ದ ಗುರುಗಳೇ, ಖಂಡಿತವಾಗಿ ನಾನು ತಮಗೆ ಧನ್ಯವಾದ ಸಲ್ಲಿಸ್ತಾ ಜಿ ಟಿ ವಾಹಿನಿಯವರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಮೂರನೇ ವಾರ್ಷಿಕೋತ್ಸವ ಜಿ ಟಿ ವಿಗೆ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಈ ಕಾರ್ಯಕ್ರಮ ಇನ್ನೂ ಅತಿ ಹೆಚ್ಚಾಗಿ ಒಂದು ಅದ್ಭುತವಾಗಿ ಹೋಗಲಿ, ಗುರುಜಿಯವರ ಒಂದು ಆಶೀರ್ವಾದ ಕನ್ನಡ ನಾಡಿನ 6 ಕೋಟಿ ಜನರಿಗಿರಲಿ ಅಂತ ನಾನು ಕೇಳ್ಕೊಳ್ತಾ ತಾಯಿ ಚಾಮುಂಡೇಶ್ವರಿ ಮತ್ತು ಬನಶಂಕರಿ ತಾಯಿ ಎಲ್ಲ ದೇವಾನುದೇವತೆಗಳು ಆನಂದ್ ಗುರುಜಿಯವ್ರಿಗೆ ಆಶೀರ್ವಾದ ಮಾಡಿ ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು 100 ವರ್ಷ ಕಾಪಾಡಲಿ ಅಂತ ನನ್ನ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಗುರುಜಿ. ಒಳ್ಳೆ ನಮಸ್ಕಾರ. ಒಳ್ಳೆಯದಾಗಲಿ. ರಾಜಣ್ಣ ಮಾತಾಡ್ತೀರಾ? ಮಾತಾಡಿ. ನಮಸ್ಕಾರ. ಇವತ್ತು ನಮ್ಮ ಆನಂದ್ ಗುರುಜಿ ಸ್ವಾಮೀಜಿಯವರಿಗೆ ಈ ಜಿ ಕನ್ನಡ ವಾಹಿನಿಯಲ್ಲಿ 3 ವರ್ಷ ತುಂಬಿದೆ. ನಾವೆಲ್ಲರೂ ಕೂಡ ಅವರ ಶಿಷ್ಯಂದಿರು. ಅವ್ರಿಗೆ ಏನೇ ತೊಂದರೆ ಆದರೂ ಕೂಡ ನಾವೆಲ್ಲರೂ ಅವ್ರ ಜೊತೆಲಿರ್ತೀವಿ. ಜೊತೆಗೆ ಸ್ವಾಮೀಜಿಯವರು ಮಹಿಳೆಯರಿಗೆ ಮತ್ತು ರೈತರಿಗೆ ಮಕ್ಕಳುಗಳಿಗೆ ವಿದ್ಯಾರ್ಥಿಗಳಿಗೆ ಏನವರು ಹಿತನುಡಿಗಳನ್ನು ಹೇಳ್ತಾರೋ ಅದು ಸಂಪೂರ್ಣವಾಗಿ ಯಶಸ್ವಿನೂ ಕೂಡ ಆಗ್ತಾ ಇದೆ. ಅವ್ರ ಜೊತೆ ನಾವು ಯಾವಾಗೂ ಇರ್ತೀವಿ. ಈ ಜಿ ಕನ್ನಡ ವಾಹಿನಿಯಲ್ಲಿ ನಂದೊಂದು ಆಸೆ ಇದೆ, ಸ್ವಾಮೀಜಿಯವ್ರನ್ನ ಹಾಕಿ ಒಂದು ಒಳ್ಳೆ ರೀತಿ ಸೀರಿಯಲ್ನ ಜನಕ್ಕೆ ಸಂದೇಶ ಮಾಡಬೇಕನ್ನೋ ಆಸೆ ಇದೆ. ಅದನ್ನು ಖಂಡಿತ ನಾನು ಮಾಡೇ ಮಾಡ್ತೀನಿ. ಅವ್ರ ಆಶೀರ್ವಾದ ಇದ್ದರೆ. ನಮಸ್ಕಾರ. ಏನೋ ಚಿತ್ರ ತೆಗೆಯೋಂಗಿದ್ದೀರಿ ಕಿರಣ? ಕಿರಣ ಮೈಕು ಕಿರಣಗೂ ದೂರ. ತುಂಬ ಸಂತೋಷ. ಮೂರ್ತಿ ಹೇಳಿದಾಗೆ ಇತ್ತೀಚಿನ ದಿನದಲ್ಲಿ ನನಗೀಗ ಸಮಯ ಕಡಿಮೆ ಇದೆ ವಿಚಾರ ಹೇಳಲಿಕ್ಕೆ, ಆದರೂ ನಿಮ್ಮ ಮುಂದೆ ಗಮನಕ್ಕೆ ತರ್ತಾ ಇದ್ದೀನಿ. ಇತ್ತೀಚೆಗೆ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಬೆಳಗಾಮು, ಗುಲ್ಬರ್ಗ, ರಾಯಚೂರು ಈ ಸುತ್ತಮುತ್ತ ಭಾಗಗಳಲ್ಲಿ ನನ್ನದೇ ಆದಂಥ ಒಂದು ಸ್ವರ, ಆನಂದ್ ಗುರುಜಿ ನಾನೇ ನಾವೇ ಮಾತಾಡ್ತಿರ್ತಕ್ಕಂಥದ್ದು ಅಂತ ಹೇಳಿ ಒಂದಷ್ಟು ಜನ ತಯಾರಾಗಿದ್ದಾರೆ. ಆ ವ್ಯಕ್ತಿಗಳು ಯಾತಕ್ಕಿಂತಹ ನೀಚ್ ಕೆಲಸ ಮಾಡ್ತಿದ್ದಾರೋ ಗೊತ್ತಿಲ್ಲ. ಆದರೆ ಒಂದಂತೂ ಸತ್ಯ, ದುಡಿಲಿಕ್ಕೆ ಹೊಟ್ಟೆಪಾಡಿಗಾಗಿ ಸಾಕಷ್ಟು ಕೆಲಸಗಳನ್ನು ಮಾಡ್ಬೋದು. ಇನ್ನೋರ್ವ ವ್ಯಕ್ತಿಯ ಹೆಸರನ್ನು ಹೇಳಿ ಅವರ ಸ್ವರವನ್ನು ಬಳಸಿ ಅವರ ಸ್ವರದ ಥರನೇ ಮಾತಾಡಿ ಯಂತ್ರ ಚಕ್ರಗಳನ್ನು ಕೊಡ್ತೀನಿ ಅಂತೇಳಿ 6,000-8,000 ವಸೂಲಿ ಮಾಡ್ತಿರ್ತಕ್ಕಂಥವ್ರು ಈಗ ಹುಟ್ಕೊಂಡಿದ್ದಾರೆ. ಸಾಲದಕ್ಕೆ ಧೈರ್ಯವಾಗಿ ನನ್ನದೇ ಹೆಸರನ್ನು ಪೇಪರ್ಗಳಲ್ಲಿ ಸಹಿತ ಪ್ರಕಟಿಸಿ ನನ್ನ ಹೆಸರು ಅವ್ರ ಫೋನ್ ನಂಬರ್ ಹಾಕ್ಕೊಂಡು ಗುರುಗಳ ನೇರ ಸಂಪರ್ಕ ಅಂತಲೂ ಮಾಡ್ತಿದ್ದಾರೆ. ಇದೆಲ್ಲ ನಡೀತಿದೆ. ಬಹುಶಃ ಈ ಆನಂದ್ ಗುರುಜಿಗೆ 3 ವರ್ಷದ ಈ ಒಂದು ಕಾರ್ಯಕ್ರಮದಲ್ಲಿ, 3 ವರ್ಷ ಅಲ್ಲ, ನಾನು ಮಾಧ್ಯಮಕ್ಕೆ ಬಂದು 10 ವರ್ಷ ಆಯಿತು. 10 ವರ್ಷದ ನಿರಂತರವಾಗಿ ಇಂತಹ ಅಭಿಮಾನಿ ದೇವರುಗಳು ಸಾಕಷ್ಟು ಜನ ಇದ್ದಾರೆ. ನಂತರ ಅನುಕರಿಸಿ ಮಾತಾಡುವಂಥವ್ರು, ನಂತರನೇ ಒಂದು ಶಾಸ್ತ್ರ ಹೇಳ್ತೀನಿ ಅನ್ನೋರು, ಅಥವಾ ಇನ್ನೇನೋ ಸಾಂತ್ವನ ಹೇಳ್ತೀನಿ ಅನ್ನೋರು, ಅಥವಾ ಇನ್ನೇನೋ ಬೇರೆ ಬೇರೆ ಮಾರ್ಗಗಳು, ಒಟ್ಟಾರೆ ಅಥವಾ ಆನಂದ್ ಗುರುಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠದ ಅಡಿಯಿಂದ ಅಲ್ಲಿ ತಯಾರಾಗುವಂಥ ಯಂತ್ರ ಚಕ್ರಗಳನ್ನು ನಾವು ವಿತರಿಸ್ತಿದ್ದೀವಿ ಅಂತೇಳಿ ಹಣಕಾಸನ್ನು ಕೊಡಿ ಅಂತ ಇಸ್ಕೊಳ್ಳುವಂಥವ್ರು. ಆದರೆ ಯಾರೊಬ್ಬರ ಮಾತು ನಂಬಬೇಡಿ. ಏನಿದ್ದರೂ ನೇರ ಮಾತುಕತೆ ಆನಂದ್ ಗುರುಜಿಯವ್ರ ಹತ್ರ ನೀವು ತಿಳ್ಕೊಳ್ಬೇಕಾದ್ರೆ, ಪ್ರತಿದಿನದ ಈ ಕಾರ್ಯಕ್ರಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾನು ನಿಮ್ಮೊಂದಿಗಿದ್ದೇನೆ, ನಿಮ್ಮನೆಗೆ ಬರ್ತಿದ್ದೇನೆ. ಆದರೆ ಇಂತಹ ಸಣ್ಣ ಪುಟ್ಟ ಹುಳುಗಳಿಗೆಲ್ಲನೂ ಸೊಪ್ಪು ಹಾಕುವಂಥದ್ದು ಬೇಡ, ಅವರ ಮಾತಿಂದ ನೀವು ದಾರಿ ತಪ್ಪೋದು ಬೇಡ. ಒಳ್ಳೆಯದಾಗಲಿ. ಅಂಬೇಡ್ಕರ್ ಸೇನೆಯ ರಾಜ್ಯಾಧ್ಯಕ್ಷರಾಗಿರುವಂತಹ ಪಿ ಮೂರ್ತಿ ಮತ್ತು ಅವರ ಆತ್ಮೀಯರಾದಂತಹ ಕಿರಣ್ ಅವರು, ಮಲ್ಲಿಕಾರ್ಜುನ್ ಅವರು, ಎಲ್ ರಾಜ್ ಅವರು ಆಗಮಿಸಿದ್ರು, ಅವರೆಲ್ಲರೂ ಮಾತನಾಡ್ತಾ ಇದ್ರು. ಬನ್ನಿ ಮತ್ತೆ ಮುಂದುವರ್ಸೋಣ ಗುರುಜಿ. ತುಂಬ ಸಂತೋಷ. ಇವತ್ತು ಮಾತು ಸಮಯ ಮೇರ್ಪಡುತ್ತೆ, ಅದರಿಂದ ಅವರ ಪ್ರೀತಿ ವಿಶ್ವಾಸ ಬಾಮೂರ್ತಿ. ನೀವು ತರುವಂಥ ಹಾರಗಳು ಇದು ಎಲ್ಲ ನಭೂತೋ ನಭವಿಷ್ಯತ್ತು ಹಾಗೇ ಇರುತ್ತೆ. ಕಿರಣ ದ್ರಾಕ್ಷಿ ಹಾರ ಮಾಡ್ಕೊಂಬಂದಿದ್ದಾನೆ ಗುರುಜಿ. ಹಾಕಿ ಇರಿ ಇರಿ ಇರಿ. ನೀವು ತಂದಿರೋ ಹಾರಕ್ಕೆ ನಾನು ನಿಂತ್ರೇ ಕರೆಕ್ಟ್ ಅನ್ನಿಸ್ತಾ ಇದೆ. ಆಯ್ತು ಏನು ಏನು ಆನಂದವಾಗಿದೆ ಕಿರಣ, ಎಲ್ಲ ಕರೆಕ್ಟ್. ಈ ದ್ರಾಕ್ಷಿ ಹಾರನೇ ಬೇಕಾಗಿರೋದೀಗ. ಅಬ್ಬಾ, ದ್ರಾಕ್ಷಿ ಹಾರಿಕೆ ಇಷ್ಟು ತಲೆ ತಿರುಗುತ್ತಲ್ಲ, ಇನ್ನು ಕುಡಿದಿರೋ ಗತಿ ಏನು ಅಂತ ಇರು. ಒಳ್ಳೆಯದಾಗಿ ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಮಹರ್ಷಿ ವಾಣಿ ಕಾರ್ಯಕ್ರಮದ ಮೇಲೆ ಹೀಗೆ ಇರಲಿ. ಒಳ್ಳೆಯದಾಗಿ ಹಾಗೆ ಒಂದು ದೇವಿ ದರ್ಶನ ಮಾಡೋಣ. ಬಹಳ ವಿಶೇಷವಾಗಿರ್ತಕ್ಕಂಥದ್ದು
ರೂಪಂ ಶಿವಂ ಶಿವಂ ಮಹುಕಾರ ರೂಪಂ ಶಿವಂ ಶಿವಂ ಮಹಾಸೂರ್ಯಚಂದ್ರಾಗ್ನಿನೇತ್ರಂ ಪವಿತ್ರಂ ಮಹಾಗಾಢತಿಮಿರಾಂತಕಂ ಸೌರಗಾತ್ರಂ ನಮಃ ಶಿವಾಯ ಚ ಶಿವತರಾಯ ಚ ಭವಹರಾಯ ಚ ಮಹಾಪ್ರಾಣದೀಪಂ ಶಿವಂ ಶಿವಂ ಭಜೆ ಮಂಜುನಾಥಂ ಶಿವಂ ಶಿವಂ ಅದ್ವೈತ ಭಾಸ್ಕರಂ ಅರ್ಧನಾರೀಶ್ವರಂ ತ್ರಿದಶ ಹೃದಯಂಗಮಂ ಚತುರ್ದಧಿ ಸಂಗಮಂ ಪಂಚಭೂತಾತ್ಮಕಂ ಷಟ್ಶತ್ರುನಾಶಕಂ ಸಪ್ತಸ್ವರೇಶ್ವರಂ ಅಷ್ಟಸಿದ್ಧೀಶ್ವರಂ ನವರಸ ಮನೋಹರಂ ದಶ ದಿಶಾಸು ವಿಮಲಂ ಮೇಕಾದಶೋಜ್ವಲಂ ಮೇಕನಾಥೇಶ್ವರಂ ಪ್ರಸ್ತುತಿವ ಶಂಕರಂ ಪ್ರಣಥಜನಕಿಂಕರಂ ನೋಡ್ತಾ ಇದ್ದೀವಿ ಗುರುಜಿ ಅವರಿಗೆ ಹೂವಿನ ಸುರಿಮಳೆ ಆಗ್ತಾ ಇರುವಂತಹ 3 ವರ್ಷದ ಸಂಭ್ರಮದ ಸಂಭ್ರಮದ ದೃಶ್ಯಗಳನ್ನು ಬನ್ನಿ ಮತ್ತೆ ಮುಂದುವರಿಸೋಣ ಗುರುಜಿ. ಈಗ ಈಗ ನನ್ನ ಕಡೆಯಿಂದ ನನ್ನ ಆತಿಥ್ಯ ಭಗವತಿ ಮೂರ್ತಿ ತುಂಬ ಸಂತೋಷ ಮೂರ್ತಿ ಒಳ್ಳೆಯದಾಗಲಿ ಒಳ್ಳೆಯದಾಗಲಿ ರಾಜು ಒಳ್ಳೆಯದಾಗಲಿ ತಾಯಿ ಆಶೀರ್ವಾದ ಚೆನ್ನಾಗಿರಲಿ ಕಿರಣ ದೇವ್ರು ಚೆನ್ನಾಗಿರಲಿ ಒಳ್ಳೆಯದಾಗಲಿಪ್ಪ ಒಳ್ಳೆಯದಾಗಲಿ ಒಳ್ಳೆಯದಾಗಲಿ ಭಗವತಿ ಶ್ರೀರಾಜರಾಜೇಶ್ವರಿ ನೀವೆಲ್ಲ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದಿದ್ದು ಬಹಳ ಸಂತೋಷ. ಜೊತೆಗೆ ನಿಮ್ಮೆಲ್ಲರ ಆತಿಥ್ಯ ನಮ್ಮ ಈ ಧರ್ಮ ಕಾರ್ಯಕ್ಕೆ ನಿರಂತರವಾಗಿ ನೀವೆಲ್ಲ ನನ್ನ ಜೊತೆಯಲ್ಲಿರಿ ಅದೇ ಸಂತೋಷ. ಬನ್ನಿ ತಾವು ಬನ್ನಿ ಬಹಳ ಸಂತೋಷ ಬನ್ನಿ ಬನ್ನಿ ಬಂದ್ಬಿಡಿ ಭಗವತಿ ಶ್ರೀರಾಜರಾಜೇಶ್ವರಿ. ಓ ಶನೇಶ್ವರನ ಪ್ರಸಾದ ಹುಲಿಯೂರು ದುರ್ಗ ಕಂಪಲಾಪುರ ಆ ಇರುಟೇಶನ್ ಇದೆ ನೋಡಿ ನೀಲಾಂಜನ ಸಮಾಭಾಸಂ ರವಿಪುತ್ರಂ ವಿಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ವರಂ. ಶನೇಶ್ವರ ಅಪ್ಪ ನನ್ನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ಹೇಳ್ತಿರ್ತೇನೆ, ನೀಲಾಂಜನ ಸಮಾಭಾಸಂ ರವಿಪುತ್ರಂ ವಿಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ವರಂ. ಶನೇಶ್ವರನ ಅನುಗ್ರಹ ಆಗಬೇಕು ರಾಜ್ಯದ ಜನತೆಗೆ, ಅದರಲ್ಲೂ ಪ್ರಸ್ತುತ ಕೆಲವೊಂದು ರಾಶಿಗಳಲ್ಲಿರ್ತಕ್ಕಂತಹ ತೊಂದರೆ ತಾಪತ್ರೆಗಳು ದೂರವಾಗಿ ಒಂದಿಷ್ಟು ನೆಮ್ಮದಿಯುತವಾಗಿ ಪ್ರತಿಯೊಬ್ಬರು ಸಹಿತ ಸುಖ ಸಂತೋಷವಾಗಿರಬೇಕಾದ್ರೆ ಶನೇಶ್ವರನ ಅನುಗ್ರಹ ಬೇಕು. ಹಾಗೆ ಹೇಳುವ ಮಂತ್ರ ಶನೇಶ್ವರ ಎಂಬತಕ್ಕಂಥದ್ದೇ ಸರಿ ಎಂಬತಕ್ಕಂಥದ್ದು ನನ್ನ ವಾದ. ಸಾಕಷ್ಟು ಜನ ಶನೇಶ್ವರ ಅಂತ ಹೇಳ್ತಕ್ಕಂಥದ್ದು ಉಂಟು. ಏನೇ ಆದರೂ ಶನೇಶ್ವರನ ಅನುಗ್ರಹ ರಾಜ್ಯದ ಜನತೆಗಿರಲಿ, ಎಲ್ಲರಿಗೂ ಇರಲಿ, ಶುಭವಾಗಲಿ. ಹಾಗೆ ಆ ಒಂದು ವಿಳಾಸ ಹೇಳಮ್ಮ. ಖಂಡಿತ ವೀಕ್ಷಕರೇ, ಇದೆ ಬರುವ ಸೋಮವಾರ ಅಂದರೆ 19ನೇ ತಾರೀಕು ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರು ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕು ಹುಲಿಯೂರು ದುರ್ಗ ಹುಬ್ಳಿ ಕಂಪಲಾಪುರಕ್ಕೆ ಆಗಮಿಸ್ತಾ ಇದ್ದಾರೆ. ಅಲ್ಲಿ ಯಾವ ಒಂದು ವಿಶೇಷ ಕಾರ್ಯಕ್ರಮವನ್ನು ನೆರವೇರಿಸ್ಕೊಡ್ತಾರೆ ಅಂದರೆ ಶ್ರೀ ತಾರೇಮರದ ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯದ 11ನೇ ವರ್ಷದ ಶನೇಶ್ವರ ಮಹಾಯಜ್ಞ, ಮಹರ್ಷಿಗಳಿಂದ ಶನೇಶ್ವರ ಮಹಾಮಂತ್ರ ಉಪದೇಶ ಮತ್ತು 27 ನಕ್ಷತ್ರ 12 ರಾಶಿಗಳಿಗೆ ಸಂಬಂಧಪಟ್ಟ ಹಾಗೆ ಮಹಾಶಾಂತಿ ಹಾಗೂ ಅದ್ಧೂರಿ ಕುಂಭಾಭಿಷೇಕ ಮಹೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಗ್ತಾ ಇದೆ. ಸೋಮವಾರ 19ನೇ ತಾರೀಕು ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನ ಆ ದಿನ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಹಳೇಪೇಟೆ ಮಾರ್ಗವಾಗಿ ಕಂಪಲಾಪುರ ಶನೇಶ್ವರ ಸ್ವಾಮಿ ದೇವಸ್ಥಾನದವರೆಗೆ ಆನೆ ಅಂಬಾರಿಯಲ್ಲಿ ಬೆಳಗ್ಗೆ 10 ಗಂಟೆಯಿಂದ ರಾಜಬೀದಿಯಲ್ಲಿ ಡೊಳ್ಳು ಕುಣಿತ, ಹೆಣ್ಣು ಮಕ್ಕಳ ವೀರಗಾಸೆ, ಜವಳಿ ಕುಣಿತ ಮತ್ತಿತರ ಸಾಂಸ್ಕೃತಿಕ ತಂಡದೊಂದಿಗೆ ಮೆರವಣಿಗೆ ಹಾಗೂ ಆನಂದ ಗುರುಕುಲಕ್ಕೆ ಆಗಮನ ಆಗುತ್ತೆ. ಮಹರ್ಷಿ ವಾಣಿ ಬೆಳಗ್ಗೆ 11:10 to 12:30 ಸಂಕಷ್ಟನಾಶ ಮಹಾಶನಿ ಮಂತ್ರ ಉಪದೇಶವನ್ನು ಗುರುಜಿಯವರು ನೀಡ್ತಾರೆ. ಇದೇ ಸಂದರ್ಭದಲ್ಲಿ ಮಹರ್ಷಿ
ಸಾಂತ್ವನ ಕೂಡ ನಡೆಯುತ್ತೆ. ಬೆಳಿಗ್ಗೆ ತಲೆಗೆ ಸ್ನಾನ ಮಾಡಿ, ಆಹಾರದಲ್ಲಿ ಸಸ್ಯಾಹಾರ ಪದಾರ್ಥ ಸೇವನೆ ಮಾಡಿ ಮತ್ತು ಮನೆಯಿಂದ ಎರಡು ಮಣ್ಣಿನ ಹಣತೆ ದೀಪಗಳನ್ನು ತನ್ನಿ, ಒಂದು ವಿಶೇಷ ಅನುಷ್ಠಾನವನ್ನು ಗುರುಜಿಯವರು ಹೇಳಿಕೊಡ್ತಾರೆ. ಆ ಅನುಷ್ಠಾನದಲ್ಲಿ ಪಾಲ್ಗೊಳ್ಳಿ ಮತ್ತು ಶುಭ ಫಲಗಳನ್ನು ನಿಮ್ದಾಗಿಸ್ಕೊಳ್ಬೋದು. ಕಾರ್ಯಕ್ರಮ ನಡೀತಾ ಇರುವಂಥದ್ದು ಸೋಮವಾರ 19 ತಾರೀಕು. ಸ್ಥಳವನ್ನು ಹೇಳ್ತೀನಿ, ಕಂಪಲಾಪುರ ಹುಲಿಯೂರು ದುರ್ಗ ಹೋಬಳಿ ಕುಣಿಗಲ್ ತಾಲೂಕು ತುಮಕೂರು ಜಿಲ್ಲೆ. ಕಂಪಲಾಪುರ ಹುಲಿಯೂರು ದುರ್ಗ ಹೋಬಳಿ ಕುಣಿಗಲ್ ತಾಲೂಕು ತುಮಕೂರು ಜಿಲ್ಲೆ. ಇವರೇ ಕೂಡ ಈಗ ಗುರುಜಿ ಅವರಿಗೆ ಶುಭಾಶಯಗಳನ್ನು ತಿಳಿಸಲಿಕ್ಕೆ ಆಗಮಿಸಿದ್ದು. ಕೆ ಜಿ ಕೃಷ್ಣಾರವರು ಧಾರ್ಮಿಕವಾದಂಥ ಸೇವೆ ನಿರಂತರವಾಗಿ ನಡೆಸ್ಕೊಂಡ್ಬರ್ತಾರೆ. ಅಲ್ಲಿ ಒಂದು ವಿಶೇಷವಾದ ಶನೇಶ್ವರನ ದೇವಸ್ಥಾನ, ಬೃಹತ್ ಮಟ್ಟದ ಒಂದು ವೃಕ್ಷ. ಆ ವೃಕ್ಷ ಯಾವುದು ಅದನ್ನು ತಾವಲ್ಲೇ ನೋಡಬೇಕು. ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ವೃಕ್ಷ, ವೃಕ್ಷ ಸಾನ್ನಿಧ್ಯದಲ್ಲಿ 3 ಪ್ರದಕ್ಷಿಣೆಯಿಂದ ನಮ್ಮ ಪ್ರಾರಬ್ಧ ಕರ್ಮವನ್ನು ದೂರ ಮಾಡ್ಕೋಬೋದು. ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಆ ವನಸ್ಪತಿ ವೃಕ್ಷ ಅದು ಯಾವುದು ನಾನು ಈಗ ಹೇಳಿದರೆ ಅಷ್ಟು ಸಮಂಜಸ ಅಲ್ಲ. ಆ ವೃಕ್ಷವನ್ನು ನೀವೇ ನೋಡಬೇಕು. ನೀವೇ ನೋಡಿ ಶನೇಶ್ವರ ನಿಜಕ್ಕೂ ವಾಸವಾಗಿರ್ತಕ್ಕಂಥ ಸ್ಥಳ. ಶನೇಶ್ವರನಿಗೆ ಸಾಕಷ್ಟು ಜನ ಇಲ್ಲಿಂದ ಸಾಕಷ್ಟು ದೂರ ಬಾರ ಯಾತ್ರೆಗಳನ್ನು ಸಲ್ಲಿಸ್ತಾರೆ, ಯಾತ್ರೆ ಹೊರಡ್ತಾರೆ, ದೇವರ ಸಾನ್ನಿಧ್ಯ ಕೊಡ್ತಾರೆ. ಆದರೆ ಈ ಸಾನ್ನಿಧ್ಯದಲ್ಲಿರ್ತಕ್ಕಂಥ ಆ ವೃಕ್ಷ ಪ್ರದಕ್ಷಿಣೆಯಲ್ಲಿ ಪರಿಹಾರವನ್ನು ಕಂಡುಕೊಳ್ತಾರೆ. ಅಂತಹ ವಿಶೇಷವಾಗಿರ್ತಕ್ಕಂಥದ್ದು ಕಮಲಾಪುರದಲ್ಲಿರ್ತಕ್ಕಂಥದ್ದು. ಅಲ್ಲಿ ಆನಂದ ಗುರುಕುಲ ಅಂತ ನನ್ನದಾದಂಥ ಒಂದು ಪುಟ್ಟದಾದಂಥ ಒಂದು ಆಶ್ರಮ, ಅದನ್ನು ಸಹಿತ ಅಲ್ಲಾಗಬೇಕು. ಜೊತೆಗೆ ಆ ಭಾಗದಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹಿತ ಕನಿಷ್ಠ ಪಕ್ಷ ನಾನು ಅಲ್ಲಿ ಹೋದಾಗ 4-5 ಜನಕ್ಕೆ ಅನುಕೂಲ ಆಗಲಿ ಅನ್ನೋದಕ್ಕೋಸ್ಕರನೂ ಈ ಒಂದು ಕೈಂಕರ್ಯವನ್ನು ಮಾಡ್ತಿದ್ದಾರೆ. ಆನಂದ ಗುರುಕುಲದ ಉದ್ಘಾಟನೆ ಸಹಿತ ಇದೇ ಸಮಯದಲ್ಲಿ ಇದೆ. ಒಳ್ಳೆಯದಾಗಲಿ, ಕೃಷ್ಣಾರವರಿಗೆ ಬಹಳ ಸಂತೋಷ. ತಾವು ನನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದು ಬಂದಿದ್ದೀರಿ, ಅದಕ್ಕಿಂತ ಹೆಚ್ಚಿನಾಗಿ ಸ್ವಾಮಿ ಪ್ರಸಾದ ತಂದಿದ್ದೀರಿ, ಅದು ಬಹಳ ಸಂತೋಷ. ನಿಮ್ಮ 19ನೇ ಕಾರ್ಯಕ್ರಮ 19ಕ್ಕೆ ನಡೆಯುವ ಕಾರ್ಯಕ್ರಮಕ್ಕೆ ನಾನು ಬರ್ತೇನೆ. ಒಳ್ಳೆಯದಾಗಲಿ. ಶುಭವಾಗಲಿ. ನೀವು ಮಾಡೋ ಕೈಂಕರ್ಯ ಸ್ವಾಮಿ ಸೇವೆ ನಿರಂತರವಾಗಿ ನಡೀಲಿ. ಹಾಗೆ ಸುಂದರವಾಗಿ ನಡೀತಿರ್ತಕ್ಕಂಥ 3 ವರ್ಷದ ಈ ಸಂಭ್ರಮದ ದೇವಿ ದರ್ಶನ ಮಾಡೋಣ. 3 ವರ್ಷಗಳ ಸಂಭ್ರಮದ ಆಚರಣೆಯಲ್ಲಿ ಒಬ್ಬ ವಿಶೇಷ ವ್ಯಕ್ತಿಗಳು ಆಗಮಿಸಿದ್ದಾರೆ ಅಂತಲೇ ಹೇಳ್ಬೋದು. ಅಪರೂಪದ ಮಾಣಿಕ್ಯ ಅಂತ ಕೂಡ ಹೇಳಿದರೆ ತಪ್ಪಾಗಲಾರದು. ಯಾಕೆ ಅಂತ ಹೇಳಿದ್ರೆ, ಖ್ಯಾತ ಜ್ಯೋತಿಷಿಗಳು ಆಗಿರುವಂತಹ ಆಧ್ಯಾತ್ಮಿಕ ಧಾರ್ಮಿಕ ಚಿಂತಕರು ಮತ್ತು 20 ವರ್ಷಗಳ ಸುದೀರ್ಘ ಅವಧಿಯನ್ನು ಒಂದು ಖಾಸಗಿ ವಾಹಿನಿಯಲ್ಲಿ ಜ್ಯೋತಿಷ್ಯ ಶಾಸ್ತ್ರವನ್ನು ಹೇಳ್ತಾ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದು ಹೊಸ ಅಲೆಯನ್ನು ಒಂದು ಹೊಸ ತಿರುವನ್ನು ಕೊಟ್ಟಿರುವಂತಹ ಅಪರೂಪದ ಮಾಣಿಕ್ಯ ಆಗಮಿಸಿದ್ದಾರೆ ಅಂತಲೇ ಹೇಳ್ಬೋದು. ಅವರೇ ಡಾಕ್ಟರ್ ಎಸ್ ಕೆ ಜೈನ್ ಅವರು. ಬನ್ನಿ ಅವರನ್ನು ನಮ್ಮ ಇವತ್ತಿನ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ. ಇವತ್ತು ಎಂತಹ ಒಂದು ಸುದಿನ. ಹೌದು, ಹೇಳ್ತಾರೆ ಅತಿರಥ ಮಹಾರಥ ಅಂತ ಕೆಲವೆಲ್ಲ ಪದಗಳು ಬಂದಾಗ ನಾನು ಕೇಳಿ ಆನಂದಿಸ್ತಿದ್ದೆ. ಆದರೆ ಇವತ್ತು ನನ್ನ ಪಕ್ಕದಲ್ಲಿ ಒಂದು ಶಕ್ತಿ ಕೂತಿರೋದು ನಿಜ. ಸಾಮಾನ್ಯಕ್ಕೆ ಈ ವೃತ್ತಿ ಮತ್ಸರ ಅಂತ ಇರುತ್ತೆ, ಎಲ್ಲವನ್ನು ತೋರೆದು ಎಲ್ಲಕ್ಕಿಂತ ವಿಶೇಷ ಒಂದಿದೆ, ಅದರ ನೆರಳಲ್ಲಿ ನಾವಿದ್ರೆ ಸಾಕು, ನಾವು ಬದುಕ್ಬೋದು, ನಾವೆಲ್ಲ ಚೆನ್ನಾಗಿರ್ಬೋದು ಅಂತ ಆ ಒಂದು ಅದಮ್ಯವಾದಂತಹ ವಿಶೇಷವಾಗಿರ್ತಕ್ಕಂಥ ಒಂದು ಗುಣವನ್ನುಳ್ಳಂಥ ಏಕೈಕ ವ್ಯಕ್ತಿ ಅಂದರೆ ಅದು ನಮ್ಮ ಎಸ್ ಕೆ ಜೈನ್ ಅಂದರೆ ತಪ್ಪಾಗಲಾರ. ಯಾಕೆಂದರೆ ಈ ಒಂದು ಸಾಮಾನ್ಯ ವೃತ್ತಿ ಕೆಲಸ, ನಾನು ಮೇಲೂ ನಾನೇ ದೊಡ್ಡವನು ಅಥವಾ ನನ್ನಿಂದಲೇ ನಾನೇ ಪ್ರಪಂಚ, ನಾನು ಹೇಳಿದಂಗೆ ಆಗುವಂಥದ್ದು, ಈ ಥರ 10 ಬರುತ್ತೆ ಎಲ್ಲ ವೃತ್ತಿಗಳದ್ದು. ಇಂಥದ್ರಲ್ಲೂ ಸಹಿತ ಇವತ್ತು ಆನಂದ್ ಗುರುಜಿನ ತನ್ನ ಹೃದಯದಲ್ಲಿ ಇಟ್ಕೊಂಡು ನನ್ನವರು ನನ್ನ ಅಣ್ಣತಮ್ಮಂದ್ರ ಥರ ನೀವು ಇದ್ದೀರಿ, ನಿಮ್ಮ ಬೆಳವಣಿಗೆ ನನಗೆ ತುಂಬ ಇಷ್ಟ ಮತ್ತು ನಿಮ್ಮನ್ನು ಜನ ಇಡುವ ಇಷ್ಟಪಡುವಂಥ ರೀತಿ ನನಗೆ ಇಷ್ಟ ಅಂತೇಳಿ ಅಂತಹ ಪ್ರೀತಿ ಮಾತಾಡೋ ಬರುವಂಥವ್ರು ಅಂದರೆ ನನ್ನ ಕಾರ್ಯಕ್ರಮದಲ್ಲಿ ಆಗಿಂದಾಗಲೇ ಕಾಣಿಸ್ತಾರೆ. ಆದರೆ ಯಾವುದೇ ಒಂದು ವಾಹಿನಿಯಲ್ಲೂ ಸಹಿತ ಎಲ್ಲೂ ತನ್ನ ಕಾರ್ಯಕ್ರಮವನ್ನು ಇದುವರೆಗೂ ಪ್ರಸಾರ ಮಾಡಿದಿರಾ, ತನ್ನ ಕಾರ್ಯಕ್ರಮ ಒಬ್ಬರಿಗೆ ಸೀಮಿತ ಅಂತ ಗಿನ್ನಿಸ್ ತನಕ ಕಳಿಸ್ಕೊಟ್ಟಿರ್ತಕ್ಕಂತಹ ವ್ಯಕ್ತಿ ನಮ್ಮ ಎಸ್ ಕೆ ಜೈನ್ ಅವರು. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರೋದು ನನಗೆ ಬಹಳ ಸಂತೋಷ ಪಡುವಂಥ ವಿಚಾರ. ಇವತ್ತು ಬಹಳ ಶುಭ ದೀರ್ಘ ಅಂತ ನಾನು ಭಾವಿಸಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. 27 ವರ್ಷಗಳಿಂದ ಉದಯ TV ಬಿಟ್ಟು ನಾನು ಬೇರೆ ಮಾಧ್ಯಮಕ್ಕೆ ಹೋದವನಲ್ಲ. ಆದರೆ ಒಂದು ಸಂತರು ಶಾಸ್ತ್ರಗಳಲ್ಲಿ ವರ್ಣನೆ ಇದೆ ಗುರುಗಳೇ, ಶೈಲ ಮಾಣಕ್ಯನ ಹೀ ಭಾಳ ಸುಂದರವಾಗಿ ವರ್ಣಿಸ್ತಾ ಇದೆ. ಪ್ರತಿ ಪರ್ವತದಲ್ಲಿ ಮಾಣಿಕ್ಯ ಸಿಕ್ಕೋದಿಲ್ಲ ಅಂತ. ಗಜ ಗಜ ಮುಕ್ತ ನಾಹಿ, ಪ್ರತಿ ಆನೆಯ ತಲೆಯಲ್ಲಿ ಗಜಮುಕ್ತ ಅಂತಾರೆ, ಅದು ತುಂಬ ವಿರಳ ಸಿಕ್ಕೋದು. ಬನ್ನು ಬನ್ನಮೆ ಚಂದನ ನಾಹಿ, ಪ್ರತಿ ವನದಲ್ಲಿ ಚಂದನವನ ಸಿಕ್ಕಲ್ಲ, ಬೆಳೆಸೋಕ್ಕೆ ಸರ್ಕಾರ ಹಿಡ್ಕೊಂಬಿಡುತ್ತೆ. ಅಗೇನ್ಸ್ಟ್ ರೂಲ್ ಆಗುತ್ತೆ. ಸಾಧುನ ಸಬತಲ ಮಾಹಿ, ಪ್ರತಿ ಕಡೆ ಸಾಧು ಸಂತರ ಒಂದು ದರ್ಶನ ಪಡೋದೇ ಬಹಳ. ಆ ಒಂದು ಸದ್ಭಾವನೆಯಿಂದ ಬಂದಿದ್ದೀನಿ. ಒಂದು ಮಾತು ತಾವು ಹೇಳಿದಿರಿ, ವೃತ್ತಿ ಮಾತ್ಸರ್ಯ ಇರಬಾರದು. ಎಲ್ಲ ಜ್ಯೋತಿಷರಿಗೂ ನಾವು ಒಂದು ಸಂದೇಶ ಕೊಡಬೇಕು. ನಾನೊಂದು ಕಡೆ ಮದುವೆಗೆ ಹೋಗಿದ್ದೆ, ಒಂದು ಒಳ್ಳೆಯ ಪಂಡಿತ್ ಹೇಳಿದ್ರು,
ನವಗ್ರಹಗಳನ್ನು ಸೇರಿಸ್ಬೋದು, ಜ್ಯೋತಿಷ್ಯರನ್ನು ಸೇರಿಸೋಕ್ಕಾಗಲ್ಲ. ಈ ಕಾರ್ಯಕ್ರಮ ನಾವು ಯಾಕೆ ಬಂದೆ ಅಂತ ನಾನು ಹೇಳ್ತೀನಿ. ತುಂಬ ಯಾಕಂದರೆ ಮೂರನೇ ವರ್ಷ ಸಂಭ್ರಮದ ಸಮಯ ಇದು. ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು 50 ವರ್ಷವಾಯಿತು ಸ್ವರ್ಣ ಮಹೋತ್ಸವ ಆಚರಣೆ ಮಾಡ್ತಿದ್ದಾರೆ. ಎಲ್ಲ ಜ್ಯೋತಿಷ್ಯರನ್ನ ಸೇರಿಸಿ ವಾಸ್ತು ಪಂಡಿತರು, ಪೂರ್ವಜನ್ಮ, ನಮ್ಮ ದೇಶ, ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ ಉಳಿಬೇಕಾದ್ರೆ ಅವರೊಂದು ದೊಡ್ಡ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋದ್ರಲ್ಲಿದ್ದಾರೆ. 50 ವರ್ಷ ಅಂತ ಹೇಳಿದರೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಅವ್ರಿಗೆ ನಾವು ಪ್ರಾರ್ಥನೆ ಮಾಡಬೇಕು. ನಮಗಾಗಿ ಅವ್ರು ಪ್ರಾರ್ಥನೆ ಮಾಡ್ತಾರೆ, ಅವ್ರಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಯಾಕಂದರೆ ಭಾಳ ದೊಡ್ಡ ಕೆಲಸ, ಧರ್ಮ ರಕ್ಷಣೆ ಆಗಬೇಕಾದ್ರೆ ಅಷ್ಟು ಸುಲಭ ಅಲ್ಲ, ನಿಮಗೆ ಗೊತ್ತೇ ಇದೆ. ಎಲ್ಲರಲ್ಲೂ ನಾವು ಕಲಿಬೇಕು, ಎಲ್ಲರಲ್ಲಿ ಒಂದೊಂದು ನುಡಿಯನ್ನು ಕಲಿತು ವಿದ್ಯೆಯ ವಾರಿದೆಯ ಆದ ಸರ್ವಜ್ಞ ಎಲ್ಲರಲ್ಲಿ ನಾವು ಕಲಿಬೇಕು. ಆ ಒಂದು ವಿನಯತೆ ಸೌಜನ್ಯತೆ ಇಲ್ಲದೇ ಇದ್ದರೆ ಜ್ಯೋತಿಷಾಸ್ತ್ರ ಫಲಿಸೋದಿಲ್ಲ. ಜ್ಯೋತಿಷಾಸ್ತ್ರಕ್ಕಾದ ಯಥಾಶಿಖ ಮಯೂರಾಣ ಮಂದರು ಭಾಳ ನೀವು ಹೋಗ್ತಾ ಇರೋಂಥ ದೇವಸ್ಥಾನಗಳು ನನಗೆ ತುಂಬ ಸಂತೋಷ ಆಗುತ್ತೆ. ಅಷ್ಟು ಜನ ಸೇರೋದು, ನೀವು ಜನ ಸೇರಿಸಿದಾಗ ಶ್ರೀರಾಮ್ ಜೈರಾಮ್ ಜೈ ಜೈ ಜೈರಾಮ್ ಅಂತ ಹೀಗೆ ಕ್ಲಾಪ್ಸ್ ಮಾಡ್ತಾರೆ. ಆಗ ನಮ್ಮ ಗುರುಗಳು ಹೇಳಿದ್ರು, ಪ್ರಭುಪಾದನ ಇಸ್ಕಾನ್ ಗುರುಗಳು ಕೇಳ್ತಾರೆ, ಪ್ರಾರಬ್ಧ ಚೇಂಜ್ ಆಗುತ್ತಾ, ದೇವರ ಎದುರಿಗೆ ನಾವು ಭಜನೆ ಮಾಡೋದ್ರಿಂದ ಈ ಪ್ರಾರಬ್ಧವನ್ನು ಜಯಿಸಬಹುದು. ಪ್ರಾರಬ್ಧ ಸತ್ಯ, ಪ್ರಾರಬ್ಧ ಕರ್ಮದಲ್ಲಿ ಇವತ್ತು ಎಷ್ಟು ಜನ ಸಂಕಟದಲ್ಲಿದ್ದಾರೆ. ಮಳೆ ಬೆಳೆಗಳಾಗಬೇಕು, ಇಂಥ ಧರ್ಮ ಕಾರ್ಯಗಳಾಗೋದ್ರಿಂದ ಮಳೆ ಬೆಳೆಗಳಾಗುತ್ತೆ. ಭಗವದ್ಗೀತೆಯಲ್ಲಿ ದೇವರು ಹೇಳ್ತಾರೆ, ಅನ್ನಾದ್ ಭವಂತಿ ಭೂತಾನಿ. ಅನ್ನ ಬೇಕು, ಅನ್ನ ನಾವು ನಾನ್ ವೆಜಿಟೇರಿಯನ್ ತಿಂದರೂ ಅನ್ನ ಬೇಕಲ್ಲ, ನವಧಾನ್ಯ ಬೇಕಲ್ಲ. ಯೋಚನೆ ಮಾಡಿ, ಭಾಳ ಜನ ಹೇಳ್ತಾರೆ ನಾವು ನಾನ್ ವೆಜ್ಜಾ ವೆಜ್ಜಾ ನಾನ್ ವೆಜ್ಜಾ ಅಂತ, ಅದೆಲ್ಲ ಪ್ರಶ್ನೆ ಈಗ. ಹೌದು, ಮಾಂಸಾಹಾರಿಗಳಿಗೂ ಧಾನ್ಯ ಬೇಕು, ಅರ್ಥ ಮಾಡ್ಕೊಳ್ಳಿ. ಸಿಂಹಕ್ಕೊಂದೇ ಧಾನ್ಯ ಬೇಕಿಲ್ಲ, ಹರ್ಬಿ ವೋರ್ಯಸ್ ಕಾನಿ ವೋರ್ಯಸ್ ಇವೆಲ್ಲ 20 ವರ್ಷ ಭಾಳ ಜನರನ್ನು ಅಂತ ಹೇಳಿದ್ರೆ, ಆ ಸಮಯದಲ್ಲಿ 10 ವರ್ಷ ನನಗೆ ಯಾರೂ ಜ್ಯೋತಿಷ್ಯರು ಬಂದಿರಲಿಲ್ಲ. ನೀವೆಲ್ಲ ಬಂದಾಗ ನನಗೆ ತುಂಬ ಸಂತೋಷ ಆಯಿತು. ಈ ಜ್ಯೋತಿಷ್ಯ ಉಳಿಬೇಕು, ಜನರಿಗೆ ಕುತೂಹಲದಿಂದ ಮೇಷರಾಶಿ ವೃಷಭ ರಾಶಿ ಏನು ಹೇಳ್ತಾರೆ ನನ್ನ ಭಾಳ ಕುತೂಹಲ. ಉದಾಹರಣೆಗೆ ಒಬ್ಬ ಉಡುಪಿಯಲ್ಲಿ ಅಡುಗೆ ಮಾಡುವರು, ಅವ್ರದ್ದು ತುಲಾರಾಶಿ, ಸಾಂಬಾರು ಬಿ ಸೌಟ್ ಹಿಡ್ಕೊಂಡು ತುಲಾರಾಶಿ ಟಿ ವಿ ಹಿಡ್ಕೊಂಡು ನೋಡ್ಬಿಟ್ಟು ಓಡೋಗ್ಬಿಡ್ತ, ಇಲ್ಲದೆ ಸಾಂಬಾರು ಹೋಗ್ಬಿಡುತ್ತೆ. ಯೋಚನೆ ಮಾಡಿ. ಸೊ ಈಗೆಲ್ಲ ಎಷ್ಟು ಜನರಿಗೆ ಒಂದು ಆಸೆ ಇದೆ. ಆದರೆ ಇದನ್ನು ನಾವು ವೈಜ್ಞಾನಿಕವಾಗಿ, ಈಗ ನೀವು ಒಂದು ವಿಚಾರಕ್ಕೆ ಮೇಡಮ್ ಹೇಳಿದ್ರು 27 ನಕ್ಷತ್ರ ಅಂದರು, ಚಂದ್ರನಿಗೆ ಪತ್ನಿಯರು 27 ನಕ್ಷತ್ರ, ಎಷ್ಟು ಸುಂದರವಾದಂಥ ಒಂದು ಕಥೆಯಾಗಿ ಕಾಣಿಸುತ್ತೆ. ಆದರೆ ಇದು ಸತ್ಯ ಕಥೆ. ಯಾಕಂದರೆ ಇವತ್ತು ಅಮೆರಿಕಾದಲ್ಲಿ ನಾಸಾ ಅಂದರೆ ದೊಡ್ಡ ಹೆಸರು, ನಮ್ಮ ದೇಶದಲ್ಲಿ ಇಸ್ರೋ ಎಷ್ಟು ದೊಡ್ಡ ಹೆಸರು ಮಾಡಿದ್ದಾರೆ. ಆದರೆ ನಮ್ಮ ಶಾಸ್ತ್ರಗಳು, ನಾವು ಟೆಲಿಸ್ಕೋಪು ಮೈಕ್ರೋಸ್ಕೋಪು ಮತ್ತು ಸ್ಟೆಥೋಸ್ಕೋಪು ಎಲ್ಲ ಕಂಡುಹಿಡ್ದಿದ್ದೀವಿ. ಇದು ಪರಾಶರ ಸ್ಕೋಪ್ ಅಂದರು, ಪರಾಶರ ಮುನಿಗಳು, ಆ ಜ್ಯೋತಿಷ, ಆ ಗ್ರಹಗಳು, ಆ ನಕ್ಷತ್ರಗಳು ಹೇಗೆ ಜನ್ಮವಾಗುತ್ತೆ, ಅದಕ್ಕೆ ಹುಟ್ಟು ಗುಣ ಸುಟ್ಟರು ಹೋಗೋಲ್ಲ, ಪ್ರಾರಬ್ಧವನ್ನು ಜಯಿಸ್ಬೋದು. ಪ್ರಾರಬ್ಧಂ ಭುಜ್ಯಮಾನು ಹಿ ಗೀತಾಭ್ಯಾಸ ರಥ ಸದ ಸಮುಕ್ತ ಹಸ ಸುಖಿ ಲೋಕೆ ಕರ್ಮಣ ಅನುಪಲಿಪ್ಯತೆ. ಇದು ಆಧಾರ ಸಹಿತವಾದಂಥ ಶ್ಲೋಕ ವರಾಹ ಪುರಾಣದಲ್ಲಿ ಸಿಕ್ಕಿತು ನನಗೆ. ನಾವು ಜೈನರಾಗಿ ಸಾಧಾರಣವಾಗಿ ಬ್ರಾಹ್ಮಣರೊಟ್ಟಿಗೆ ಪ್ರೀತಿ ಇದೆ, ಆದರೆ ಪೂಜೆ ಮಾಡೋದು ಕಡಿಮೆ. ಜೈನರೇ ಬೇರೆ, ಬ್ರಾಹ್ಮಣರೇ ಬೇರೆ. ಒಂದು ಮೂಲ ಒಂದೇ, ನದಿ ಮೂಲ ಒಂದೇ, ಆದರೆ ನಾವು ಬೇರೆ ಹೇಗಾದ್ವಿ? ನಾವು ಹಿಂದುತ್ವ ಅಲ್ವಾ, ಸನಾತನ ಧರ್ಮ ಅಲ್ವಾ, ನಮ್ಮ ಧರ್ಮ ಉಳಿಬೇಕು ಅಂತ ಹೇಳಿ ಸಂತೋಷದಿಂದ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ಗುರುಜಿಯವರೇ. ಯಾಕಂದರೆ ನಾಮರಕ್ಕೆ ಗಂಗಾಬಾಯಿ ಪೀವತ್ ಪಾನಿ ನಾಹಿ, ಗಂಗಮ್ಮ ಅಂತ ಹೆಸರಿಟ್ಬಿಡ್ತಾರೆ ಕುಡಿಯೋಕ್ಕೆ ನೀರಿಲ್ಲ ಅಂತ, ಲಕ್ಷ್ಮಿ ಅಂತ ಹೆಸರಿಡ್ತಾರೆ ದುಡ್ಡೇ ಇರಲ್ಲ ಅಂತೆ. ಆದರೆ ಆನಂದ ಗುರುಜಿ ಅಂತ ಹೆಸರಿಟ್ಟಿದ್ದಾರೆ, ಆನಂದ ಆಗುತ್ತೆ. ಬಹಳ ಜನರಿಗೆ ಆನಂದ ಆಗ್ತಾ ಇದೆ ಈ ಕಾರ್ಯಕ್ರಮ, ಇಲ್ಲದಿದ್ರೆ ಬರೋ ಪ್ರಶ್ನೆಯೇ ಇಲ್ಲ. ಅಷ್ಟೇ ಜ್ಞಾನ ತಮ್ಮ ತಪಸ್ಸೆ. ಭಾಳ ಜನ ಹೇಳ್ತಾರೆ ಆನಂದ ಗುರುಜಿ ಅವರು ಎಲ್ಲೂ ಇರಲಿಲ್ಲ, ಇವತ್ತು ಹೇಗೆ ಇಷ್ಟು ಮೇಲೆ ಹೋದರು. ಭಾಳ ಅಂದರೆ ಒಂಥರ ಸಂತೋಷನೂ ಪಡ್ತಾರೆ, ಪೂರ್ಣ ಸಂತೋಷ ಪಡೋಲ್ಲ. ಅಂಥ ವ್ಯಕ್ತಿಗಳು ನಾನೊಂದು ಸಂದೇಶ ಕೊಡೋಕ್ಕೆ ಬಂದಿದ್ದೀನಿ. ಯಾಕಂದರೆ ತಮ್ಮನ್ನು ನಾನು ನಿಕಟದಿಂದ ನೋಡಿದ್ದೀನಿ, ಇಲ್ಲದೆ ನಾನು ಬರೋನಲ್ಲ. ಯಾಕಂದರೆ ಜನರು ಹೇಳ್ತಾರೆ ಅವರನ್ನು ಯಾಕೆ ನೀವು ಹೋಗಿ ಸಂತೋಷ ಪಡಬೇಕು ಅಂತ ಹಲವರು ಹೇಳಿದ್ರು. ಎಲ್ಲಿ ಸತ್ಯ ಇದೆ, ಧರ್ಮ ಇದೆ. ಯಾಕಂದರೆ ತಮ್ಮ ಸತ್ಯ ನಾನು ಏನು ಕಂಡಿಟ್ಕೊಂಡಿದೆ ಅಂದರೆ, ತಾವು ಹೋದ ಕಡೆಯೆಲ್ಲ ದೇವರು ಹೂ ಪ್ರಸಾದ ಕೊಡ್ತಾರೆ. ಹಲವ್ರಿಗೆ ಒಂದು ಅನುಮಾನ ಇದೆ, ಆ ಅನುಮಾನ ನಿವಾರಣೆ ಮಾಡಲಿಕ್ಕೆ ಬಂದೆ. ಭಾಳ ವಿಶೇಷವಾಗಿ ಬಂದಿದ್ದೀನಿ ಇವತ್ತು, ಜ್ಯೋತಿಷ್ಯ ಸೇರೋದು ಸಂತೋಷ. ಯಾಕೆಂದರೆ ಹಲವ್ರಿಗೆ ಏನು ಅನುಮಾನ, ಎಲ್ಲಾದರೂ ದಾರ ಕಟ್ಬಿಟ್ಟು ಎಳೀತಾರಾ? ದಯವಿಟ್ಟು ವೀಕ್ಷಕರೇ, ದಾರ ಇಲ್ಲ, ನಾನು ಪ್ರತ್ಯಕ್ಷವಾಗಿ ಬಂದು ನೋಡಿದ್ದೀನಿ, ಅನುಮಾನ ದೂರ ಮಾಡಿ. ಯಾಕಂದರೆ ಭಕ್ತಿ ಇದ್ದರೆ ದೇವರು, ಯಾಕಂದರೆ ಈ ಹಳೆ ಕಾಲದಲ್ಲಿ ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ, ಅದು ಜ್ಯೋತಿಷ್ಯರು ಬೇಕಿರಲಿಲ್ಲ, ಹೂ ಕೊಟ್ಟರೆ ಮದುವೆ ಮಾಡ್ತಾರೆ. ಮದುವೆದೇ ಜಾಸ್ತಿ ಪ್ರಶ್ನೆ, ನಿಮಗೂ ಕೇಳ್ತಾರೆ, ನನಗೂ 20 ವರ್ಷ ಆಗೋಯ್ತು, ಏನೋ ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್, ಇಟ್ ಶುಡ್ ನಾಟ್ ಎಂಡ್ ಅಪ್ ಇನ್ ಹೆಲ್ ಅಂತ. ಆದರೆ ಇವತ್ತು ಒಂದು ವಕೀಲರು ಹೇಳಿದ್ರು, ಈ ಕಾರ್ಯಕ್ರಮಗಳು ತುಂಬ ಮುಖ್ಯ ಸಮಾಜಕ್ಕೆ.
ಯಾಕಂದರೆ ಐ ಟಿ ಬಿ ಟಿಯಲ್ಲಿ 80% ಡೈವರ್ಸು 90% ಡೈವರ್ಸ್ ಆಗ್ತಾ ಇದೆ. 3 ವರ್ಷದ ಸಂಭ್ರಮಾಚರಣೆಯ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಈಗ ಒಬ್ಬ ವಿಶೇಷ ವ್ಯಕ್ತಿಗಳು ಕಾಲಲ್ಲಿದ್ದಾರೆ. ಅವರು ಯಾರು? ಧರ್ಮಸ್ಥಳದ ಧರ್ಮಾಧಿಕಾರಿಗಳಾಗಿರುವಂತಹ ಶ್ರೀ ವೀರೇಂದ್ರ ಹೆಗ್ಡೆ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ, ಜೊತೆಗೆ ಅವರನ್ನ ಮಾತಾಡ್ಸೋಣ. ಹಲೋ, ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ನಮಸ್ತೆ, ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೇವೆ, ಥ್ಯಾಂಕ್ ಯು ಸರ್. ಮಾತಾಡಿ, ಗುರುಜಿ ಇದ್ದಾರೆ. ಗುರುಗಳೇ ನಮಸ್ಕಾರ. 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 ಇವತ್ತು ಧರ್ಮಸ್ಥಳದಿಂದ ತಾವು ಮಾತಾಡ್ತಿರೋದು ಸಾಕ್ಷಾತ್ ಮಂಜುನಾಥನ ನಾನು ಮಾತಾಡ್ತಿದ್ದೇನೆ ಅನ್ನೋ ಸಂತೋಷ ನನಗಾಗ್ತಿದೆ ಗುರುಗಳೇ. ಆಗ್ಲಿ, ಯಾಕೆಂದ್ರೆ ನೀವು ನಮ್ಮ ಕ್ಷೇತ್ರವನ್ನ ಬಹಳ ಗೌರವಿಸ್ತೀರಿ, ಸ್ವಯಂ ಮಂಜುನಾಥನ ಭಕ್ತರು ಆಗಿದ್ದೀರಿ. ವಿಶೇಷ ಸಂದರ್ಭಗಳಲ್ಲಿ ಇಲ್ಲೆಲ್ಲ ಬಂದು ಉತ್ಸವಗಳಲ್ಲಿ ಭಾಗವಹಿಸಿ ದೇವರ ಪ್ರಸಾದ ಪಡ್ಕೊಂಡಿದ್ದೀರಿ. ಅದಲ್ಲದೆ ಈಗ ಈ ಚಾನೆಲ್ ನಲ್ಲಿ, ಜೀ ಕನ್ನಡ ಚಾನೆಲ್ ನಲ್ಲಿ 3 ವರ್ಷಗಳಿಂದ ಕಾರ್ಯಕ್ರಮಗಳನ್ನ ಸತತವಾಗಿ ಕೊಡ್ತಾ ಇದ್ದೀರಿ. ನಮ್ಗೆ ಇದ್ರ ಬಗ್ಗೆ ತುಂಬಾ ಸಂತೋಷ ಇದೆ, ಹೆಮ್ಮೆ ಇದೆ. ತುಂಬಾ ಸಂತೋಷ ಗುರುಳೆ. ಜೊತೆಗೆ ಇವತ್ತು ನಮ್ಮ ಜೊತೆ ಎಸ್ ಕೆ ಜೈನ್ ಸಹಿತ ಅವರು ಮಾಧ್ಯಮದ ಇತಿಹಾಸದಲ್ಲಿ ಯಾವೊಂದು ವಾಹಿನಿಗೂ ಹೋಗದಂತ ಅವರು ಪ್ರಪ್ರಥಮವಾಗಿ ನನ್ನ ಜೊತೆ ಇವತ್ತಿಲ್ಲಿದ್ದಾರೆ, ಅದು ಬಹಳ ಸಂತೋಷ. ಜೊತೆಗೆ ಇವತ್ತು ನನಗೆ ಆದಂತಹ ಸಂತೋಷದಲ್ಲಿ ತಾವು ನನ್ನ ಮಾತಾಡಿದಂಥದ್ದು ನಿಜಕ್ಕೂ ನಾನು ಇವತ್ತು ನಾನು ಸದಾ ಋಣಿಯಾಗಿದ್ದೇನೆ. ಜೊತೆಗೆ ಈ ಒಂದು ಧರ್ಮ ಕಾರ್ಯ, ಜೊತೆಗೆ ನಿಮ್ಮ ಧರ್ಮ ಪ್ರಭುಗಳಂತಲೇ ಹೆಸರಾಗಿರ್ತಕ್ಕಂಥವ್ರು ಇವತ್ತು ಸಂಕಷ್ಟಗಳು ನನ್ನ ಕಾರ್ಯಕ್ರಮದಲ್ಲೂ ಎಷ್ಟೋ ಜನ ಕರೆ ಮಾಡಿದಾಗ ನಾನು ಹೇಳ್ತಾ ಇರ್ತೀನಿ, ನಿಮ್ಮ ಸಮಸ್ಯೆ ಅಂತ ಬಂದಾಗ ಎಲ್ಲೂ ನಿಮಗೆ ಪರಿಹಾರ ಅಂತ ಸಿಗದಿದ್ದಾಗ ನಿಮ್ಮ ಒಂದು ಕಾಗದದಲ್ಲಿ ನಿಮಗೆ ಪರಿಹಾರ ಸಿಗುತ್ತೆ. ಬರೀ ಕಾಗದ ಒಂದು ಅಣ್ಣಪ್ಪನ ಕ್ಷೇತ್ರಕ್ಕೆ ನೀವು ಬರೀರಿ, ಅಲ್ಲಿರ್ತಕ್ಕಂಥ ಶ್ರೀಗಳು ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅವರ ಗಮನಕ್ಕೆ ಬಂತು ಅಂದರೆ ಅವ್ರು ಒಂದ್ಸದಿ ಆ ದೃಷ್ಟಿಸಿದ್ರು ಸಾಕು, ನಿಮ್ಮ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ನಾನು ಹೇಳಿದ್ದೇನೆ. ಯಾಕೆಂದರೆ ಸತ್ಯ ಅದು, ಎಷ್ಟೋ ಜನ ನಾನು ತಿಳಿಸಿರ್ತಕ್ಕಂಥವ್ರು ಮಾಡಿದ್ದಾರೆ ಆ ಕೆಲಸನ. ನೀವು ಹೇಳ್ತಾ ಇರುವಂತಹದ್ದು ಸಹಸ್ರಾರು ವರ್ಷಗಳಿಂದ ಬಂದಂತ ಒಂದು ನಂಬಿಕೆ. ಅದಕ್ಕೆ ಮಾತು ಬಿಡ ಮಂಜುನಾಥ ಅನ್ನುವಂತ ಒಂದು ಮಾತಿದೆ. ಅಂದ್ರೆ ಎಲ್ಲಿ ಯಾರು ಮಂಜುನಾಥನ ಹೆಸರಿನಲ್ಲಿ ಸ್ಮರಿಸಿಕೊಂಡ್ರು ಕೂಡ ಅದು ಸ್ವಾಮಿಗೆ ಕೇಳಿಸುತ್ತೆ ಅನ್ನೋದು ಹಳೆ ಕಾಲದಿಂದ ಬಂದ ಒಂದು ನಂಬಿಕೆ. ಅದ್ರ ಜೊತೆಗೆ ಈ ಸ್ವಾಮಿಗೆ ಯಾರು ಹೆಸರಿನಲ್ಲಿ ಸತ್ಯ ಹೇಳ್ತಾರೆ ಅವ್ರೇನಾದ್ರೂ ಸತ್ಯವನ್ನ ತಪ್ಪಿ ನಡೆದ್ರೆ, ಧರ್ಮದ ನಡೆಯನ್ನು ತಪ್ಪಿ ನಡೆದ್ರೆ ಅವರಿಗೆ ಶಿಕ್ಷೆ ಕೊಡ್ತಕ್ಕಂಥವನು ಅಣ್ಣಪ್ಪ ಅನ್ನುವಂತ ನಂಬಿಕೆ. ಹಾಗಾಗಿ ಮಂಜುನಾಥ ಸ್ವಾಮಿಯಲ್ಲಿ ನಂಬಿಕೆ, ಅಣ್ಣಪ್ಪನ ಮೇಲೆ ಭಯ, ಇದು ಎರಡು ಕೂಡ ನಮ್ಮ ಜೀವನವನ್ನ ಸದ್ಮಾರ್ಗದಲ್ಲಿ ನಡೆಸ್ತದೆ. ಧರ್ಮದಲ್ಲಿ ಕೂಡ ಅವರ ಸ್ವಾಮಿ ಹೇಳಿ ಪರಿಹಾರ ಮಾಡಿಸ್ತಾರೆ ಅಂತ ನಂಬಿಕೆ ನಮ್ಗೆ. ತುಂಬಾ ಸಂತೋಷ ಗುರುಳೆ. ಒಂದೇ ನಿಮಿಷ ಗುರುಳೆ, ನಮ್ಮ ಜೈನ್ ಸಾಹೇಬ್ ಅವರು ಮಾತಾಡ್ತಾರೆ. ನಮ್ಮ ಜೈನ್ ಅವರನ್ನು ಧರ್ಮಾಧಿಕಾರಿಗಳಿಗೆ ನಮಸ್ಕಾರ. ನಮಸ್ಕಾರ. ಹಳೆ ಕಾಲದಲ್ಲಿ ಜ್ಯೋತಿಷ್ಯರಿಗೆ ರಾಜಾಶ್ರಯ ಇದ್ರು ಪೂಜ್ಯರೆ. ಇವತ್ತು ರಾಜಾಶ್ರಯ ನಾವು ಕಳ್ಕೊಂಡಾಗ ಟಿವಿ ಆಶ್ರಯಕ್ಕೆ ಬಂದ್ಬಿಟ್ಟಿದ್ದೀವಿ. ಪುನಃ ನೀವು ರಾಜ ಋಷಿಗಳು, ಯಾಕಂದ್ರೆ ನಿಮ್ಮ 50 ವರ್ಷ ಸ್ವರ್ಣ ಮಹೋತ್ಸವಕ್ಕೆ ನಮ್ಮನ್ನೆಲ್ಲ ಸೇರಿಸಿ ನಮ್ಗೆ ಆಶ್ರಯ ಕೊಡಬೇಕು, ಧರ್ಮ ಉಳಿಬೇಕು, ಇಲ್ಲದೇ ಇದ್ರೆ ಧರ್ಮ ಉಳಿಯೋದಿಲ್ಲ. ಈ ಪುನಃ ಹೇಳ್ತಾ ಇದ್ದೀನಿ, ನವಗ್ರಹಗಳು ಸೇರಿಸ್ಬೋದು, ಜ್ಯೋತಿಷ್ಯರು ಸೇರೋಕ್ಕಾಗಲ್ಲ, ಆದರೆ ನಿಮ್ಮಿಂದ ಈ ಕಾರ್ಯ ಸಾಧ್ಯ. ಖಂಡಿತವಾಗಿ ಮಂಜುನಾಥ ಸ್ವಾಮಿಯಲ್ಲಿ ನೀವು ಪ್ರಾರ್ಥನೆ ಮಾಡಿ ಒಳ್ಳೆ ಉತ್ಸವವನ್ನು ನೀವು ಆಚರಣೆ ಮಾಡಬೇಕು. ಆಗಲಿ, ನಿಮಗೆ ಶುಭಾಶಯಗಳು. ನಿಮ್ಮ ವಿದ್ವತ್ತು, ನಿಮ್ಮ ತಂದೆಯವರಿಂದ ಬಂದಂಥ ಜ್ಞಾನ ಇದು ಎರಡು ಅಪಾರವಾಗಿದೆ. ಅದ್ರ ಜೊತೆಗೆ ನೀವು ಕೂಡ ಬಹಳ ಶ್ರದ್ಧೆಯಿಂದ ವ್ಯಕ್ತಿತ್ವ ಚಾರಿತ್ರ ಉಳಿಸ್ಕೊಂಡು ಒಳ್ಳೆ ಕೀರ್ತಿಯನ್ನು ಸಂಪಾದಿಸಿದ್ದೀರಿ. ನಿಮಗೂ ಕೂಡ ಅಭಿನಂದನೆಗಳು, ನಿಮಗೂ ಕೂಡ ಶುಭಾಶಯಗಳು. ಯಾಕಂದ್ರೆ ನೀವು ಕಾಲಚಕ್ರ ಪಂಚಾಂಗ ನಂಗೆ ಆಶೀರ್ವಾದ ಮಾಡಿದ ನಂತರ ಒಂದು ಸಲ ಉಡುಪಿನಲ್ಲಿ ಕಾಲಚಕ್ರ ಪಂಚಾಂಗ ಸೋಲ್ಡ್ ಔಟ್ ಆಗ್ಬಿಡ್ತು. ಅಲ್ಲಿ ಅಂಗಡಿ ಓನರ್ ಹೇಳ್ದ, ಒಂದೇ ಕಾಪಿ ಇದೆ, 500 ಜನ ಅದನ್ನು ಜೆರಾಕ್ಸ್ ಮಾಡಿದ್ದಾರೆ ತಮ್ಮ ಆಶೀರ್ವಾದ. ನಿಮ್ಮ ಮಾತೆ ಆನಂದ, ನಿಮ್ಮ ನಡೆ ಆನಂದ, ನಿಮ್ಮನ್ನು ನೋಡದೆ ಮಹದಾನಂದ, ನಿಜಕ್ಕೂ ಬಹಳ ಸಂತೋಷ ನನಗೆ. ಎಲ್ಲ ಎಲ್ಲ ವೀಕ್ಷಕರಿಗೂ ಶ್ರೀ ಮಂಜುನಾಥ ಸ್ವಾಮಿಯ ಅನುಗ್ರಹ ಇರಲಿ ಅಂತ ಹೇಳಿ ಪ್ರಾರ್ಥಿಸ್ತೇನೆ. ಒಳ್ಳೇದಾಗ್ಲಿ ಗುರುಗಳೇ, ತುಂಬಾ ಸಂತೋಷ ಗುರುಳೆ. ಒಳ್ಳೇದಾಗ್ಲಿ. ಧರ್ಮಸ್ಥಳದ ಧರ್ಮಾಧಿಕಾರಿಗಳಾಗಿರುವಂತಹ ಡಾಕ್ಟರ್ ಶ್ರೀ ವೀರೇಂದ್ರ ಹೆಗ್ಡೆ ಅವರು ನಮ್ಮ ಜೊತೆಗೆ ಇವತ್ತು ಮಾತನಾಡಿದ್ದು ನಮ್ಮ ಪುಣ್ಯ ಅಂತಾನೆ ಹೇಳ್ಬೋದು, ಇವತ್ತಿನ ನಮ್ಮ ಕಾರ್ಯಕ್ರಮದ ಸಾರ್ಥಕತೆ ಅಂತಾನು ಹೇಳ್ಬೋದು ಅಲ್ವಾ ಗುರುಜಿ? 3 ವರ್ಷದ ನನ್ನ ಈ ಪಯಣ, ಹೌದು, 10 ವರ್ಷ ಮಾಧ್ಯಮದ ಇತಿಹಾಸ ಇದ್ರು ಈ 3 ವರ್ಷದ ಪಯಣದಲ್ಲಿ 3ನೇ ವರ್ಷ ಇಂತಹ ಒಂದು ಮಹನೀಯರನ್ನ ಜೊತೆ ಮಾತಾಡಿದ್ನಲ್ಲ, ನನ್ನ ಜನ್ಮ ಸಾರ್ಥಕತೆ ಖಂಡಿತ. ಇವತ್ತು ನನ್ನ ತಂದೆ ತಾಯಿ ಖುಷಿ ಪಟ್ಟಿರ್ತಾರೆ, ಇಂಥ ಮಗನಿಗೆ ಜನ್ಮ ಕೊಟ್ಟನಲ್ಲ ಅನ್ನೋದು ತಂದೆ ತಾಯಿ. ಯಾಕೆಂದ್ರೆ ಪ್ರತಿಯೊಬ್ಬ ತಂದೆ ತಾಯಿ ಅಪೇಕ್ಷೆ ಪಡೋದೇನಪ್ಪ ಅಂದರೆ ತನ್ನ ಮಕ್ಕಳು ಒಂದು ಹಂತಕ್ಕೆ ಪ್ರಬರ್ಧಮಾನಕ್ಕೆ ಬಂದು 4 ಜನ ಅವ್ರ ಬಗ್ಗೆ ಒಂದೆರಡು ಮಾತಾಡಿದಾಗ ಆಗಂತೆ ತಂದೆ ತಾಯಿ ಸಂತೋಷ ಆಗೋದು.
ಮಕ್ಕಳು ಸ್ಥಿತಿವಂತರಾಗಿ ಆಸ್ತಿ ಮಾಡಿ ಅಂತಸ್ತು ಮಾಡಿ ಅಥವಾ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿದ್ರು ಕಾಣದಂತಹ ಸಂತೋಷ ಸುಖ ಎಲ್ಲಿದೆ ಅಂದರೆ ಮಕ್ಕಳ ಶ್ರೇಯಸ್ಸನ್ನು ಕಂಡಾಗ, ಮಕ್ಕಳ ಅಭಿವೃದ್ಧಿ ಕಂಡಾಗ, ಮಕ್ಕಳ ಬಗ್ಗೆ ಯಾರಾದರೂ ನಾಲ್ಕು ಜನ ಒಂದೆರಡು ಒಳ್ಳೆ ಮಾತಾಡಿದಾಗ ಆಗಷ್ಟೇ ತಂದೆ ತಾಯಿ ಸಂತೋಷ ಆಗುವಂಥದ್ದು. ಸ್ಥಿತಿ ಗತಿ ಎಲ್ಲ ಅವ್ರು ಕೊಟ್ಟ ಭಿಕ್ಷೆ. ಆದರೆ ಇದು ಅವರು ಸ್ವಯಂ ಪ್ರಕಾಶವಾಗಿ ಸಂಪಾದನೆ ಮಾಡ್ತಕ್ಕಂಥದ್ದನ್ನು ನೋಡಿ ಸಂತೋಷ ಪಡೋದು ತಂದೆ ತಾಯಿ ಕರ್ತವ್ಯ. ಅಂತ ತಂದೆ ತಾಯಿ ಆಶೀರ್ವಾದ ಬಹುಶಃ ಇವತ್ತು ನನ್ನ ತಂದೆ ನನ್ನ ಹತ್ರ ಹಿಂದಿದ್ದರು, ಅವ್ರ ಮೇಲಿದ್ದರು ಸಹಿತ ಅವ್ರು ನಂಗೆ ಆಶೀರ್ವಾದ ಮಾಡ್ತಾ ಇರ್ತಾರೆ. ಇಚ್ಛಪಡ್ತೀನಿ, ಯಾಕಂದರೆ ನನ್ನ ಜೀವನದಲ್ಲಿ ಮೂರು ರಾಜರ ದರ್ಶನ ಮಾಡಿಬಿಟ್ಟೆ. ಜಯಚಾಮರಾಜೇಂದ್ರ ಒಡೆಯರು, ನಾನು SSLC ಅಲ್ಲಿದ್ದೆ. ನಮ್ಮ ತಂದೆಯವರು ತುಂಬ ಮಿತ್ರರಾಗಿದ್ದರು. ಇವತ್ತು ಡಾಕ್ಟರ್ ವೀರೇಂದ್ರ ಹೆಗ್ಡೆಯವರು ನಮಗೆ ಆಶೀರ್ವಾದ ಮಾಡಿದ್ದಾರೆ ಅಂತ ಹೇಳಿದರೆ, ಶಾಸ್ತ್ರಗಳಲ್ಲಿ ಹೇಳಿದೆ ರಂಕನನ್ನು ರಾಜನಾಗಿ ರಾಜನನ್ನು ರಂಕನಾಗಿ ಮಾಡುವುದು ವಿಧಿ ಆಟ ಅಂತೆ. ರಾಜರು ರಂಕರಾಗ್ಬಿಟ್ಟಿದ್ದಾರೆ, ವಿಧಿ ತಗೊಳ್ಳಿ. ಆ ಕಾಲದಲ್ಲಿ ಜಯಚಾಮರಾಜನ ಒಡೆ ಒಂದು ಚಿಕ್ಕದ ಕಥೆ ಹೇಳಬೇಕು ಅಂತ ಇಚ್ಛೆ ಪಡ್ತೇನೆ. ನನಗೆ ಯಾಕಂದರೆ ಡಾಕ್ಟರ್ ವೀರೇಂದ್ರ ಹೆಗ್ಡೆಯವರು ನಾವು ರಾಜರಾಗಿ ನೋಡ್ತೀವಿ, ರಾಜ ಋಷಿಗಳು ಧರ್ಮದಲ್ಲಿ ಅವರು ಆಶೀರ್ವಾದ ಮಾಡಿದ್ದಾರೆ ನಮ್ಮ ಕಾರ್ಯಕ್ರಮಕ್ಕೆ. ಜಯಚಾಮರಾಜೇಂದ್ರ ಒಡೆಯರ ಕಥೆ ಹೇಳ್ತೀನಿ. ಅವರೊಬ್ಬರು ಸೆಕ್ರೆಟ್ರಿ ಇದ್ದರು, ಚಾಮರಾಜ್ ಅಂತ. ಅವರು ಬರುವಾಗ ನಾವು ಕೇಳಿದ್ವಿ ರಾಜರ ಕಥೆ ಏನು. ಆಗ ಒಂದ್ಸಲ ಜಯಚಾಮರಾಜೇಂದ್ರ ಒಡೆಯರು ಬಂಡೀಪುರ ಜಂಗಲ್ಗೆ ಹೋಗ್ಬಿಟ್ಟಿದ್ದಾರಂತೆ. ಗುರುಜಿ ಖಂಡಿತಮ್ಮ, ಗುರುಗಳು ಹೇಳ್ತಿದ್ರು ಎಲ್ಲಿ ಹೋದ್ರೂ ಹೂ ಪ್ರಸಾದ ಆಗುತ್ತೆ. ಹೌದು, ಅದು ನೋಡಿ ನನಗೆ ಬಹಳ ಸಂತೋಷ ಆಯಿತು ಅಂತ. ಹಾಗೆ ಆ ಹೂ ಪ್ರಸಾದ ಆಗೋದನ್ನು ಸಹಿತ ಅವರು ವೀಕ್ಷಣೆ ಹತ್ತಿರದಿಂದಲೇ ಮಾಡಿದರು. ಹಾಗೂ ಅವರ ಸಮಾಧಾನ ಜೊತೆಗೆ ಎಷ್ಟೋ ಜನ ಗುರುಗಳು ಹೇಳಿದಾಗೆ ಸಾಕಷ್ಟು ಜನ ಅನುಮಾನ ಜೊತೆ ಏನೇನೋ ಹೇಳ್ತಿರ್ತಾರೆ. ಆದರೆ ನನ್ನಲ್ಲಿರ್ತಕ್ಕಂಥ ನನ್ನ ಹೃದಯದಲ್ಲಿರ್ತಕ್ಕಂಥ ನನ್ನ ಮತ್ತು ಭಗವಂತನ ಮಾತಿದೆ. ನಾನು ಎಲ್ಲೇ ಹೋದರೂ ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ಪ್ರಾರ್ಥನೆ ನನಗಾಗಿ ನಾನು ಮಾಡಲ್ಲ, ನಾನು ಯೂನಿವರ್ಸಲ್. ನನ್ನ ರೈತರಿಗಾಗಿ, ಯೋಧರಿಗಾಗಿ, ಸಮಾಜದಲ್ಲಿ ಪ್ರತಿಯೊಬ್ಬರು ಒಳಿತಿಗಾಗಲಿ ನಾನು ಪ್ರಾರ್ಥನೆ ಇದೆ. ಆ ಪ್ರಾರ್ಥನೆ ನಾನು ಪ್ರಾರ್ಥನೆ ಮಾಡುವಾಗ ನೀವು ಅಂದ್ಕೊಂಡಿದ್ದೀರಿ ನನ್ನೊಬ್ಬನ ಪ್ರಾರ್ಥನೆಯಿಂದ ಭಗವಂತ ಪ್ರಸಾದ ಕೊಡ್ತಿದ್ದಾನೆ ಅಂತ. ನಾನು ಪ್ರಾರ್ಥನೆ ಮಾಡಬೇಕು ಅಂತ ನಾನು ಕೈ ಜೋಡಿಸಿದ ತಕ್ಷಣ ನನಗೆ ನಾನು ಎಷ್ಟೋ ಅಲ್ಲಿ ನಿಂದಿರ್ತಕ್ಕಂಥ ನೆರೆದಿರ್ತಕ್ಕಂಥ ಸಾಕಷ್ಟು ಬಂದಿರತಕ್ಕಂಥ ದೇವರುಗಳು ಅಂದರೆ ಅಭಿಮಾನಿ ದೇವರುಗಳು, ಅವರು ಸಹಿತ ಎಲ್ಲರೂ ಪ್ರಾರ್ಥನೆ ಮಾಡಿರ್ತಾರೆ. ಇದು ಆನಂದ್ ಗುರುಜಿಯಲ್ಲಿರ್ತಕ್ಕಂಥ ಶಕ್ತಿಯೋ ಅಥವಾ ಆ ಸಭೆಯಲ್ಲಿ ಬಂದಿರತಕ್ಕಂಥ ಯಾವೊಬ್ಬ ವ್ಯಕ್ತಿಯ ಶಕ್ತಿಯೋ ಅದು ನನಗೆ ಗೊತ್ತಿಲ್ಲ. ಆದರೆ ಒಂದು, ಗರ್ಭಗುಡಿಗೆ ನಾನು ಹೋದರೂ ಸರಿಯೇ, ಗರ್ಭಗುಡಿ ಹೊರಗಿದ್ದರೂ ಸರಿಯೇ, ಪ್ರಸಾದ ಆಗ್ತಾ ಇರತಕ್ಕಂಥದ್ದಂತೂ ಸತ್ಯ. ಇದು ನಡೆದಿದೆ, ಅದನ್ನು ತಾವು ವೀಕ್ಷಣೆ ಮಾಡಿದ್ದೀರಿ. ವೀಕ್ಷಣೆ ಮಾಡಿದ್ದೀನಿ, ಯಾಕಂದರೆ ಅದೇ ಚಮತ್ಕಾರ ನಿಮ್ಮ ಕಾರ್ಯಕ್ರಮ. ಚಮತ್ಕಾರಕ್ಕೂ ನಮಸ್ಕಾರ ಹೇ ಅಂತಾರೆ. ಈ ಚಮತ್ಕಾರಕ್ಕೆ ಭಾಳ ಜನ ನಮಸ್ಕಾರ ಮಾಡ್ತೀವಿ. ಆದರೆ ಇದರಲ್ಲಿ ಸತ್ಯ ಇದೆ, ಯಾವ ದಾರಾನೂ ಇಲ್ಲ. ಪ್ರತ್ಯಕ್ಷವಾಗಿ ವೀಕ್ಷಕರೇ, ಪ್ರತ್ಯಕ್ಷವಾಗಿ ನೋಡಿ ಅದನ್ನು ಕ್ಲಿಯರ್ ಮಾಡಲಿಕ್ಕೆ ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಯಾಕಂದರೆ ಜನ ಮಾತಾಡುವಾಗ ದುಃಖ ಆಗುತ್ತೆ, ಇದು ಏನೋ ಎಳಿತಾರ, ದಾರ ಇಡ್ತಾರ, ಗುರುಗಳು ಇಲ್ಲ ಅಂತ ಕೆಲಸ ಆಗ್ತಾ ಇಲ್ಲ. ಧರ್ಮ ಇರಬೇಕು, ಇಲ್ಲದಿದ್ರೆ ಮಳೆ ಬೆಳೆಗಳಾಗೋದಿಲ್ಲ. ಶಾಸ್ತ್ರದಲ್ಲಿ ಒಂದು ನಿದರ್ಶನ, ಗುರುಗಳೇ, ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳ ಬೃಂದಾವನದಲ್ಲಿ ಅಲ್ಲಿನ ಶ್ರೀಗಳು ಒಳಗೆ ಗರ್ಭಗುಡಿಯಲ್ಲಿ ಅಂದರೆ ರಾಯರ ಸಾನ್ನಿಧ್ಯದಲ್ಲಿ ನಿಂತು ಆರತಿ ಮಾಡಿ ಪ್ರಾರ್ಥನೆ ಮಾಡ್ತಿರುವಾಗಂಥ ಕಾಲ. ಆಗ ಪ್ರಸಾದ ಆಗಿದೆ. ತಾಯಿ ಬನಶಂಕರಿ ಗರ್ಭಗುಡಿ, ಗರ್ಭಗುಡಿ ನಾಟ್ಯರಂಗ ಹೊರಭಾಗದಲ್ಲಿ ನಾನಿದ್ದೇನೆ. ತಾಯಿ ಬನಶಂಕರಮ್ಮನವರ ಆಸ್ಥಾನದಲ್ಲಿ ಪ್ರಸಾದ ಆಗಿದೆ. ಎರಡನೇದು ಶ್ರೀನಿವಾಸನ ಸಾನ್ನಿಧ್ಯ. ಶ್ರೀನಿವಾಸನ ಸಾನ್ನಿಧ್ಯದಲ್ಲಿ ವೈಷ್ಣವರು ಪೂಜೆ ಮಾಡ್ತಕ್ಕಂಥದ್ದು. ಸ್ಮಾರ್ತರಲ್ಲ, ಸ್ಮಾರ್ತ ನಾನು, ವೈಷ್ಣವ ಪರಂಪರೆ ಇದೆ. ಆ ವೈಷ್ಣವ ಪರಂಪರೆಯಲ್ಲೂ ಸಹಿತ ಒಳಗಡೆ ಇರ್ತಕ್ಕಂಥ ಶ್ರೀನಿವಾಸನ ಸಾನ್ನಿಧ್ಯದಿಂದ, ಅಮ್ಮನವರ ಸಾನ್ನಿಧ್ಯದಿಂದ ಪ್ರಸಾದ ಆಗಿದೆ. ಈ ಪ್ರಸಾದ ಆಗತಕ್ಕಂಥ ದೃಶ್ಯವನ್ನು ನೋಡಲೇಬೇಕು ಅಂಥೇಳಿ ಒಂದು ಶ್ರೀನಿವಾಸನ ಸಾನ್ನಿಧ್ಯದಲ್ಲಿ ಸಾಕಷ್ಟು CCTVಗಳನ್ನು, ಕ್ಯಾಮ್ರಾಗಳನ್ನು ಹಾಕಿ ಹೊರಗಡೆ ಅದನ್ನು ರಿಲೇ ಕೊಟ್ಟು ಟೆಲಿಕಾಸ್ಟ್ ಮಾಡಿಸಿರ್ತಕ್ಕಂಥದ್ದು ಪ್ರತ್ಯಕ್ಷ ದರ್ಶನ ಇದೆ. ಭಗವಂತನಲ್ಲಿ ನಾನು ಪರೀಕ್ಷೆ ಮಾಡಲಿಕ್ಕೆ ಹೋಗೋದಿಲ್ಲ. ನನ್ನ ಭಕ್ತಿ, ನನ್ನ ಭಗವಂತ, ಜೊತೆಗೆ ನನ್ನ ಹಿಂದಿರ್ತಕ್ಕಂಥ ನನ್ನ ಅಭಿಮಾನಿ ದೇವರುಗಳು ಅವರನ್ನು ನಂಬಿದ್ದಾರೆ. ಜನನ ಮೆಚ್ಚಿಸ್ಲಿಕ್ಕೆ ಜನಾರ್ದನನ ಕೈಲೂ ಆಗೋಲ್ಲ. ಆದರೆ ಒಂದು ಸತ್ಯ, ಸತ್ಯಾಸತ್ಯತೆಗಳನ್ನು ಅರ್ಥವ್ರಿಗೆ ಮಾತ್ರವೇ ಈ ಸತ್ಯ ಗೊತ್ತಾಗುತ್ತೆ. ತಾವು ನನ್ನ ಜೊತೆಯಲ್ಲಿದ್ದೀರಿ, ತಾವು ನೋಡಿದ್ದೀರಿ, ಪ್ರತ್ಯಕ್ಷ ನೋಡಿದ್ದೀರಿ. ವಿಷಾದಪ್ಯ ಅಮೃತಂ ಗ್ರಾಹ್ಯಂ ಅಂದ್ಬಿಟ್ಟಿದ್ದಾರೆ. ವಿಷದಿಂದ ಅಮೃತವನ್ನು ಗ್ರಹಿಸಬೇಕು ವೀಕ್ಷಕರು, ಇದ್ರ ಕಡೆ ಗಮನ ಕೊಡಬೇಕು. ಯಾಕಂದರೆ ವಿಷಮಯ ಕಲಿಯುಗ ಅಂದರೆ ಪೊಲ್ಯೂಟೆಡ್ ಮೈಂಡ್ ಇರುತ್ತೆ, ನೋಡೋ ದೃಷ್ಟಿ ಬೇರೆ ಇರುತ್ತೆ. ದೃಷ್ಟಿ ಸುಧರ್ಗೈ ತು ಸೃಷ್ಟಿ ಸುಧರ್. ಜನರ ದೃಷ್ಟಿ ಚೆನ್ನಾಗಾಗ್ಬಿಟ್ರೆ ಸೃಷ್ಟಿ. ಅದೇ ಡಾಕ್ಟರ್ ವೀರೇಂದ್ರ ಹೆಗ್ಡೆಯವ್ರೀಗ ಈ ನಂಬಿಕೆ, ಮಂಜುನಾಥ ಸ್ವಾಮಿನೇ ಆಗಲಿ, ಉಡುಪಿನೇ ಆಗಲಿ, ಇವತ್ತು ಅಮೆರಿಕಾ ಅಲ್ಲಿ ಉಡುಪಿಯನ್ನು ಸ್ಥಾಪನೆ ಮಾಡಿದ್ದಾರೆ ಸುಗುಣಂತಿ ಸ್ವಾಮಿಗಳು. ಎಲ್ಲೇ ಧರ್ಮ ಉಳಿಬೇಕು ಆದರೆ ನಾವು ಮಾರ್ಗದರ್ಶನ ಸರಿಯಾಗಿ ಮಾಡಿದ್ರೆ ಧರ್ಮ ಉಳಿತದೆ, ಇಲ್ಲದಿದ್ದರೆ ಅಧರ್ಮ ಹೆಚ್ಚಾಗುತ್ತೆ, ಭಾಳ ಸಂಕಟಗಳಾಗುತ್ತೆ. ಭವಿಷ್ಯವಾಣಿ ಮುಂದೆ ಮಾಡೋಣ ಇದೇ ಕಾರ್ಯಕ್ರಮ. ತುಂಬ ಸಂತೋಷ ಗುರುಗಳೇ, ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ತಾವು ಆಹ್ವಾನ ಬಂದಿದ್ದು ಭಾಳ ಸಂತೋಷ ನನಗೆ. ಇವತ್ತು ನಿಜಕ್ಕೂ ಒಂದು ಎರಡು ಶಕ್ತಿಗಳು ನನ್ನ ಜೊತೆ. ಒಂದು ಡಾಕ್ಟರ್ ವೀರೇಂದ್ರ ಹೆಗ್ಡೆಯವರು ಮಾತಾಡಿದ್ದು, ಮತ್ತೊಬ್ಬರು SK ಜೈನವರು ನನ್ನ ಜೊತೆ ಈ ಕಾರ್ಯಕ್ರಮದಲ್ಲಿ ಇರೋದು. ಇದೆಲ್ಲ
ಸಂತೋಷದ ವಿಚಾರ. ಭಗವತಿ ತುಂಬ ಸಂತೋಷ, ಭಗವತಿ ಒಳ್ಳೆಯದಾಗಲಿ, ಶುಭವಾಗಲಿ. ಪೂರ್ವಕ ಧನ್ಯವಾದಗಳು ಸರ್. ವೀಕ್ಷಕರೇ, ಈಗ 3 ವರ್ಷಗಳ ಈ ಅವಧಿಯ ಈ ಪಯಣದಲ್ಲಿ ಮಹರ್ಷಿ ವಾಣಿ ಮಹಾಯಾತ್ರೆಯ ಇನ್ನಷ್ಟು ವಿಶೇಷ ದೃಶ್ಯಗಳನ್ನು ನೋಡ್ಕೊಂಡ್ಬರೋಣ. ಏಕಾದಶಿಯ ವಿಶೇಷ ದಿನಗಳಂದು ಡಾಕ್ಟರ್ ಮಹರ್ಷಿ ಶ್ರೀ ಆನಂದ ಗುರುಜಿಯವರು ಶ್ರದ್ಧಾ ಭಕ್ತಿಗಳಿಂದ ಎಲ್ಲೆಡೆ ಭಾಗವಹಿಸಿದ್ದು ಗುರುಗಳ ಭಕ್ತಿಯನ್ನು ತೋರಿಸುತ್ತದೆ. ವೈಯಕ್ತಿಕವಾಗಿ ನಾನು ದೇವರನ್ನು ಪೂಜೆಗಳನ್ನು ಪೂಜೆ ಮಾಡುವ ವಿಧಾನಗಳನ್ನು ಅಥವಾ ದೇವರನ್ನು ಅಲಂಕಾರ ಮಾಡೋದ್ರಿಂದ ಹಿಡಿದು ಎಲ್ಲವೂ ನನಗೆ ತುಂಬ ತುಂಬ ಆಪ್ತವಾದ ಕೆಲಸ ಅಥವಾ ನಾನು ತುಂಬ ನಂಬ್ತೇನೆ. ಅದು ಜೊತೆ ಜೊತೆಗೆ ಗುರು ಹಿರಿಯರನ್ನು, ಯಾಕಂದರೆ ಅದು ನಮ್ಮ ಮನೆಯಿಂದನೇ ಹೇಳ್ಕೊಂಡ್ಬಂದಿದ್ದ ಸಂಸ್ಕಾರ ಅದು. ಆನಂದ ಗುರುಜಿಯವರನ್ನು ನಾನು ಮೊಟ್ಟ ಮೊದಲನೇದಾಗಿ ನಾನು ಭೇಟಿ ಮಾಡಿದ್ದು ಅವರು ಪೂಜೆಗಳನ್ನು ಮಾಡೋ ರೀತಿ, ಅವರು ಸ್ತೋತ್ರಗಳನ್ನು ಹೇಳಿಕೊಂಡು ಮತ್ತು ಅವರು ಶಾಸ್ತ್ರೋಕ್ತವಾಗಿ ಪೂಜೆ ಮಾಡೋದಿದೆಯಲ್ಲ, ಅದು ಭಗವಂತ ನಿಜವಾಗ್ಲೂ ಒಲ್ದಿದ್ದಾನೆ ಅವರಿಗೆ. ಒಂಥರ ಅವರು ಪೂಜೆ ಮಾಡೋ ವಿಧಾನ ಅಂತೂ ನಂಗೆ ತುಂಬ ತುಂಬ ಇಷ್ಟ. ಪೂಜೆಯನ್ನು ಅಚ್ಚುಕಟ್ಟಾಗಿ ಮಾಡುವಂಥ ಒಬ್ಬ ಗುರುಗಳು. ಅವರ ಕಾರ್ಯಕ್ರಮ ಈಗ ಮಹರ್ಷಿ ವಾಣಿ ಜೀ ಕನ್ನಡ, ನನ್ನ ಮೆಚ್ಚಿನ ವಾಹಿನಿ ಜೀ ಕನ್ನಡದಲ್ಲಿ ಈಗ 3 ವರ್ಷ ಪೂರೈಸಿದೆ ಯಶಸ್ವಿಯಾಗಿ. ಅನೇಕ ಜನರು ತಮ್ಮ ಕಷ್ಟಗಳಿಗೆ ಪರಿಹಾರವನ್ನು ಕಂಡುಕೊಂಡಿದ್ದಾರೆ. ಆ ಗುರುಗಳಿಂದ ಇನ್ನೂ ಸಮಾಜಕ್ಕೆ ಒಳ್ಳೆಯ ಕೆಲಸಗಳಾಗಲಿ. ಗುರುಜಿ, ನನಗೆ ನನ್ನ ಕುಟುಂಬದವರಿಗೆ ದಯಮಾಡಿ ನೀವು ಆಶೀರ್ವಾದ ಮಾಡಿ. ನನಗಷ್ಟೇ ಅಲ್ಲ, ಇಡೀ ಜಗತ್ತಿಗೆ ಎಲ್ಲರೂ ಕೂಡ ಸುಖ ಸಂತೋಷವಾಗಿ ಇರಲಿ ಅಂತೇಳಿ ಭಗವಂತನಲ್ಲಿ ನಮ್ಮ ಪರವಾಗಿ ಕೂಡ ನೀವು ಪ್ರಾರ್ಥನೆ ಮಾಡಿ ಅಂಥೇಳಿ ಬೇಡ್ಕೊಳ್ತೀನಿ. ನಮ್ಮ ಇವತ್ತಿನ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಮತ್ತಷ್ಟು ವಿಶೇಷ ವ್ಯಕ್ತಿಗಳು ಆಗಮಿಸಿದ್ದಾರೆ. ಶ್ರೀ ಮಾ ನೀಪ್ರ ಅವರ ಸಿದ್ದೇಶ್ವರ ಮಹಾಸ್ವಾಮಿಗಳು, ಅಡವಿ ಸಿದ್ದೇಶ್ವರ ಮಠ ಕುಂದರ್ಗಿ, ಮತ್ತು ಗುರುಜಿಯವರ ದತ್ತುಪುತ್ರ ಅಂತಲೇ ಹೇಳ್ಬೋದು ಮಹಾಂತೇಶ್ ಶಾಸ್ತ್ರಿಯವರು ಮತ್ತು ವಿಜಯ್ ಶಾಸ್ತ್ರಿಯವರು, ಅವರಿಗೆ ಶುಭಾಶಯಗಳನ್ನು ತಿಳಿಸ್ಲಿಕ್ಕೆ ಆಗಮಿಸಿದ್ದಾರೆ. ಬನ್ನಿ, ಅವರೆಲ್ಲರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ, ಸ್ವಾಗತ. ಶ್ರೀಗಳ ಮಾತು ಹರಿತವಾದಂತಹ ಖಡ್ಗವಿದ್ದಂತೆ, ಯಾಕೆಂದರೆ ಎಷ್ಟೋ ಜನ ಇವತ್ತು ದೇವರಿದ್ದಾನ, ಲಕ್ಷ್ಮಿಗೆ ಸೀರೆ ಬೇಕಾ ಅಥವಾ ಕೊಲ್ಲೂರು ಮೂಕಾಂಬಿಕೆಗೆ ಸೀರೆ ಬೇಕಾ ಅಥವಾ ತುಪ್ಪ ತಿಂತಕ್ಕಂಥವರಿಂದ ಸಮಾಜ ದೇಶ ಹಾಳಾಗ್ತಿದೆ ಅಂತ ಭಾಳಷ್ಟು ನಿಕೃಷ್ಟವಾಗಿ ಮಾತಾಡ್ತಕ್ಕಂಥವ್ರಿಗೆ ಖಡಕ್ಕಾಗಿ ಉತ್ತರ ಕೊಡ್ತಕ್ಕಂಥ ಒಂದು ಶಕ್ತಿ ಆ ಭಾಗದಲ್ಲೇ ಬೆಳೀತಾ ಇದೆ. ನಾನು ಸಂತೋಷ ಪಡ್ತೇನೆ ಈ ವಿಚಾರದಲ್ಲಿ, ಯಾಕೆಂದರೆ ನನ್ನ ಧರ್ಮ ಉಳಿಬೇಕು, ನನ್ನ ತಾಯ್ನಾಡು ಉಳಿಬೇಕು, ನನ್ನ ಹಿಂದೂ ಸನಾತನ ಧರ್ಮ ಉಳಿಬೇಕು, ಧರ್ಮೋ ರಕ್ಷಿತ ರಕ್ಷಿತ, ಧರ್ಮ ಸಂರಕ್ಷಣೆಗಾಗಿ ನಿಲ್ಲುವಂತಹ ಪಣದೊಟ್ಟು ನಿಲ್ಲುವಂತಹ ಇಂಥ ಸಂತರು ಬೇಕು. ಅಂಥ ಸಂತರನ್ನು ಉದಯೋನ್ಮುಖವಾಗ್ತಿರ್ತಕ್ಕಂಥದ್ದು ಅವರ ಆ ನುಡಿಮುತ್ತುಗಳನ್ನು ಕೇಳಿದ್ರೆ ಬಹಳ ಆನಂದ. ಅದನ್ನು ಅವರಿಂದಲೇ ಕೇಳೋಣ. ಇವತ್ತಿನ ನನ್ನ ಕಾರ್ಯಕ್ರಮಕ್ಕೆ ತಾವು ಬಂದಿರತಕ್ಕಂಥದ್ದು ಭಾಳ ಸಂತೋಷ ಪಡ್ತಕ್ಕಂಥ ವಿಚಾರಗಳು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ತುಂಬ ಆನಂದ ಅನ್ನಿಸ್ತಾ ಇದೆ ಗುರುಜಿ. ಮತ್ತು ವಿಶೇಷ ಏನು ಅಂತಂತಂದರೆ, ತಮ್ಮಗಳಿಂದ ನಮ್ಮ ಕರ್ನಾಟಕ ಟೋಟಲ್ ಅಷ್ಟೇ ಅಲ್ಲದೆ ಎಲ್ಲ ರಾಜ್ಯಗಳಲ್ಲಿ ಕೂಡ ಏನು ಬಳಲಿ ಬೆಂಡಾಗಿರ್ತಕ್ಕಂಥ ಎಷ್ಟೋ ಜನಗಳಿಗೆ ತಮ್ಮ ನುಡಿಗಳಿಂದ ಅವರಿಗೆ ಸಾಂತ್ವನ ನೀಡಿದ್ದೀರಾ. ಖುಷಿ ಕೊಡ್ತಕ್ಕಂಥದ್ದೇನು ಅಂತಂದರೆ, ಇಂಥ ಆಧುನಿಕ ಕಾಲದೊಳಗಡೆ ಧರ್ಮದ ವಿರೋಧವಾಗಿ ಜನಗಳಿರ್ತಕ್ಕಂಥ ಸಂದರ್ಭದೊಳಗಡೆ ಯಾರು ಧರ್ಮ ಬಿಟ್ಟಿದ್ರು ಅವ್ರನ್ನ ಧರ್ಮದ ಹಾದಿಗೆ ತರೋದಷ್ಟೇ ಅಲ್ಲದೆ ನಮ್ಮ ಪುರಾತನ ತತ್ವಗಳನ್ನು ಸಂಸ್ಕೃತಿಗಳನ್ನು ಮತ್ತೆ ತಾವು ತಮ್ಮ ಮಹರ್ಷಿವಾಣಿ ಮೂಲಕ ಬಿತ್ತರಿಸ್ತಿರ್ತಕ್ಕಂಥದ್ದು ಬಹಳಷ್ಟು ಖುಷಿ ಕೊಡ್ತಕ್ಕಂಥ ವಾತಾವರಣ. ಅಷ್ಟೇ ಅಲ್ಲದೆ ಇವತ್ತಿನ ಕಾಲದೊಳಗಡೆ ಏನೋ ಒಂದು ಫಂಕ್ಷನ್ ಮಾಡ್ತೀವಿ ಅಂತಂತಂದರೆ ಜನಗಳನ್ನ ಕೂಡಿಸೋದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಮಗದೊಂದಾಗಿರ್ಬೋದು, ತುಂಬ ಕಷ್ಟಕರ. ಆದರೆ ಆನಂದ್ ಗುರುಜಿಯವರು ಬರ್ತಾರೆ ಅಂತಂತಂದರೆ ನಾವು ಯಾರಿಗೂ ಕರೆಯೋದ ಅವಶ್ಯಕತೆ ಇಲ್ಲ ಅಂತ ಭಾವಿಸ್ಕೊಳ್ತೇವೆ. ಬಿಕಾಸ್ ನಾವೊಂದು 3-4 ಫಂಕ್ಷನಲ್ಲಿ ಅವ್ರ ಜೊತೆ ಭಾಗಿಯಾದಾಗ ಅದು ನಮಗೆ ಅನುಭವ ವೇದ್ಯ ಆಗಿರೋದ್ರಿಂದ ತಮ್ಮ ಈ ಜನಸ್ಪಂದನ ಕಾರ್ಯ ನಿರಂತರವಾಗಿ ಸಾಗಲಿ ಅಂತಕ್ಕಂಥ ಅಭಿಪ್ರಾಯದೊಂದಿಗೆ ಆ ಜಗನ್ಮಾತೆಯ ಶ್ರೀರಕ್ಷೆ ನಮ್ಮ ನಿಮ್ಮೆಲ್ಲರಿಗಿರಲಿ ಅಂತ ಭಾವಿಸ್ತೇವೆ. ತುಂಬ ಸಂತೋಷ. ಮತ್ತು ಎಲ್ಲ ನಮ್ಮ ಉತ್ತರ ಕರ್ನಾಟಕಕ್ಕೆ ಇವ್ರನ್ನ ಬಹಳಷ್ಟು ಪರಿಚಯ ಮಾಡಿಕೊಟ್ಟವರು ಅಂತಂದರೆ ನಮ್ಮೆಲ್ಲ ಸ್ವಾಮಿ ಕುಲದ, ಬರೀ ಆನಂದ್ ಗುರುಜಿಯವ್ರ ದತ್ತುಪುತ್ರ ಅಷ್ಟೇ ಅಲ್ಲ, ಅವರು ನಮ್ಮ ಇಡೀ ಸ್ವಾಮಿ ಕುಲದ ದತ್ತುಪುತ್ರ ಅಂದರೆ ನಮ್ಮ ಮಾನ ತಣ್ಣರು. ಕಾರಣ ಏನು ಅಂದರೆ, ಇವತ್ತು ನಾವು ಎಕ್ಸಾಮ್ ಮುಗಿಸ್ಕೊಂಡು ಇಲ್ಲಿ ಬರಲಿಕ್ಕೆ ಕಾರಣವೇ ಅವರಾಗಿರೋದ್ರಿಂದ ಎಲ್ಲ ಸ್ವಾಮಿಗಳ ಜೊತೆ ಬಹಳಷ್ಟು ಒಡನಾಡ ಮತ್ತು ಆನಂದ್ ಗುರುಜಿಯವ್ರ ಮಾರ್ಗದರ್ಶನ ನಡೀತಾ ಇದ್ದಾರೆ. ಬೇರೆ ಒಂದೇ ಉದ್ದೇಶ ಏನು ಅಂತಂತಂದರೆ, ನಮ್ಮದು ಅಭಿಪ್ರಾಯ ಏನು ಅಂತಂದರೆ, ನಾವು ಯಾರಿಗೋಸ್ಕರ ಪ್ರಾರ್ಥನೆ ಮಾಡ್ತೀವಿ ಅಂತ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ದೇಶದ ರೈತ ಮತ್ತು ನಮ್ಮ ದೇಶದ ಸೈನಿಕರಿಗೆ, ಅವರಿಬ್ಬರಿಗೆ ಒಳ್ಳೆಯದಾಗಲಿ ಅಂಥೇಳಿ ನಮ್ಮ ಗುರುಜಿಯವರು ಸದಾವಕಾಲ ಹರಿಸ್ತಿರ್ತಾರೆ. ನಾವು ಎಲ್ಲರೂ ಕೂಡ ಅದೇ ರೀತಿಯಲ್ಲಿ ಪ್ರಾರ್ಥನೆ ಮಾಡೋಣ ಅಂತಕ್ಕಂಥದ್ದು ಈ ಮೂಲಕ ತಮಗೆಲ್ಲರೂ ತಿಳಿಸ್ಲಿಕ್ಕೆ ಇಚ್ಛಪಡ್ತೇವೆ. ಗುರುಜಿಯವರು ಬೆಳ್ಳಿ ಬೆತ್ತದ ಸಮರ್ಪಣೆ ಮಾಡಬೇಕು ನಿಮಗೆ ಅಂತ ಬಂದಿದ್ದಾರೆ. ವಿಶೇಷವಾಗಿ ಏನೂ ಮಾಡ್ತಾ ಇರ್ತಾನೆ, ನನ್ನ ಕೈಲಿ ಅದೊಂದು ಇರಲಿಲ್ಲ, ಈಗ ಬೆತ್ತ ಬೇರೆ ಹಿಡಿದು ಓಡಾಡೋ ಕಾಲ ಬಂತು. ಒಳ್ಳೇದಾಗಲಿ,
ಒಟ್ಟು ಮಾಂತೇಶು ಬಂದಿದ್ದು ಮತ್ತು ಸಾಕಷ್ಟು ಜನ ಆ ಭಾಗದ ಎತೆಗಳನ್ನ ಕರೆಸಿದ್ರಿ. ಇನ್ನು ನನ್ನ ದೊಡ್ಡಬಳ್ಳಾಪುರದ ತಾಯಿ ಮುತ್ಯಾಲಮ್ಮನ ದೇವಸ್ಥಾನದ ನಾಗರಾಜರು ರೆಡಿ ಇದ್ದಾರೆ. ಆದರೆ ಸಮಯ ಏನೇ ಆದರೂ ಇವತ್ತಿನ ಈ ಕಾರ್ಯಕ್ರಮ ನಾಳೆಗೂ ಸಹಿತ ಇದು ಮುಂದುವರಿಯುತ್ತೆ. ನಾಳೆನೂ ಸಹಿತ ಈ ಸಂಭ್ರಮವನ್ನು ಆಚರಣೆಯನ್ನು ನಾವು ತರ್ತೀವಿ. ಜೊತೆಗೆ ನಮ್ಮ ಕೆ ಪಿ ನಂಜುಂಡಿಯವರು ಸಹಿತ ಆಗಮಿಸಿದ್ದಾರೆ, ಅವರು ಸಹಿತ ಹತ್ತಿರದಲ್ಲಿದ್ದಾರೆ, ಅವನ್ನು ಕರೆಸೋದಿದೆ. ಸಾಕಷ್ಟು ಜನ ಅತಿಥಿ ಅಭ್ಯಾಗತರಿದ್ದಾರೆ ಮತ್ತು ಸಾಕಷ್ಟು ಜನ ಎತ್ತಿಗಳು ಮತ್ತು ಇನ್ನಷ್ಟು ಜನ ಮಾತಾಡುವಂಥವರಿದ್ದಾರೆ. ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆಗಳು ತಿಳಿಸುವಂಥವರಿದ್ದಾರೆ. ಎಲ್ಲರಿಗೂ ಶುಭವಾಗಲಿ, ಭಗವತಿಯ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ಧರ್ಮೋ ರಕ್ಷಿತ ರಕ್ಷಿತಃ, ಧರ್ಮದ ರಥಯಾತ್ರೆ ನಿರಂತರವಾಗಿ ನಡೆಯಲಿ. ವೀಕ್ಷಕರೇ, ಇಲ್ಲಿಗೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವಂತಹ ಸಮಯ ಆಗಿದೆ. ಆದರೆ ನಾಳೆ ಕೂಡ ಈ 3 ವರ್ಷದ ಸಂಭ್ರಮಾಚರಣೆಯನ್ನು ಮತ್ತೆ ಮುಂದುವರಿಸೋಣ. ಭೇಟಿಯಾಗೋಣ ನಾಳೆ ಬೆಳಿಗ್ಗೆ 8 ಗಂಟೆಗೆ ಇದೇ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಅಂತ ಹೇಳ್ತಾ ನಮಸ್ಕಾರ.